ವೀಕ್ಷಕರೇ, ಚೆನ್ನಾಗಿ ಓದ್ಬೇಕು, ಒಳ್ಳೆಯ ಬದುಕನ್ನ ಕಟ್ಕೊಳ್ಬೇಕು, ಸತ್ಪ್ರಜೆಯಾಗಿ ಬಾಳ್ಬೇಕು ಅನ್ನೋ ಸದುದ್ದೇಶದೊಂದಿಗೆ ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಅಸಹ್ಯ ರಾಜಕೀಯ ಮಕ್ಕಳ ಆಸೆಯನ್ನ ಮೊಳಕೆಯಲ್ಲೇ ಚಿವುಟಿ ಹಾಕ್ತಾ ಇದೆ. ಒಂದಲ್ಲ ಒಂದು ವಿವಾದ ಶಿಕ್ಷಣ ವ್ಯವಸ್ಥೆಯನ್ನೇ ಹಾಳು ಮಾಡ್ತಾ ಇದೆ. ಯಾವುದೋ ಒಂದು ಕಾರಣಕ್ಕೆ ಯುವ ಜನರ ದನಿ ಜೋರಾಗಿ ಗುರುಗಳ ಧ್ವನಿ ಕ್ಷೀಣಿಸ್ತಾ ಇದೆ. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂತ ಅನ್ಕೊಳ್ತಾ ಇದ್ದೀರಾ? ದೊಡ್ಡ ವಿವಾದವೊಂದು ಈಗ ಮುನ್ನೆಲೆಗೆ ಬಂದಿದೆ. ಹಾಗಾದ್ರೆ ಏನದು ವಿವಾದ? ಈ ಸ್ಟೋರಿ ನೋಡಿ. ಶಿಕ್ಷಕರೇ, ಒಂದು ಕಡೆ ಮುಸ್ಲಿಂ ವಿದ್ಯಾರ್ಥಿನಿಯರು, ನಾವು ಹಿಜಾಬ್ ಹಾಕ್ತೀವಿ, ಬುರ್ಕಾ ಹಾಕ್ತೀವಿ, ಸ್ಕಾರ್ಫ್ ಧರಿಸಿ ಶಾಲೆಗೆ ಬರ್ತೀವಿ, ಕಾಲೇಜ್ಗಳಿಗೆ ಹೋಗ್ತೀವಿ ಅಂತ ಒಂದು ಕಡೆ ಹೇಳಿದ್ರೆ, ಮತ್ತೊಂದು ಕಡೆ ನಾವು ಏನು ಕಡಿಮೆ ಇಲ್ಲ, ನಾವು ಕೂಡ ಶಲ್ಯ ಹಾಕೊಂಡು ಬರ್ತೀವಿ ಅಂತ. ಅಂದ್ರೆ ಎಜುಕೇಶನ್ ಸಿಸ್ಟಮ್ ಏನಾಗ್ತಾ ಇದೆ ಅನ್ನೋದು ಸದ್ಯದ ಪ್ರಶ್ನೆ ಅಂತಾನೆ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲು ಇವತ್ತು ನನ್ನ ಜೊತೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ ಬಿಜೆಪಿ ವಕ್ತಾರರಾದ ಚಂದ್ರಶೇಖರ್ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಸೂರಜ್ ಪಂಡಿತ್, ಎಬಿವಿಪಿ ಮುಖಂಡರು, ಇವರು ಕೂಡ ನನ್ನ ಜೊತೆ ಇದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಚಿಂತಕರಾದ ಉಮರ್ ಶರೀಫ್ ಕೂಡ ಇದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸೂರಜ್ ಅವರೇ, ಎಜುಕೇಷನ್ ಇನ್ಸ್ಟಿಟ್ಯೂಷನ್, ಪಿ ಯು ಆಗಿರಬಹುದು, ಡಿಗ್ರಿ ಆಗಿರಬಹುದು, ಯೂನಿವರ್ಸಿಟಿ ಲೆವೆಲ್ ಆಗಿರಬಹುದು, ಯೂಶಲಿ ಮುಸ್ಲಿಂ ಮಹಿಳೆಯರು ಅಥವಾ ವಿದ್ಯಾರ್ಥಿನಿಯರು ಅಂದರೆ ಹಿಜಾಬ್ ಧರಿಸೇ ಧರಿಸ್ತಾರೆ. ಈ ಎಜುಕೇಷನ್ ಸಿಸ್ಟಮ್ ವರ್ಗೂ ಬಂದು ಇದೆಲ್ಲ ಏನಾಗ್ತಾ ಇದೆ ಅಂತ ಅನಿಸುತ್ತೆ? ವಾಟ್ ಈಸ್ ಯುವರ್ ಫಸ್ಟ್ ಒಪಿನಿಯನ್? ನನ್ನ ಪ್ರಕಾರ ಏನಂತಂದ್ರೆ, ಮುಸ್ಲಿಂ ವಿದ್ಯಾರ್ಥಿನಿಯರಾಗಿರ್ಬೋದು, ಇಲ್ಲ ನಾವು ನೋಡ್ದಂಗೆ ಶಲ್ಯ ಧರಿಸ್ಬಿಡ್ತಾರೆ ಅಂತ ಆಗಿರ್ಬೋದು, ಕಾಲೇಜ್ ಲೆವೆಲ್ ನಲ್ಲಿ ಇದನ್ನ ತಗೊಂಡೋಗೋದು ಸರಿಯಲ್ಲ ಅಂತ ನನ್ನ ಭಾವನೆ. ಯಾಕಂತಂದ್ರೆ ಕಾಲೇಜ್ ನಲ್ಲಿ ಒಂದೊಂದು ಕಲರ್ಫುಲ್ ಆದಂತ ಲೈಫ್. ಸೊ ಕಾಲೇಜಿನಲ್ಲಿ ಇವಾಗ ಹೆಣ್ಮಕ್ಳು ಇರ್ತಕ್ಕಂತ ಕಾಲೇಜ್ನಲ್ಲೂ ಮುಸ್ಲಿಂ ಧರಿಸುವಂತದ್ದು ಆ ರೀತಿ ಆಗಿರ್ತಕ್ಕಂಥದ್ದು ನನ್ನ ಪ್ರಕಾರ ಸರಿಯಲ್ಲ ಅಂತ. ಇವಾಗ ಶಲ್ಯ ಧರಿಸೋದು ಆಗಿರ್ಬೋದು ಕಾಂಪಿಟೇಷನ್ ರೀತಿನಲ್ಲಿ ನಡೆಯುತ್ತೆ ಇದು. ಸೊ ಇದು ನಾವು ಅಲ್ಲೇ ಜಾತಿ ಭೇದವನ್ನ ನಾವು ಮಾಡಕ್ ಶುರು ಮಾಡ್ತೀವಿ. ಯಾವ ಕಾಲೇಜಿನಲ್ಲಿ 16-17 ವರ್ಷದ ಯುವಕರಿಗೆ ನಾವು ಯಾವ ರೀತಿ ಚಿಂತನೆ ತುಂಬಬೇಕು ಅದನ್ನ ತುಂಬದೆ ನಾವು ಜಾತಿಯನ್ನು ಡಿವೈಡ್ ಮಾಡ್ತಕ್ಕಂಥ ಕೆಲಸವನ್ನ ಇದರಿಂದ ಮಾಡ್ತಾ ಇದೀವಿ. ಸೊ ಇದನ್ನ ಆಗ್ಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ. ಎಸ್ ಚಂದ್ರಶೇಖರ್ ಸರ್, ನೀವೇನ್ ಹೇಳ್ತೀರಾ? ಮೇಡಮ್, ಇದು ಕೇವಲ ಕಾಲೇಜ್ ಮಟ್ಟಿಗೆ ಮಾತ್ರ ಹೋಗಿಲ್ಲ, ಇದು ಸ್ಕೂಲ್ ಮಟ್ಟ ಕೂಡ ಹೋಗ್ಬಿಟ್ಟಿದೆ. ಇದು ಲಾಸ್ಟ್ ಟೈಮ್ ಕೋಲಾರಲ್ಲಿ ಕೂಡ ಒಂದು ಇನ್ಸಿಡೆಂಟ್ ಈ ತರ ಇದಾದ್ಮೇಲೆ ಕೇವಲ ಇದು ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇದು ತೀರಾ ಇದು ಒಂದು ಏನಾಗಿದೆ ಅಂತ ಹೇಳಿದ್ರೆ ರೀಜನ್ ಇದು ಒಂದು ದೇಶ ಆಗ್ಬಿಟ್ಟು ಇದಾದ್ಮೇಲೆ ರಾಜ್ಯ ಆಗ್ಬಿಟ್ಟು ದೇಶ ಆದ್ಮೇಲೆ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಹೋಗ್ಬಿಟ್ಟಿದೆ ಇದು. ಇದು ಇನ್ನು ಉತ್ತರ ಪ್ರದೇಶದಲ್ಲಿ ಕೂಡ ನಾವು ಇಶ್ಯೂಸ್ ಇತ್ತು, ಆದಮೇಲೆ ಕೇರಳದಲ್ಲೂ ಇದೆ, ಆಂಧ್ರ ಪ್ರದೇಶದಲ್ಲೂ ಇಶ್ಯೂಸ್ ಆಗಿದೆ. ಇಲ್ಲಿ ಏನೇ ಅಂತ ಹೇಳಿದ್ರೆ, ಯಾವುದೇ ಧರ್ಮ ಏನೇ ಇದ್ರು ಕೂಡ ನಾವು ಮನೆಯಲ್ಲಿ ನಾವು ಮಾಡ್ಕೊಳೋಣ, ಮನೇಲಿ ನಾವು ಇಟ್ಕೊಂಡ ಅಕಸ್ಮಾತ್ ನೀವ್ ಏನಾದ್ರು ಆತರ ಫಾಲೋ ಮಾಡೋದಾಗಿದ್ರೆ ಕೂಡ ನೀವ್ ಮಾಡ್ಕೊಳ್ಳಿ ಸ್ಕೂಲಲ್ಲಿ. ಎರಡು ಅಷ್ಟೇ ಮೇಡಮ್, ಏನಾಗಿರ್ಲಿ, ಬಟ್ ನೀವು ಸ್ಕೂಲಲ್ಲಿ ಹೋದಾಗ ನೀವು ಆರಾಮಾಗಿ ಪಾಠ ಕೇಳಿ. ಯಾಕಂತ ಹೇಳಿದ್ರೆ ಅವರೆಲ್ಲರೂ ಮುಂದಿನ ಭವಿಷ್ಯ ನಮ್ಗೆ, ದೇಶ ಕಟ್ಟೋರವರೆಲ್ಲ. ಸೊ ಅಲ್ಲಿ ಅವ್ರಿಗೆ ಭೇದ ಭಾವ ಬೇಡ ಅಂತ ಹೇಳ್ಬಿಟ್ಟು ನಮ್ಮ ರಿಲಿಜನ್ ಎಲ್ಲಿದೆ ನಮ್ಮ ಮನೇಲಿರ್ಲಿ, ನೀವು ಹೊರಗಡೆ ತಗೊಂಡಿರ ತಗೋ ಹೊರಗಡೆನು ತಗೊಂಡೋಗಿ. ಸ್ಕೂಲಲ್ಲಿ ಹೋದಾಗ ಲೆಟ್ ದೆಮ್ ಆಲ್ ಬಿ ಫ್ರೀ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ನನಗೆ ಗೊತ್ತಿಲ್ಲ ಮೇಡಮ್, ಐ ಡೋಂಟ್ ವಾಂಟ್ ಟು ಗಿವ್ ಅ ರಾಂಗ್ ಮೆಸೇಜ್. ಒಂದು ಒಂದು ಕಾಲೇಜಲ್ಲಿ ಒಂದು ಸ್ಕೂಲಲ್ಲಿ ಒಂದು ಹುಡುಗ ಮಾತ್ರ ಈ ಬಟ್ಟೆ ಹಾಕೊಂಡ್ಬಂದಿರೋದು, ಇನ್ನೊಬ್ಬ ಶಾಲೆ ಹಾಕೊಂಡ್ಬಂದಿರೋದು, ದಟ್ ಶೋ ವೆರಿ, ಅದು ಒಂದು ಸರಿಯಾಗಿ ಕಾಣಿಸಲ್ಲ ಅನ್ಸುತ್ತೆ ನನ್ನ ಮಟ್ಟಿಗೆ. ಪ್ರಶ್ನೆ ಸರ್ ನಿಮಗೆ. ಎಸ್, ನಾನು ನನ್ನ ಚೈಲ್ಡ್ಹುಡ್ ಇಂದ ನಾನು ಸ್ಕಾರ್ಫ್ ಹಾಕಿ ನನಗೆ ರೂಢಿ ಇರುತ್ತೆ. ಹೌದು ಮೇಡಮ್, ಪ್ರೈಮರಿ ಸ್ಕೂಲ್ ಇಂದನೂ ನನಗೆ ಸ್ಕಾರ್ಫ್ ಹಾಕಿ ರೂಢಿ ಇರುತ್ತೆ. ಅದು ಮನೆ ಒಳಗೋ ಹೊರಗೋ, ದಟ್ ಇಸ್ ಸೆಕೆಂಡರಿ. ನಾನು ಜಸ್ಟ್ ಐ ಆಮ್ ಗಿವಿಂಗ್ ಅನ್ ಎಕ್ಸಾಂಪಲ್ ಅಷ್ಟೇ. ಹೈಸ್ಕೂಲ್ ಲೆವೆಲ್ಗೂ ಹಾಕಿರ್ತೀನಿ, ಕಾಲೇಜ್ ಲೆವೆಲ್ಗೂ ಹಾಕಿರ್ತೀನಿ, ಪಿ ಯು ಸಿಯಲ್ಲಿ ಹಾಕಿರ್ತೀನಿ. ನನಗೆ ಒಂದು ಗುರಿ ಇರುತ್ತೆ, ಏನೋ ಡಾಕ್ಟರ್ ಇಂಜಿನಿಯರ್ ಆಗಬೇಕು ನಾನು ಮುಂದೆ ಅಂತ. ಒಂದೊಳ್ಳೆ ಕಾಲೇಜಲ್ಲಿ, ಇಂಥದೇ ಒಳ್ಳೆ ಕಾಲೇಜಲ್ಲಿ ನಾನು ಎಜುಕೇಷನ್ ಪಡಿಬೇಕು ಅಂತ ಆಸೆ ಇರುತ್ತೆ, ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾರೆ ಅಂತಲೇ ಅಂದ್ಕೊಳ್ಳೋಣ. ನನಗೆ ಆ ಸ್ಕೂಲಲ್ಲಿ ಅಥವಾ ಆ ಕಾಲೇಜಲ್ಲಿ ನನಗೆ ಅಡ್ಮಿಷನ್ ಸಿಗಲಿಲ್ಲ ಓನ್ಲಿ ಬಿಕಾಸ್ ನಾನು ಸ್ಕಾರ್ಫ್ ಧರಿಸ್ತೀನಿ ಅಂದರೆ ನಾನು ಏನು ಮಾಡಬೇಕು? ಮೇಡಮ್, ಸಿ, ದಟ್ ಈಸ್ ರಾಂಗ್. ಐ ಕಂಡಮ್ ಇಟ್. ಯಾರೇ ಆಗ್ಲಿ ಕೂಡ ಈ ದೇಶದಲ್ಲಿ ಒಬ್ಬ ಜಾತಿ ಹೆಸರಿನಲ್ಲಿ ಅಥವಾ ಒಂದು ಧರ್ಮದ ಹೆಸರಲ್ಲಿ ನೀವು ಸ್ಕಾರ್ಫ್ ಆಗ್ತೀರ ಅಂತ ಹೇಳ್ಬಿಟ್ಟು ಅಥವಾ ನೀವು ಒಂದು ಈ ಜಾತಿನಲ್ಲಿ ಸೇರಿದ್ದೀರಾ ಅಥವಾ ನೀವು ಈ ಊರಿಂದ ಬಂದಿರೋ ಅಂತ ಹೇಳ್ಬಿಟ್ಟು ಏನಾದ್ರು ಅಡ್ಮಿಷನ್ ಕೊಡದಲ್ಲ ಹೋದ್ರೆ ದಟ್ ಇಸ್ ವೆರಿ ಕಂಡಮಬಲ್. ವಿ ಕಂಡಮ್ ಇಟ್. ಅವ್ರು ಯಾರು ಅದನ್ನ ಆ ತರ ಇದ್ ಮಾಡ್ತಾರಲ್ಲ, ಅವ್ರು ಸೇರ್ಸಲ್ಲ ಅಲ್ವಾ, ಅವರು ಈ ದೇಶದ ಪ್ರಜೆ ಅಲ್ಲ, ಅವರು ದೇ ಆರ್ ಆಂಟಿ ನ್ಯಾಷನಲ್ಸ್. ದೇ ಆರ್ ಆಂಟಿ ನ್ಯಾಷನಲ್ಸ್. ಯಾವುದೇ ಕಾರಣ, ನಾನು ಆಗ್ಲೇ ಹೇಳಿದ್ನಲ್ಲ ಮೇಡಮ್, ನಮ್ ಧರ್ಮ ಇದೆ, ನಮ್ಮ ಮನೇಲಿ ಇರ್ಲಿ, ಸ್ಕೂಲ್ ಬಾಗ್ಲವರೆಗೂ ಇರ್ಲಿ, ನೀವ್ ಒಳಗ್ ಹೋಗ್ತೀರಾ, ನಿಮ್ಮ ಎಲ್ಲ ಸ್ಕೂಲ್ ಹುಡುಗರು ಆಯ್ತು ಹಾಕೊಂಬರ್ರಿ ಅಲ್ಲ, ಅವ್ರು ಹೇಳೋದು ಬೇಡ. ನೀವ್ ಇಫ್ ಯು ಫೀಲ್ ಕಂಫರ್ಟಬಲ್ ಯು ವಾಂಟ್ ಟು ವೇರ್ ಇಟ್, ನೋ ಇಶ್ಯೂಸ್. ಅದು ನಿಮ್ಮಿದು. ಬಟ್ ಏನಂತ ಹೇಳಿದ್ರೆ, ಈಗ ಯಾರಾದ್ರು ಈಗ ಕೆಲವೊಂದ್ ಕಡೆ ಮೊನ್ನೆ ಏನಾಯ್ತು ಅಂತ ಹೇಳಿದ್ರೆ ಮೇಡಮ್, ಐ ವಾಂಟ್ ಟು ಈ ಮೇರಾಜ್ ಎ ಖಾನ್ ಅಂತ ಹೇಳ್ಬಿಟ್ಟು ನಮ್ಮ ನ್ಯಾಷನಲ್ ಕಮಿಷನ್ ಫಾರ್ ವುಮನ್ಗೆ ಅವ್ರ ಲೀಗಲ್ ಕನ್ಸಲ್ಟೆಂಟ್, ಅವ್ರು ಹೇಳಿರೋದೇನು ಅಂತ ಹೇಳಿದ್ರೆ,
ಇನ್ ಇಂಡಿಯಾ ಇಟ್ ಈಸ್ ಅಪ್ ಟು ದ ಇಂಡಿವಿಜುವಲ್ ವೆನ್ ಇಟ್ ಕಮ್ಸ್ ಟು ರಿಲಿಜನ್ ನೋಬಡಿ ಕ್ಯಾನ್ ಎನ್ಫೋರ್ಸ್ ಆನ್ ಅಸ್ ಸೊ ಅದರಿಂದ ಇಟ್ ಈಸ್ ಅವರ್ ಇಂಡಿವಿಜುವಲ್ ವಿಶ್ ನನಗೆ ಬೇಕಾದ ಈಗ ನಮ್ಮ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾರೆ ಹೆಣ್ಮಕ್ಳು ಅವ್ರು ಏನ್ ಮಾಡ್ತಾರೆ ನಾನೊಂದು ಎಕ್ಸಾಂಪಲ್ ನಿಮಗೆ ಕೊಟ್ಟನಲ್ವಾ ಮಂಗಳೂರು ಸೆಂಟ್ ಆಗ್ನೆಸ್ ಕಾಲೇಜ್ ಅಲ್ಲಿ ಕೂಡ ನಾನು ಹೇಳಿರುವಂತಹ ಮೆಂಟಾಲಿಟಿ ಆ ಒಬ್ಳು ಹುಡುಗಿ ಆದ್ರೂ ಇದ್ದೇ ಇರ್ತಾಳೆ ಅಂತ ಅನ್ಸೋದಿಲ್ವಾ ನಿಮ್ಗೆ ಮೇಡಮ್ ನೋಡಿ ಈ ದೇಶದಲ್ಲಿ ನಮ್ಗೆ ಒಂದು ಕನ್ಸ್ ಇರ್ಬೇಕು ಇವತ್ತು ಅಬ್ದುಲ್ ಕಲಾಂ ಅವರು ಒಂದು ಕನ್ಸು ಆ ಒಂದು ಕನ್ಸಿಂದ ಇವತ್ತು ನಾವು ಎಷ್ಟೋ ಒಂದು ಸಕ್ಸಸ್ ಆಗಿದೆ ಅದೇ ರೀತಿ ಒಂದು ಒಂದು ಹೆಣ್ಮಗು ಯಾವ್ದೇ ರಿಲಿಜನ್ ಆಗಿರ್ಬೋದು ಈ ಇವತ್ತು ಆ ಹುಡುಗಿಗೆ ನನ್ನ ಕನ್ಸಾಗಿ ನಾನು ಇಂಜಿನಿಯರ್ ಓದಬೇಕು ಡಾಕ್ಟರ್ ಓದಬೇಕು ಅಂತ ಹೇಳಿದ್ರೆ ಈ ಶಿ ಶುಡ್ ಲರ್ನ್ ಇಟ್ ಬಟ್ ಅದೇ ಆ ಹುಡುಗಿ ನಾನು ಬುರ್ಕಾಕೊಂಡ್ಬಿಡ್ತೀನಿ ಅದಕ್ಕೆ ನನಗೆ ಕಾಲೇಜಿಗೆ ಸೇರಿಸಲ್ಲ ಅದಕ್ಕೋಸ್ಕರ ನನ್ನಿಂದ ಗಲಾಟೆ ನಡೀತೆ ಅಂತ ಹೇಳಿದ್ರೆ ದಟ್ ಇಸ್ ಸಿ ನೀ ಇನ್ ಎ ಡೆಮೊಕ್ರೆಟಿಕ್ ಸೆಟಪ್ ವೇರ್ ದೇರ್ ಇಸ್ ಎ ರಿಲಿಜಿಯಸ್ ಫ್ರೀಡಮ್ ನೋಬಡಿ ವಿಲ್ ಟಾಲರೇಟ್ ಇಟ್ ಯಾರು ಟಾಲರೇಟ್ ಮಾಡೋದನ್ನ ನೋಡಿ ಇದು ಬಂದು ಒಂದು ಇಂಡಿವಿಜುವಲ್ ಫ್ರೀಡಮ್ ಒಬ್ಬರಿಗೆ ಬುರ್ಕಾ ಹಾಕೊಳ್ಳೋಕೆ ಇಂಟ್ರೆಸ್ಟ್ ಇರುತ್ತೆ ಅವ್ರು ಹಾಕೊಂಡಿದ್ದಾರೆ ನಾನು ಅವ್ರು ಹೋಗಿ ಪ್ರಶ್ನೆ ಮಾಡೋಕ್ಕಾಗಲ್ಲ ಇನ್ನೊಬ್ಬರಿಗೆ ಬುರ್ಕಾ ಹಾಕೊಳ್ಳೋದು ಅವ್ರಿಗೆ ಇಷ್ಟ ಆಗದೆ ಇರ್ಬೋದು ಅವ್ರಿಗೂ ನಾನು ಕಂಪೈಲ್ ಮಾಡೋಕ್ಕಾಗಲ್ಲ ನೀನು ಹಾಕ್ಕೊಂಡೇ ಬರಬೇಕಂತ ಸೊ ಇಟ್ ಈಸ್ ಅ ಮ್ಯಾಟರ್ ಆಫ್ ಇಂಡಿವಿಜುವಲ್ ಫ್ರೀಡಮ್ ಅವರವ್ರಿಗೆ ಇರುವಂತಹ ಒಂದು ಫ್ರೀಡಮ್ ಅಂದರೆ ಸ್ವತಂತ್ರ ಇದೆ ಅವರಿಗೆ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಅದ್ರ ಬಗ್ಗೆ ನಾವು ಮಾತಾಡಬೇಕು ಇನ್ನೊಂದು ವಿಷಯ ಏನಂದರೆ ಇವರು ಒಳ್ಳೆ ಒಂದು ಪಾಯಿಂಟ್ ಹೇಳಿದ್ರು ವಿ ವಾಂಟ್ ದ ಕಾಲೇಜ್ ಕಾಲೇಜ್ನಲ್ಲಿ ನಾವೆಲ್ಲರೂ ಎಲ್ಲ ಕಲರ್ಫುಲ್ ಆಗಿ ನೋಡಬೇಕಂತ ನಮ್ಗೆ ಆಸೆ ಇದೆ ಅಂತ ಕಲರ್ಫುಲ್ ಅಂದರೆ ಚೆನ್ನಾಗಿ ಕಲರ್ಫುಲ್ ಆಗಿ ನೋಡೋಕ್ಕೆ ಎಲ್ಲ ಚೆನ್ನಾಗಿರ್ಬೇಕು ಇವು ಏನಂದ್ರೆ ಕಪ್ಪು ಕಪ್ಪುಗಾಗಿದ್ರೆ ಒಂಥರ ಅನ್ಸುತ್ತೆ ಅನ್ಸ ಒಂದು ಫೀಲಿಂಗ್ ಇದೆ ಐನೋ ಇವಾಗ ಅದೇ ಸ್ಟೂಡೆಂಟ್ ಇವಾಗ ಇದಕ್ಕೊಂದು ಆಗಲ್ಲ ಸರ್ ಈಗ ನಾವು ಬದಲಾವಣೆ ಅಂತ ಮುಖ ಮಾಡಿ ನೋಡೋದಾದ್ರೆ ಬ್ಲಾಕ್ ಇಸ್ ಬ್ಯೂಟಿಫುಲ್ ಅಂತ ಹೇಳಿದ್ರು ಕೂಡ ಒಂದ್ ವೇಳೆ ಬ್ಲಾಕ್ ಕಲರ್ ಎಲ್ಲರೂ ಒಂಥರ ಯೂನಿಫಾರ್ಮ್ ಆಗಿ ಬರ್ತಾ ಇದ್ರಲ್ಲ ನಾನ್ ಮಲೇಷ್ಯಾಗೆ ಹೋಗಿದ್ದೀನಿ ಮಲೇಷ್ಯಾ ಹೋದ್ರೆ ಅಲ್ಲಿ ಒಂಥರ ಎಲ್ಲ ಮಲ್ಟಿ ಕಲರ್ ಬುರ್ಕ್ ಹಾಕೊಳ್ತಾರೆ ಅಂಡ್ ದಿ ಲುಕ್ ಯಾಕಂದ್ರೆ ಅಲ್ಲಿರೋ ಕಲ್ಚರ್ ಹಾಗೆ ಅಲ್ಲಿ ಮಲ್ಟಿ ಕಲರ್ ಬುರ್ಕ್ ಹಾಕೊಳ್ತಾರೆ ನೋಡಕ್ ಒಂಥರ ಡಿಫ್ರೆಂಟ್ ಆಗಿರೋದು ದೇ ಲುಕ್ ವೆರಿ ಪ್ರೋಗ್ರೆಸಿವ್ ಅಂದ್ರೆ ನೋಡಿದ್ರೆ ನಾನು ಎಲ್ಲರ ಹತ್ರ ಮಾತಾಡಿದ್ರೆ ಅಂದ್ರೆ ಬುರ್ಕಾ ಬಂದು ನೀಡ್ ನಾಟ್ ಬಿ ಇನ್ ಬ್ಲಾಕ್ ಇದು ಬ್ಲಾಕ್ ಕಲರ್ನಲ್ಲೇ ಇರಬೇಕಂತ ಏನು ಇಲ್ಲ ಒಂದು ವಿಷಯ ಎರಡನೇ ವಿಷಯ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ತಮಿಳ್ನಾಡಿನಲ್ಲಿ ರಾಮನಾಡ್ ಡಿಸ್ಟ್ರಿಕ್ಟ್ ಅಂತ ಇದೆ ನಮ್ಮ ಪೂರ್ವಿಕರು ಅಲ್ಲಿಂದಾನೆ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಹಿಜಾಬ್ ಹೆಂಗೆ ಪ್ರಾಕ್ಟೀಸ್ ಮಾಡ್ತಾರಂದ್ರೆ ಬುರ್ಕ ಹಾಕೊಳ್ಳಲ್ಲ ಅವರು ಅವ್ರು ಸೀರೆ ಹಾಕೊಳ್ತಾರೆ ಸೀರೆ ಮತ್ತೆ ಅದ್ರ ಮೇಲೆ ಒಂದು ಕ್ಲಾತ್ ಹಾಕೊಳ್ತಾರೆ ಅದನ್ನ ಎರಡು ರೌಂಡ್ ಮಾಡಿಬಿಟ್ಟು ಅದನ್ನೇ ತಲೆವರೆಗೂ ಕವರ್ ಮಾಡಿಬಿಟ್ಟು ಹಿಂಗೆ ನಡ್ಕೊಂಡು ಹೋಗ್ತಾರೆ ಸೊ ಅಲ್ಲಿರೋ ಕಲ್ಚರ್ಗೆ ಅವ್ರು ಸೆಟ್ ಆಗಿಬಿಟ್ಟಿದ್ದಾರೆ ಕೆಲವು ಕಲ್ಚರ್ಗೆ ಒಂಥರ ಹೊಸದಾಗಿ ಒಂದು ವಿಷಯ ನೋಡುವಾಗ ಸುಮಾರು ಇವಾಗ ಇಷ್ಟು ಬುರ್ಕಾ ನೋಡ್ತಿದ್ರಲ್ಲ ಈ ಬ್ಲಾಕ್ ಕಲರ್ ಬುರ್ಕಾ ಮತ್ತೆ ಕವರಿಂಗ್ ಆಫ್ ದಿ ಫೇಸು ಇದು ಇತ್ತೀಚೆಗೆ ಒಂದು 10 ವರ್ಷದಿಂದ ನೀವು ಜಾಸ್ತಿ ನೋಡ್ಬೋದು ಮಂಗಳೂರು ಕಡೆ ಅದಕ್ಕೆ ಮುಂಚೆ ಅಲ್ಲಿರೋದಕ್ಕಂಥವ್ರು ಅಷ್ಟು ಅವರಿಗೆ ಪ್ರಾಕ್ಟೀಸ್ ಆಗಲಿಲ್ಲ ಇವಾಗ ಹೊಸದಾಗಿ ಎಲ್ಲ ಚೇಂಜಸ್ ಆಗುವಾಗ ಅವ್ರಿಗೆ ಬಿಕಾಸ್ ಆಫ್ ಗ್ಲೋಬಲೈಸೇಷನ್ ವಿವಾದ ಇದ್ದಿರೋದು ಬುರ್ಕಾ ಅಲ್ಲ ಸರ್ ಇಟ್ ಇಸ್ ಆಕ್ಚುಲಿ ಸ್ಕಾರ್ಫ್ ಸ್ಕಾರ್ಫ್ ಧರಿಸಬಾರ್ದು ಅಂತ ಜೊತೆಗೆ ಕೆಲವೊಂದು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಯಾವ ರೀತಿ ಇದೆ ಅಂದ್ರೆ ಪ್ರಾಸ್ಪೆಕ್ಟಸ್ ಅಲ್ಲಿ ನಾವು ಹೇಳ್ಬಿಟ್ಟಿದೀವಿ ಅಂತ ಇಲ್ಲಿ ಮ್ಯಾಂಗ್ಳೂರ್ ಕಾಲೇಜ್ನವರು ಹೇಳ್ತಾರೆ ಬಟ್ ಅಟ್ ದ ಸೇಮ್ ಟೈಮ್ ಕೆಲವರು ಹೇಳ್ತಾರೆ ನೀವು ಬಳೆ ಧರಿಸಬಾರ್ದು ಕುಂಕುಮ ಧರಿಸಬಾರ್ದು ಮೆಹಂದಿ ಹಾಕಬಾರ್ದು ಮೇಕಪ್ ಮಾಡಬಾರ್ದು ಕಾಜಲ್ ಹಾಕಬಾರ್ದು ಲಿಪ್ಸ್ಟಿಕ್ ಹಾಕಬಾರ್ದು ಸ್ಕಾರ್ಫ್ ಕೂಡ ಹಾಕಬಾರ್ದು ಅಂತ ಸ್ಟ್ರಿಕ್ಟ್ ಇಂಪೋಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನ ಅದ್ಯಾವ ಇದು ಮಾಡ್ತಾನೆ ಇರ್ತಾರೆ ಮೇಡಮ್ ಇದು ಈಗ ನೀವು ಫಾರ್ ಎಕ್ಸಾಂಪಲ್ ಯಾರಾದರೂ ಸ್ಟೂಡೆಂಟ್ಸ್ ಇದರಲ್ಲಿ ಈ ಸೆಂಟ್ ಜೋಸಫ್ ಅಥವಾ ಇಲ್ಲಿ ಬಿಷಪ್ ಪಟನ್ಸ್ ಇಲ್ಲಿ ಇಲ್ಲಿ ಓದ್ತೀವಲ್ಲ ಇದು ಸಿನ್ಸ್ 1960-70s ಗಲಾಟೆ ನಡೀತಿದೆ ಅವರು ಇದು ಮಾಡಬೇಡಿ ಅಂತ ಹೇಳ್ತಾರೆ ಬಟ್ ಇಂಡಿಯಾದಲ್ಲಿ ಒಂದು ನಮ್ಮಲ್ಲಿ ಈ ಹಿಂದೂಸ್ ಇರ್ಬೋದು ಮುಸ್ಲಿಮ್ಸ್ ಇರ್ಬೋದು ಬೇರೆ ಎಸ್ಪೆಷಲಿ ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇಲ್ಲಿ ನಾವು ಯಾವಾಗಲೂ ಕೂಡ ಮುಸ್ಲಿಮ್ಸ್ ಬುರ್ಕಾ ಹಾಕ್ತಾರೆ ಬಟ್ ಹಿಂದೂಸ್ ಕೂಡ ದೇಲ್ಸ್ ಕವರ್ ದ ಫೇಸ್ ನಾರ್ತ್ ಇಂಡಿಯಾದಲ್ಲಿ ಇಟ್ ಇಸ್ ವೆರಿ ಮಚ್ ಪ್ರಿವಿಲೆಂಟ್ ಅದು ಇಲ್ಲೆಲ್ಲ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು ಮೇಡಮ್ ಇಲ್ಲಿ ಕ್ವಶನ್ ಏನಂತ ಹೇಳಿದ್ರೆ ಈಗ ಮಂಗಳೂರು ಇರ್ಬೋದು ಅಥವಾ ನಮ್ಮ ಕೇರಳ ಇರ್ಬೋದು ಅಥವಾ ಈ ಕಡೆ ಎಲ್ಲಾದರೂ ಇಲ್ಲಿ ಇರ್ಬೋದು ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಪೊಲಿಟಿಕಲ್ ಇಸ್ಲಾಂ ವರ್ಸಸ್ ಸೌದಿ ಇನ್ಫ್ಲೂಯೆನ್ಸು ಮತ್ತು ಅರಬನೈಸೇಷನ್ ಆಫ್ ಟ್ರೆಡಿಷನ್ಸು ಪ್ಲಸ್ ಅಸರ್ಟಿವ್ನೆಸ್ ಆಫ್ ಹಿಂದೂ ಫೋರ್ಸಸ್ ಇವೆಲ್ಲವೂ ಕೂಡ ಆಗ್ತಿದೆ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ನಾವು ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ವೆರಿ ಕ್ಲಿಯರ್ ಕ್ಲಾಶ್ ಆಫ್ ಸಿವಿಲೈಸೇಷನ್ ಕ್ಲಾಶ್ ಆಫ್ ಸಿವಿಲೈಸೇಷನ್ ಹೌ ಟು ಡೀಲ್ ಸೊ ಈ ಕ್ಲಾಶ್ ಆಫ್ ಸಿವಿಲೈಸೇಷನ್ ಆಗ್ತಿರೋದ್ರಿಂದ ಇಟ್ ಈಸ್ ನಾಟ್ ದ ಕ್ವಶನ್ ಆಫ್ ಹಿಂದೂಸ್ ವರ್ಸಸ್ ಮುಸ್ಲಿಂ ಇಟ್ ಈಸ್ ಅ ಕ್ವಶನ್ ಆಫ್ ಕ್ರಿಶ್ಚಿಯನ್ ವರ್ಸಸ್ ಮುಸ್ಲಿಂ ಇವತ್ತು ನೀವು ಮಂಗಳೂರಿನಲ್ಲಿ ಕ್ರಿಶ್ಚಿಯನ್ಸ್ ಕಾಲೇಜಸ್ ಅಲ್ಲೇ ನೀವು ಸ್ಕಾರ್ಫ್ ಹಾಕೊಂಡ್ಬರ್ಬೇಡಿ ಅಂತ ಹೇಳ್ತಾರೆ ಅಲ್ಲ ಹಿಂದೂಸ್ ಹೇಳ್ಬಿಟ್ಟು ಇವರು ಕೂಡ ನಾವು ಕೆಂಪದೊಂದು ನಮ್ಮ ಶಾಲೆ ಹಾಕೊಂಡು ಹೋಗ್ಬೋದು ಕ್ವಶನ್ ಏನಂತ ಹೇಳಿದ್ರೆ ನಾವು ಫ್ಯೂಚರ್ಗೆ ಮಕ್ಕಳಿಗೆ ಏನ್ ನಾವು ಪಾಠ ಹೇಳ್ಕೊಡ್ತಾರೆ ಟೀಚಿಂಗ್ ಫಾರ್ ದೇಮ್ ನಾನು ನನ್ನ ಮಕ್ಕಳನ್ನ ಕಾಲೇಜಿಗೆ ಕಲಿಸೋದು ಏನಂತ ಹೇಳಿದ್ರೆ ನೀವು ನಿನ್ನ ನಾನು ಹೆಂಗ್ ಓದ್ ಬಂದಿದ್ದು ನಾನು ಬಿ ಎ ಮಾಡಿದ್ದು ಎಮ್ ಎ ಮಾಡಿದ್ದು ಡೆಲ್ಲಿನಲ್ಲಿ ಎಮ್ ಫಿಲ್ ಮಾಡಿದ್ದು ಹೆಂಗೆ ಅಂತ ಹೇಳಿದ್ರೆ ವಿ ಆರ್ ಆಲ್ ಟುಗೆದರ್ ನನ್ಗೆ ಊಟ ಇಲ್ಲ ಅಂದ್ರೆ ಅವ್ನು ಕೊಡಿಸ್ತಿದ್ದ ನನ್ಗಿಲ್ಲ ಅಂದ್ರೆ ಅವ್ನು ಕೊಡಿಸಿದ್ದ ವಿ ಶುಡ್ ಲಿವ್ ಟುಗೆದರ್ ಅವ್ರು ಯಾರೋ ಒಬ್ರು ಪ್ರೊಫೆಸರ್ ಆದ ಇನ್ನೊಬ್ಬ ಇನ್ಸ್ಪೆಕ್ಟರ್ ಆದ ಸೊ ದಟ್ ಈಸ್ ಹೌ ವಿ ಲಿವ್ಡ್
ಬಟ್ ದ ಮೆಸೇಜ್ ವಾಟ್ ಇಟ್ ಈಸ್ ಗೋಯಿಂಗ್ ಈಸ್ ಪೇಟ್ರಿಯಾಟಿಸಿಟಿ ಒಂದು ಪೊಲಿಟಿಕಲ್ ಇಸ್ಲಾಂ ಅಂತ ಒಂದು ಸೌದಿ ಇನ್ಫ್ಲೂಯೆನ್ಸ್ ವೈಸಮ್ ಇಟ್ಸ್ ಗೆಟಿಂಗ್ ಇಂಪೋಸ್ ಅರ್ಬನೈಸೇಷನ್ ಆಫ್ ಟ್ರೆಡಿಷನ್ಸ್ ಮತ್ತು ರೈಸ್ ಆಫ್ ಹಿಂದೂ ಅಸರ್ಟಿವ್ನೆಸ್ ಇನ್ ಸೌತ್ ಕರ್ನಾಟಕ ಆರ್ ಇನ್ ಇಂಡಿಯಾ. ಸೊ ಚಾಲೆಂಜಸ್ ಈಗ ಏನಾಗಿದೆ ಅಂತ ಹೇಳಿದ್ರೆ ಇದನ್ನ ಯೂಸ್ ಮಾಡ್ಕೊಂಡವರು ಈಗ ಕ್ರಿಶ್ಚಿಯನ್ಸ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು ಇಲ್ಲ ಬೇರೆ ಒಂದು ಧರ್ಮದವರು ಅವರು ಇದನ್ನ ಯಾವ ರೀತಿ ಯೂಸ್ ಮಾಡ್ಕೊತಿದ್ದಾರೆ ದಟ್ ಈಸ್ ದ ಬಿಗ್ ಚಾಲೆಂಜ್ ಅಂಡ್ ದಟ್ ಈಸ್ ದ ಕ್ವೆಶ್ಚನ್ ಫಾರ್ ಅವರ್ ಸೊಸೈಟಿ ವಿಚ್ ವಿ ಆಲ್ ಹ್ಯಾವ್ ಟು ಫೇಸ್. ಯೆಸ್ ಸರ್, ಯೆಸ್ ಸರ್, ನನ್ನ ಜೊತೆ ಚರ್ಚೆಯನ್ನು ಮತ್ತೆ ಮುಂದುವರಿಸ್ತೀನಿ. ವೀಕ್ಷಕರೇ, ಇಲ್ಲಿ ವಿವಾದ ಇರುವಂತದ್ದು ಶಿಕ್ಷಣ ಸಂಸ್ಥೆಗಳಲ್ಲಿ ಇಷ್ಟೆಲ್ಲ ಯಾಕೆ ಅಂತ. ಬಟ್ ಪ್ರಾಕ್ಟಿಕಲಿ ನಾವು ಮಾತಾಡೋದಾದ್ರೆ ಒಬ್ಬ ಹೆಣ್ಣು ತಾನು ಹೇಗಿರಬೇಕು, ತಾನೆಂಥ ಬಟ್ಟೆ ಧರಿಸ್ಬೇಕು, ತಾನು ಏನು ಊಟ ಮಾಡಬೇಕು, ಆಕೆಯ ಜೀವನ ಹೇಗಿರಬೇಕು, ಆಕೆ ಏನು ಓದಬೇಕು ಅಂತ ಆಕೆಯೇ ಡಿಸೈಡ್ ಮಾಡ್ತಾಳೆ ಹೊರತು ಆಕೆಯ, ಸಾರಿ ಟು ಸೇ ದಿಸ್, ತಮ್ಮ, ಅಣ್ಣ, ತಂದೆ ಆಗಲಿ ಅಥವಾ ಬೇರೆ ಯಾವುದೋ ಸಂಘಟನೆ ಆಗಲಿ ಆಕೆ ಹೆಂಗೆ ನಾನು ಜೀವನ ನಡೆಸಬೇಕು ಅಂತ ಆಕೆ ಮೇಲೆ ಡಿಸಿಷನ್ ಇರುತ್ತೆ ಹೊರತು ಇವ್ರು ಯಾರು ಅಲ್ಲ. ತಂದೆ ಬೀಯಿಂಗ್ ಅ ಫಾದರ್ ಅವ್ರು ಏನ್ ಮಾಡ್ಬೇಕು 100% ಮಾಡ್ತಾರೆ. ಬ್ರದರ್ಸ್ ಬೀಯಿಂಗ್ ಎ ಬ್ರದರ್ಸ್ ಅವ್ರು ಏನ್ ಮಾಡ್ಬೇಕು 100% ಮಾಡೇ ಮಾಡ್ತಾರೆ. ಬಟ್ ಬೀಯಿಂಗ್ ಎ ವುಮೆನ್, ಬೀಯಿಂಗ್ ಎ ಡಾಟರ್, ಆಕೆ ಏನ್ ಮಾಡ್ಬೇಕು ಅನ್ನೋದು 100% ಆಕೆಗೆ ಗೊತ್ತಿರುತ್ತೆ. ಶಿಕ್ಷಣ ಸಂಸ್ಥೆಗೆ, ಆಕೆ ಕಾಲೇಜ್ ಲೆವೆಲ್ಗೆ ಕಾಲಿಡೋದು ಸುಮ್ಮನೆ ಅಲ್ಲ. ಸಾವಿರ ಕನಸುಗಳನ್ನ ಇಟ್ಕೊಂಡು ವಿದ್ಯಾರ್ಥಿನಿಯರು ಓದಕ್ಕೆ ಅಂತ ಬರ್ತಾರೆ, ಅಲ್ಲೂ ಕೂಡ ರಿಸ್ಟ್ರಿಕ್ಟ್ ಮಾಡಬೇಡಿ. ಆಕೆ ಏನು ಬಟ್ಟೆ ತೊಡಬೇಕು, ಆಕೆ ಏನು ಊಟ ಮಾಡಬೇಕು ಅನ್ನೋದು ಹೆಣ್ಣೇ ಡಿಸೈಡ್ ಮಾಡ್ತಾಳೆ ಹೊರತು ಬೇರೆ ಯಾರು ಅಲ್ಲ. ಈಗ ಚಿಕ್ಕದೊಂದು ಬ್ರೇಕ್ ತೊಳ್ತೀನಿ. ಬ್ರೇಕ್ ಆದ್ಮೇಲೆ ಚರ್ಚಾ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಬುರ್ಕಾ ವರ್ಸಸ್ ಶಲ್ಯ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್, ಸೂರಜ್ ಅವರೇ, ನಾವು ಮಾತಾಡ್ತಾ ಇದ್ವಿ. ಒಂದ್ ವೇಳೆ ವಿದ್ಯಾರ್ಥಿನಿಯರು ಸ್ಕಾರ್ಫ್ ಧರಿಸಿ ಬರ್ತಾ ಇದ್ದಾರೆ, ಇದನ್ನ ನೀವು ಸ್ಟಾಪ್ ಮಾಡಿಸಿ ಅಂತ, ಅಟ್ ದ ಸೇಮ್ ಟೈಮ್ ಒಂದು ಕಾಲೇಜ್ ಅಲ್ಲಿ ಶಲ್ಯ ಧರಿಸಿ ಇವರು ಕಾಂಪಿಟೇಷನ್ ಅನ್ನು ಅಂದ್ರೆ ಧರ್ಮ ಜಾತಿ ಅನ್ನೋದು ಕಾಲೇಜ್ ಲೆವೆಲ್ಗೆ, ಶೈಕ್ಷಣಿಕ ಲೆವೆಲ್ಗೆ ಹೋಗಿ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ಕಾರ್ಫ್ ಇವರು ಧರಿಸಿ ಬರ್ತಿದ್ದಾರೆ ಅನ್ನೋ ಕಾಂಪಿಟೇಷನ್ ಮೇಲೆ ಇವರು ಶಲ್ಯ ಧರಿಸಿ ಬರ್ತಿದ್ದಾರೆ ಅಂದ್ರೆ ಅಲ್ಲೇ ಕ್ಲಾಶಸ್ ಆಗುತ್ತೆ ಅಲ್ವಾ? ಹೌದು. ಇಲ್ಲ, ನಾನು ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡಕ್ ಇಷ್ಟಪಡ್ತೀನಿ. ಸ್ವಾಮಿ ವಿವೇಕಾನಂದ್ರು ನಮ್ಗೆಲ್ಲ ಗೊತ್ತಿದೆ. ಸ್ವಾಮಿ ವಿವೇಕಾನಂದ್ರು ಒಮ್ಮೆ ಅಮೆರಿಕಾದ ಸ್ಟ್ರೀಟ್ಸ್ ಅಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ, ಅಲ್ಲಿ ಒಬ್ಬ ಮಹಿಳೆ ಮತ್ತೆ ತನ್ನ ಪತಿ ಜೊತೆ ಇರ್ತಾರೆ. ಸ್ವಾಮಿ ವಿವೇಕಾನಂದ್ರು ನಿಮ್ಗೆ ಗೊತ್ತೇ ಇರುತ್ತೆ, ಅವ್ರು ಕಾವ್ಯ ಎಲ್ಲ ಧರಿಸಿರ್ತಾರೆ. ಅದನ್ನ ನೋಡಿ ಆ ಮಹಿಳೆ ಕಮೆಂಟ್ ಮಾಡ್ತಾರೆ, ಐ ಥಿಂಕ್ ಹಿ ಇಸ್ ನಾಟ್ ಎ ಜೆಂಟಲ್ಮ್ಯಾನ್ ಅಂತ. ಅದಕ್ಕೆ ಸ್ವಾಮಿ ವಿವೇಕಾನಂದ್ರು ಏನು ಉತ್ತರ ಕೊಡ್ತಾರೆ ಅಂತಂದ್ರೆ, ಐ ಡಿಂಟ್ ನೋ ಇನ್ ಯುವರ್ ಕಂಟ್ರಿ ಜೆಂಟಲ್ಮ್ಯಾನ್ ಇಸ್ ಮೇಡ್ ಬೈ ಹಿಸ್ ಅಟೈರ್, ಬಟ್ ಇನ್ ಮೈ ಕಂಟ್ರಿ ಜೆಂಟಲ್ಮ್ಯಾನ್ ಇಸ್ ಮೇಡ್ ಬೈ ಹಿಸ್ ಕ್ಯಾರೆಕ್ಟರ್ ಅಂತ. ಸೊ ನಾವು ಹಾಕೊಳ್ಳಂತ ಬಟ್ಟೆ ನಮ್ಮನ್ನ ಡಿಸೈಡ್ ಮಾಡಲ್ಲ, ನಮ್ಮ ಕ್ಯಾರೆಕ್ಟರ್ ಏನಿದೆ ಅದು ನಮ್ಮನ್ನ ಜೆಂಟಲ್ಮ್ಯಾನ್ ಮಾಡುತ್ತೆ. ಸೊ ಆ ರೀತಿ ಒಬ್ಬ ಬುರ್ಕಾ ಧರಿಸಿ ಬರ್ತಾಳೆ ಅಂತಂದ್ರೆ ಅವಳೇನ್ ಕೆಟ್ಟವಳು ಅಂತಲ್ಲ, ಇಲ್ಲ ಅವ್ರೇನ್ ಸಪರೇಟ್ ಆಗಿರ್ಬೇಕು ಅಂತಲ್ಲ. ಸೊ ಅದು ಅವ್ರಿಗೆ ಬಿಟ್ಟಿದ್ದು. ಖಂಡಿತವಾಗ್ಲೂ ಈ ಕಾಂಪಿಟೇಷನ್ ಮಾಡಂತದ್ದು ಖಂಡಿತವಾಗ್ಲೂ ತಡೆಗಟ್ಟಬೇಕು. ಅದು ಈ ಏಜ್ ನಲ್ಲಂತೂ ಡೆಫಿನೆಟ್ ಆಗಿ 100% ನೀಡ್ ಇರ್ತಕ್ಕಂಥದ್ದು, ನಾವು ಅದನ್ನ ತಡೆಗಟ್ಟತಕ್ಕಂತ ಪ್ರಯತ್ನ ಪಡಬೇಕು. ಓಕೆ, ಚಂದ್ರಶೇಖರ್ ಸರ್, ಮತ್ತೊಂದು ಇಶ್ಯೂ ಏನು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾದ್ರೆ ಸ್ಕಾರ್ಫ್ ವಿಚಾರವಾಗಿ ಮುಸ್ಲಿಮರು ಮಾತ್ರ ಸ್ಕಾರ್ಫ್ ಧರಿಸ್ತಾರೆ ಅಂತ ನನ್ಗೇನು ಅನ್ಸೋದಿಲ್ಲ. ಯಾಕೆ ಅಂದ್ರೆ ಹೆಣ್ಮಕ್ಳು ಯೂಶಲಿ ಟು ಪ್ರೊಟೆಕ್ಟ್ ದೇರ್ ಹೇರ್, ಧೂಳು, ಅಲ್ವಾ? ಪೊಲ್ಯೂಷನ್ ಜಾಸ್ತಿ ಆಗ್ಬಿಟ್ಟಿದೆ. ಹೌದು ಸರ್, ಇವಾಗ ಆಕ್ಚುಲಿ ಹುಡುಗರು ಸಹ ಸ್ಕಾರ್ಫ್ ಹಾಕೊಂಡು ಹೆಲ್ಮೆಟ್ ಹಾಕೊಳಕ್ ಶುರು ಮಾಡಿದ್ರು ಮೇಡಮ್. ಇದು ಆಕ್ಚುಲಿ ಈಗ ನೋಡಿ, ಈಗ ಹಿಜಾಬ್ ಇರ್ಬೋದು, ಬುರ್ಕಾ ಇರ್ಬೋದು, ಬುರ್ಕಿನಿ ಏನಿರ್ಬೋದು, ಇವೆಲ್ಲವೂ ಏನಾಗ್ತಿದೆ ಅಂತ ಹೇಳಿದ್ರೆ ಈ ಇಂಡಿಯಾಗೆ ಎಲ್ಲಿಂದ ಹೊರಗಡೆಯಿಂದ ಬಂದು ಇಂಪೋಸ್ ಆಗ್ತಿದೆ. ಸೊ ದೇರ್ ಇಸ್ ಎ ವೆರಿ ಬಿಗ್ ಇಂಟರ್ನ್ಯಾಷನಲ್ ಟ್ರೆಂಡ್ ವಿಚ್ ಇಸ್ ಗೋಯಿಂಗ್ ಆನ್ ಪರ್ಟಿಕ್ಯುಲರ್ ರಿಲಿಜನ್. ಅದನ್ನ ಮಾಡ್ಬಿಟ್ಟು ಇವು ಒಂದು ಪರ್ಟಿಕ್ಯುಲರ್ ರಿಲಿಜನ್ ಇರೋರು ಎಲ್ಲರೂ ಕೂಡ ಕೆಟ್ಟವರು, ಇವರೆಲ್ಲರೂ ಕೂಡ ಯಾರೊಬ್ಬೀಗ ನನ್ನ ಫ್ರೆಂಡ್ ಒಬ್ಬ ಸೌತ್ ಕೊರಿಯಾದಲ್ಲಿದ್ದ, ಈ ವಾಸ್ ಎ ಸಿಖ್. ಸೊ ಅವರು ಟ್ರೈನಲ್ಲಿ, ಮೆಟ್ರೋ ಟ್ರೈನಲ್ಲಿ ಹೋದ್ರೆ ಇವನು ಒಸಾಮಾ ಬಿನ್ ಲಾಡನ್, ಒಸಾಮಾ ಬಿನ್ ಲಾಡನ್ ಅಂತ ಹೇಳ್ಬಿಟ್ಟು ಅವ್ನು ಇದು ಮಾಡ್ತಿದ್ದ, ಮಾಡ್ತಿರೋದು. ಸೊ ಈಸ್ಟ್ ಕಮಂಡ್, ಈಸ್ಟ್ ಕ್ರೈ, ನಾನು ನನ್ನ ರಿಲಿಜನ್ ನಾನು ಫಾಲೋ ಮಾಡ್ತೀನಿ, ನನಗೆ ಟ್ರೈನಲ್ಲೆಲ್ಲ ಸಣ್ಣ ಸಣ್ಣ ಮಕ್ಕಳೆಲ್ಲ ಈ ಥರ ಯುಮಿಲೇಟ್ ಮಾಡ್ತಾರೆ ಅಂತ. ಸೊ ಅದರಿಂದ ಈಗ ನಾವು ಏನು ನಾವು ಪ್ರಾಕ್ಟೀಸ್ ಮಾಡ್ತೀವಿ, ದಟ್ ಈಸ್ ಅ ಮೈ ವಿಶ್. ನಾವು ಸ್ಕೂಲ್ಗೆ ಹೋಗ್ತೀವ ಅಥವಾ ಕಾಲೇಜ್ ಹೋಗ್ತೀವ, ಸ್ಕೂಲ್ ಮ್ಯಾನೇಜ್ಮೆಂಟ್ ಆಗಲಿ, ಕಾಲೇಜ್ ಮ್ಯಾನೇಜ್ಮೆಂಟ್ ಆಗಲಿ, ಹುಡುಗರಾಗಲಿ ಇದನ್ನು ಇಂಟರ್ಫಿಯರ್ ಆಗಬಾರ್ದು. ಯಾಕೆ ಅಂತ ಹೇಳಿದ್ರೆ ನೀವು ಹೋಗಿರೋದು ಕಾಲೇಜ್ಗೆ ಅಥವಾ ಸ್ಕೂಲ್ಗೆ ಯಾಕೆ ಅಂತ ಹೇಳಿದ್ರೆ ನೀವು ಪಾಠ ಕೇಳೋಕ್ಕೆ, ನೀವು ದೇಶ ಕಟ್ಟೋದಕ್ಕೆ, ದೇಶ ಇದು ಮಾಡೋದಕ್ಕೆ ನಿಮ್ಮಲ್ಲಿ ಡಿಫ್ರೆನ್ಸ್ ಇದೆಯಾ, ನೀವೇ ಕೂತ್ಕೊಳ್ಳಿ, ಭಾಗವಹಿಸಿ, ವೈ ಕಾಂಪಿಟೇಷನ್, ಇದು ಯು ಬಿ ಕೋಆಪರೇಷನ್, ದಟ್ ಈಸ್ ವೆರಿ ಎಸೆನ್ಷಿಯಲ್. ಆಮೇಲೆ ನೀವು ಜಾಬ್ಸ್ ತೊಗೊಳೋದು ಹೆಂಗೆ, ಓದೋದು ಹೆಂಗೆ, ಅದನ್ನು ಯೋಚನೆ ಮಾಡ್ಕೊಂಡು ಬಂದ್ರೆ ಚೆನ್ನಾಗಿರುತ್ತೆ. ಎರಡನೇದೇನಂತ ಹೇಳಿದ್ರೆ ಈ ಎಸ್ಪೆಷಲಿ ಈಗ ಎಲ್ಲೆಲ್ಲಿ ಈಗ ಇಡೀ ಇಂಡಿಯಾದಲ್ಲಿ ಮೇಡಮ್, ನೀವು ವಿಲ್ ಬಿ ವೆರಿ ಶಾಕ್ ಟು ನೋ ದಟ್ ಇಂಡಿಯಾದಲ್ಲಿ ಸುಮಾರು ಒಂದು 300 million ಆಫ್ ಪೀಪಲ್ ಆರ್ ಮಿಡ್ಲ್ ಕ್ಲಾಸ್ ಪೀಪಲ್. ಮುಸ್ಲಿಮ್ಸ್ ಅಲ್ಲಿ 60% ಆಫ್ ದ ಮುಸ್ಲಿಮ್ಸ್ ಏನಿದ್ದಾರೆ, ಎಲ್ಲ ಯಂಗ್ ಏಜ್, 23-30. ಸಿ, ದಿಸ್ ಈಸ್ ಎ ವೆರಿ ಕ್ರೂಷಿಯಲ್ ಏಜ್.
ಈ ಒಂದು ಈ 23-30 ಏನಿದೆ ಇವ್ರಿಗೆ ನಾವು ಮೇನ್ ಸ್ಟ್ರೀಮಿಗೆ ಬರೋದಕ್ಕೆ ಎಜುಕೇಶನ್ ಕೊಡೋದಕ್ಕೆ ಮತ್ತೆ ನಮ್ಮಲ್ಲಿ ಸಾ ಬಾಳ್ವೆಗೆ ನಾವು ಇದು ಮಾಡಬೇಕು. ಸೊ ದಿಸ್ ಟೈಪ್ ಆಫ್ ಸ್ಮಾಲ್ ಸ್ಮಾಲ್ ಇನ್ಸಿಡೆಂಟ್ಸ್ ಇದೆಯಲ್ಲ, ಈ ಯಾವ ಸ್ಕೂಲಲ್ಲಿ ಮೇಡಮ್ ಈ ನೀವು ಬುರ್ಕಾಕೆ ಬಂದ್ರೆ ನಾವು ಅಡ್ಮಿಷನ್ ಕೊಡಲ್ಲ, ನಿಮ್ಮ ಮಕ್ಕಳನ್ನ ಮಕ್ಕಳ ಇದರಲ್ಲಿ ಈ ತರ ಕರ್ಕೊಂಡ್ ಬರ್ಬೇಡಿ, ಕಾಲೇಜಲ್ಲಿ ಕಾಂಪಿಟೇಷನ್ ಮಾಡೋಣ, ನೀನ್ ಹಾಕೋಣ, ಅದ ಹಾಕೋಣ, ದಯವಿಟ್ಟು ಇವೆಲ್ಲ ನಮಗೆ ಬೇಡ ಮೇಡಮ್. ದಯವಿಟ್ಟು ನಮ್ಮ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಾಗ್ಲಿ ಲೆಟ್ಸ್ ಆಲ್ ಲಿವ್ ಟುಗೆದರ್, ವಿ ಆರ್ ವೆರಿ ಸಿ ವಿ ಆರ್ ಸೆಕ್ಯುಲರ್ ಕಂಟ್ರಿ. ಎಸ್ ಸರ್, ಎಸ್ ಸರ್. ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಡೆಪ್ಯೂಟಿ ಮೇಯರ್ ಆಗಿದ್ದಂತಹ ಶಹತಾಜ್ ಖಾನ್ ಅವರು. ಮೇಡಮ್ ನಮಸ್ತೆ. ನಮಸ್ತೆ ನಮಸ್ತೆ ಮೇಡಮ್. ಇಲ್ಲಿ ನಾವು ಬುರ್ಕಾ ವಿವಾದ ಬಗ್ಗೆ ಮಾತಾಡ್ತಾ ಇದ್ವಿ, ಸ್ಕಾರ್ಫ್ ವಿವಾದ ಪರ್ಟಿಕ್ಯುಲರ್ ಆಗಿ. ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಸ್ಕಾರ್ಫ್ ಧರಿಸಿ ಬರಬಾರ್ದು. ಒಂದು ವೇಳೆ ಹೆಣ್ಣು ಮಕ್ಕಳು ಸ್ಕಾರ್ಫ್ ಧರಿಸಿ ಬಂದ್ರೆ ನಾವು ಕೂಡ ಕಡಿಮೆ ಇಲ್ಲ ಅಂತ, ನಾವು ಕೂಡ ಶಲ್ಯ ಧರಿಸಿ ಬರ್ತೀವಿ ಅಂತ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಕರ್ನಾಟಕದಲ್ಲಿ. ಶಿಕ್ಷಣ ವ್ಯವಸ್ಥೆಯಲ್ಲಿ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಇದೆಲ್ಲ ಬೇಕಾ ಅಂತ ಏನ್ ಅನ್ಸುತ್ತೆ ನಿಮ್ಗೆ, ಏನ್ ಹೇಳ್ತೀರಾ? ಇದೆಲ್ಲ ಆಕ್ಚುಲಿ ಬೇಡ ಶಿಕ್ಷಣ ವ್ಯವಸ್ಥೆಯಲ್ಲಿ. ಅವರು ಕೂಡ ನಮ್ಮ ಬುರ್ಕಾ ಧರಿಸಿಕೊಂಡು ಹೋಗ್ತಾರೋ ಮಕ್ಕಳನ್ನ ನೋಡಿ ಅವ್ರದ್ದು ಜ್ಞಾನ ಬಂದ್ರೆ ಅವರು ಕೂಡ ದಯವಿಟ್ಟು ಅವ್ರಿಗೂ ಹೇಳಿ ಅವರು ಕೂಡ ಅವರ ತಲೆಯನ್ನ ಏನ್ ಮಾಡೋದು ಕವರ್ ಮಾಡ್ಕೊಂಡು ಹೋಗ್ಲಿ. ಇಟ್ ಇಸ್ ಅ ವೆರಿ ಗುಡ್ ಇದು. ಐ ಹ್ಯಾವ್ ಬೀನ್ ಸೀಯಿಂಗ್ ಬಹಳ ಜನ ಬುರ್ಕಾ ಹಾಕಿಲ್ದೆ ಇರೋರು ಬಹಳ ಬೇರೆ ಕಾಸ್ಟ್ ಹೆಣ್ಮಕ್ಳು ಕೂಡ ಗಾಡಿ ಓಡಿಸುವಾಗ ತಲೆಯನ್ನ ಕವರ್ ಮಾಡ್ಕೊಂಡು ತಲೆ ಕವರ್ ಮಾಡ್ಕೊಂಡು ಹೋಗ್ತಾರೆ. ಆಟೋನಲ್ಲಿ ಕುತ್ಕೊಳ್ಳೋರು ಕವರ್ ಮಾಡ್ಕೊಂಡು ಹೋಗ್ತಾರೆ. ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ನಲ್ಲಲ್ಲ, ಇಡೀ ಇಂಡಿಯಾದಲ್ಲಿ ಯಾರು ಏನ್ ಹಾಕೊಂಡ್ ಬಂದ್ರು ಯಾರಿಗೂ ತೊಂದರೆ ಆಗ್ಬಾರ್ದು. ನೋ ಒನ್ ಹ್ಯಾಸ್ ದ ರೈಟ್ ಟು ಡಿಕ್ಟೇಟ್ ಟರ್ಮ್ಸ್ ಆಸ್ ಟು ವಾಟ್ ಟು ವೇರ್, ವಾಟ್ ಟು ಈಟ್ ಅಂಡ್ ವಾಟ್ ಟು ಡೂ. ಆಯ್ತಾ, ಅವ್ರಿಗೆ ಯಾವ್ದಿಷ್ಟ ಅವ್ರು ಹಾಕೊಂಡು ಹೋಗ್ತಾರೆ. ಬೈ ಚಾನ್ಸ್ ಇವಾಗ ನಾವು ಬಹಳ ನೋಡೋದಾದ್ರೆ ಈ ಚರ್ಚ್ ನಲ್ಲೆಲ್ಲ ಪಾದ್ರಿಗಳು ಬುರ್ಕಾ ಟೈಪ್ ವೈಟ್ ಬುರ್ಕಾ ತರ್ತಲ್ವಾ ಅಲ್ವಾ, ಆಮೇಲೆ ನನ್ಸ್ ನ ನೋಡ್ತೀವಿ ನಾವು, ಅವರು ಕೂಡ ಪೂರ್ತಿ ತಲೆಯಿಂದ ಹಿಡಿದು ಕೆಳಗಡೆವರೆಗೂ ಬುರ್ಕಾ ಟೈಪ್ ತರ್ತಿರ್ತಾರೆ. So that should not be a hindrance for any educational institution. And that is, of course, ಈಗ ಇದನ್ನ ನೋಡಿದ್ರೆ ಇಡೀ ಪ್ರಪಂಚನೇ ಮುಸ್ಲಿಂ ವಿರೋಧಿ ಆಗ್ಬಿಡ್ತಾ ಇದೆ ಅಂತ ಅನ್ಸ್ತಾ ಇದೆ. ಅಲ್ಲ ಮೇಡಮ್, ಪ್ರಾಸ್ಪೆಕ್ಟಸ್ ಅಲ್ಲೇ ಕೆಲವು ಶೈಕ್ಷಣಿಕ ಸಂಸ್ಥೆಗಳು ಹಾಕಿರ್ತಾರೆ, ನೀವು ಬಳೆ ಧರಿಸಬಾರ್ದು, ಕುಂಕುಮ ಹಾಕಬಾರ್ದು, ಮೆಹಂದಿ ಹಾಕಬಾರ್ದು, ಮೇಕಪ್ ಮಾಡ್ಕೋಬಾರ್ದು, ಪರ್ಟಿಕ್ಯುಲರ್ಲಿ ಕಾಜಲ್ ಮತ್ತೆ ಲಿಪ್ಸ್ಟಿಕ್ ಹಾಕಬಾರ್ದು ಅನ್ನೋದು ಕೂಡ ಹಾಕ್ತಾರಂತೆ. ಅಟ್ ದ ಸೇಮ್ ಟೈಮ್ ಸ್ಕಾರ್ಫ್ ಕೂಡ ಹಾಕಬಾರ್ದು ನೀವು ಅಂತ. ಇಲ್ಲ ಇಲ್ಲ ನೋಡಿ, ಕಾಜಲ್ ಲಿಪ್ಸ್ಟಿಕ್ ಅವೆಲ್ಲ ದಟ್ ಇಸ್ ಅ ಡಿಫ್ರೆಂಟ್, ಅದನ್ನ ಮಕ್ಕಳು ಬಳಸ್ಕೊ ಬರಬಾರ್ದು ಸ್ಕೂಲ್ ಶಾಲೆಗೆ ಅಂದ್ರೆ ದಟ್ ಇಸ್ ಓಕೆ. ಯೆಸ್, ದಟ್ ಲೆಟ್ ದೆಮ್ ಟಾಕ್ ಅಬೌಟ್ ದ ಕಾಲೇಜ್ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಲಿಪ್ಸ್ಟಿಕ್ ಹಾಕೊಂಡು ಬರಬಾರ್ದು, ಅದ್ ಮಾಡ್ಬಾರ್ದು, ಇದ್ ಮಾಡ್ಬಾರ್ದು ಅಂತ ಅದ್ ಬೇರೆ ವಿಚಾರ. ಬಟ್ ನಾಟ್ ಆನ್ ಸಮಥಿಂಗ್ ರಿಲಿಜಿಯಸ್ ವಾಟ್ ಯು ವೇರ್ ಅಲ್ವಾ. ದಿಸ್ ಇಸ್ ನಮ್ಮ ಇಸ್ಲಾಂ ಧರ್ಮ ಏನ್ ಹೇಳುತ್ತೆ, ಆ ಬಹಳ ಜನ ಪಾಲ್ಸಾರೆ, ಬಹಳ ಜನ ಪಾಲ್ಸಲ್ಲ. ನಾನ್ ಬುರ್ಕಾ ಹಾಕಲ್ಲ ಆಯ್ತಾ, ನನ್ನಂತವ್ರು ಬಹಳ ಜನ ಬುರ್ಕಾ ಹಾಕಲ್ಲ, ಬಟ್ ಬಹಳ ಫ್ಯಾಮಿಲಿ ಅವರು ಬುರ್ಕಾ ಹಾಕೇನೆ ಕಳಿಸ್ತಾರೆ. ಹೌದು, ಅದಕ್ಕೆ ನೋ ಒನ್ ಹ್ಯಾಸ್ ಎನಿ ರೈಟ್ ಟು ಬೈಂಡ್ ಎನಿಬಡಿ ವಾಟ್ ಟು ವೇರ್ ಅಂಡ್ ವಾಟ್ ನಾಟ್ ಟು ವೇರ್. ಆಯ್ತಾ, ಇದೆಲ್ಲ ಮೂರ್ಖತನ, ಇದೆಲ್ಲ ಏನ್ ಬೇರೆ ಕೆಲ್ಸ ಇಲ್ಲ ಇವ್ರಗಳಿಗೆ. ಮುಸ್ಲಿಮ್ಸ್ 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 ಅಂತ ಹೇಳ್ಕೊಂಡಿದ್ರೆ ಇವ್ರಿಗೆ ಆದ್ರೆ ಮುಸ್ಲಿಮ್ಸೆ ಊಟ, ಮುಸ್ಲಿಮ್ಸೆ ತಿಂಡಿ, ಮುಸ್ಲಿಮ್ಸೆ ಗಾಡಿ ಟೈಪ್ ಆಗೋಗಿದೆ ಇದು. ನಾನೀಗ ಆಗ್ಲೇ ಒಂದು ಕ್ವಶನ್ ಮಾಡಿದೆ ನಮ್ಮ ಎ ಬಿ ವಿ ಪಿ ಗೆಳೆಯರಿಗೆ, ಈಗಾಗ್ಲೇ ಸೇಮ್ ಕ್ವಶನ್ ನಿಮ್ಮನ್ನ ಕೇಳೋಕೆ ಬಯಸ್ತೀನಿ. ಒಂದ್ ವೇಳೆ ನಾನು ನನ್ನ ಚೈಲ್ಡ್ಹುಡ್ ಇಂದ ನಾನು ಸ್ಕಾರ್ಫ್ ಹಾಕಿ ನನ್ಗೆ ರೂಢಿ ಇತ್ತು ಅನ್ನೋದಾದ್ರೆ, ನಾನು ಪಿ ಯು ಸಿ ನೋ ಡಿಗ್ರಿ ಪಿ ಯು ಸಿ ವರೆಗೂ ಓದಿದ್ದೆ, ಇನ್ ಪರ್ಟಿಕ್ಯುಲರ್ ಕಾಲೇಜ್ ಅಲ್ಲಿ ನನಗೆ ಗ್ರಾಜ್ಯುಯೇಷನ್ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ, ಆದ್ರೆ ಓನ್ಲಿ ಬಿಕಾಸ್ ಐ ವೇರ್ ಬುರ್ಕಾ, ಓನ್ಲಿ ಬಿಕಾಸ್ ಐ ವೇರ್ ಸ್ಕಾರ್ಫ್ ನನಗೆ ಅಡ್ಮಿಷನ್ ಸಿಗೋದಿಲ್ಲ ಅಂದ್ರೆ ಇದು ಯಾವ ನ್ಯಾಯ ಅಂತ ಅಲ್ವಾ? ಹೌದು, ಏನ್ ಮಾಡ್ಬೇಕು ಅಂತ ಹೆಣ್ಮಕ್ಳು? ನ್ಯಾಯ ಅನ್ಯಾಯ ಅಲ್ಲ, ಅಂತದ್ ಬಗ್ಗೆ ಹೋರಾಟ ಮಾಡ್ಬೇಕು. ನಮ್ಗೆ ಕಾಲೇಜ್ ನಾವು ಹೋಗೇ ಹೋಗ್ತೀವಿ, ಅದು ಯಾರ ಕೈಯಲ್ಲೂ ಅದನ್ನ ನಿಲ್ಸೋದಕ್ ಆಗಲ್ಲ. ಎ ಬಿ ವಿ ಪಿ ನವರೆಲ್ಲ ಯಾರು ನಿಲ್ಸಕ್ ಆಗಲ್ಲ. ನಿಮ್ಗೆ ಅರ್ಹತೆ ಇದೆಯಾ? ನೀವು ಹೋಗೇ ಹೋಗ್ತೀರಾ ಆ ಶೈಕ್ಷಣಿಕ ಕಾಲೇಜ್ಗೆ, ನೀವು ಹೋಗೇ ಹೋಗ್ತೀರಾ ಅಲ್ವಾ? ವಿದ್ಯಾಭ್ಯಾಸ ಯಾರಿಂದಲೂ ತಡಿಯಕ್ ಆಗಲ್ಲ. ನಾವ್ ಏನ್ ಹಾಕೊಳ್ತೀವಿ ಅದ್ ಯಾರ ಮನೆ ಸ್ವತ್ತು ಅಲ್ಲ ಅಲ್ವಾ? ನೀವು ಸ್ಕಾರ್ಫ್ ಹಾಕೋಬಾರ್ದು, ನೀವು ಬುರ್ಕಾ ಹಾಕ್ಬಾರ್ದು, ದಟ್ ಇಸ್ ನಾಟ್ ವಾಟ್ ದೇ ಆರ್ ಸಪೋಸ್ ಟು. ಇವಾಗ ನಾವು ಹೇಳ್ಬಿಡ್ತೀವಿ ನೀವು ಪ್ಯಾಂಟ್ ಶರ್ಟ್ ಹಾಕೋಬಿಡಿ ಅಂತ ಅಲ್ವಾ? ನಿಜ. ಸೊ ನಮ್ಗೆ ನಾವೇನ್ ಹಾಕೊಳ್ತೀವಿ ಅದ್ ನಮ್ ಹಕ್ಕು, ನಾವ್ ಏನ್ ತಿಂತೀವಿ ಅದ್ ನಮ್ ರೈಟ್ ಅಲ್ವಾ?
ನೋ ಒನ್ ಹ್ಯಾಸ್ ದ ರೈಟ್ ಟು ಕಂಟ್ರೋಲ್. ಆಮೇಲೆ ಬಹಳ ವಿಚಾರಗಳಿವೆ ನಾದಿಯ ಇಂಡಿಯಾದಲ್ಲಿ, ಈ ಇಪ್ಪುಡ್ಕೋಸಿ ಚಿಕ್ಕ ಚಿಕ್ಕ ವಿಚಾರವನ್ನ ಮುಸ್ಲಿಮ್ಸ್ ಏನಾದ್ರೂ ಇವಾಗ ಇವ್ರ ಗವರ್ಮೆಂಟ್ ಬಗ್ಗೆ ನಾವು ಕ್ವಶನ್ ಕೇಳ್ತೀವಿ ಅಂತ ಹೇಳಿ ಬುರ್ಕಾ ಎತ್ತೋದು, ದಾಡಿ ಎತ್ತೋದು ಅಲ್ವಾ, ಸೆಕೆಂಡ್ ಕ್ಲಾಸ್ ಸಿಟಿಸನ್ಸ್ ಅನ್ನೋದು, ಈ ಆಲ್ ದಿಸ್ ಸ್ಟಫ್ ಇವೆಲ್ಲ ಹಳೇದಾಯ್ತು ಅಂತ ಹೇಳಿ ಆರ್ ಟೈಮ್ ಟು ಕಮ್ ಔಟ್ ವಿತ್ ಸಮಥಿಂಗ್ ನ್ಯೂ. ಈಗ ಪ್ರತಿ ಜೂನ್ ಜುಲೈಯಲ್ಲಿ, ಪ್ರತಿ ವರ್ಷ ಜೂನ್ ಜುಲೈ ಬಂತು ಡಿಗ್ರಿ ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಅಡ್ಮಿಷನ್ ಸ್ಟಾರ್ಟ್ ಆಯ್ತು ಅಂದ್ರೆ ಈ ವಿವಾದ ತುಂಬಾ ಹ್ಯೂಜ್ ಆಗುತ್ತೆ, ಪ್ರತಿಭಟನೆಗಳಾಗುತ್ತೆ, ಎಷ್ಟು ಅಸೋಸಿಯೇಷನ್ ಅವರು ಮಾಡ್ತಾರೆ, ಅದಕ್ಕೆ ಕಾಂಪಿಟೇಷನ್ ಆಗಿ ನಾವು ಕೂಡ ಕಡಿಮೆ ಇಲ್ಲ ಅಂತ ಶಲ್ಯ ಕೂಡ ಹಾಕಿ ಧರಿಸ್ತಾರೆ, ಅದು ಕಮ್ಯುನಲ್ ಕ್ಲಾಶಸ್ ಗೆ ದಾರಿ ಆಗುತ್ತೆ. ವಾಟ್ ಇಸ್ ದ ಸೊಲ್ಯೂಷನ್ ಅಂತ? Solution is the people who are opposing it should be opposed by the entire community. Nija. Alva. Nija. So, yar yar socialists idare, yar yar seculars idare, yar yar yo community heads idare, they should oppose these kind of opposers ashte. Rather, every year rising this issue, adanna oppose madbeku, aaramaga hogbeku, navella tumba ivaga Muslims tumba olle olle field alli baala munde idare, yaru kuda kammi illa, yaru hinde illa, alva. ಸೊ ದ ಫಿಲಮ್ ಇಂಡಸ್ಟ್ರಿ ಇರ್ಬೋದು, ಎಜುಕೇಶನ್ ಇಂಡಸ್ಟ್ರಿ ಇರ್ಬೋದು, ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ಎಲ್ಲಾ ಕಡೆ ವಿ ಆರ್ ಪ್ರೋಗ್ರೆಸಿಂಗ್ ಅ ಲಾಟ್. ಅದನ್ನ ಇವ್ರು ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಅದನ್ನ ಇವರು ದೇ ವಾಂಟ್ ಟು ಕರ್ಬ್ ದಟ್ ಡೌನ್. ಕರ್ಬ್ ಮಾಡೋದು ಹೆಂಗೆ ಅಂದ್ರೆ ಮೆಂಟಲ್, ಇವ್ರ ಮೆಂಟಾಲಿಟಿ ಮೇಲೆ ಇವ್ರನ್ನ ತೊಂದರೆ ಕೊಡೋಣ ಅಂತ ಹೇಳಿ ದೇ ಟ್ರೈ ಟು ಪ್ಲೇ ವಿತ್ ಅವರ್ ಮೈಂಡ್ ಅಷ್ಟೇ ಅಲ್ಲ. ಅದನ್ನ ವಿ ಶುಡ್ ಜಸ್ಟ್ ಗ್ರೋ ಅಪ್ ಅಂಡ್ ವಿ ಶುಡ್ ಬಿ ಮೆಚೂರ್ ಇನಫ್ ಅಷ್ಟೇ. This is nothing, Razia, Nadia. This is just to put us down, ashte. Yes, Suraj avre, yen heltira sir, madam heltiro mattike. Illa kandithavaglu nanu saha opkutini, nanu avaru heldange navu elladakku ಯಾರನ್ನೂ ಅಪೋಸ್ ಮಾಡೋದಕ್ಕಾಗಲ್ಲ, ನೀವು ಇದನ್ನೇ ಹಾಕೊಂಬರ್ಬೇಕು ಅದನ್ನೇ ಹಾಕೊಂಬರ್ಬೇಕು ಅಂತ. ಬಟ್ ಏನಂತಂದ್ರೆ, ನಾನು ಇವಾಗ ಈ ಡಿಸ್ಕಷನ್ ಇತ್ತು, ಕೆಲವ್ರನ್ನ ನನ್ನ ವಿದ್ಯಾರ್ಥಿಗಳನ್ನ ಮಾತಾಡಿಸ್ಕೊಂಬಂದೆ, ಅಲ್ಲಿ ಕಾಲೇಜಲ್ಲಿ ಏನು ಸಮಸ್ಯೆ ಆಗ್ತಿದೆ ಅಂದರೆ ಆ್ಯಕ್ಚುಲಿ ಇವಾಗ ಅವ್ರು ಬುರ್ಕಾ ಹಾಕೊಂಬರ್ತಾರೆ, ಅವ್ರ ಫೇಸ್ ಕವರ್ ಮಾಡಿರ್ತಾರೆ, ಅವ್ರು ಹೇಳ್ತಾರೆ ನಮ್ಗೊಂದು ಇಂಟ್ರಾಕ್ಷನ್ ಮಾಡೋಕ್ಕಾಗಲ್ಲ ಅವ್ರ ಜೊತೆ, ಅವ್ರ ಫೇಸೇ ನೋಡಿರಲ್ಲ ನಾವು ಸುಮಾರು. ಖಂಡಿತವಾಗ್ಲೂ ಸ್ಕಾರ್ಫ್ ವಿವಾದ ಇರ್ಬೋದು, ಬಟ್ ನಾನು ಜನರಲ್ ಆಗಿ ಹೇಳ್ತಿರೋದು ಈ ರೀತಿ ಇದ್ದಾಗ ನಾವು ಅವ್ರ ಜೊತೆ ಒಡನಾಟ ಮಾಡೋದಕ್ಕಾಗಲ್ಲ, ಅದೊಂದು ಪ್ರಾಬ್ಲಮ್ ಆಗ್ತಿದೆ. ನಾನು ಖಂಡಿತವಾಗ್ಲೂ ಮ್ಯಾಮ್ ಹೇಳಿದ್ನ ಎಲ್ಲಾನು ಅಕ್ಸೆಪ್ಟ್ ಮಾಡ್ತೀನಿ, ಅವ್ರು ಹೇಳಿದ್ರು ಎಲ್ಲಾನು ಸರಿನೇ. ಇವನ್ ಐ ರೆಸ್ಪೆಕ್ಟ್ ಮುಸ್ಲಿಮ್ಸ್, ನನ್ನ ಇದು ಅಷ್ಟೇ, ಅಬ್ದುಲ್ ಕಲಾಂ ಅವ್ರ ನನ್ನ ಇನ್ಸ್ಪಿರೇಷನ್. ಒಂದ್ ನಿಮಿಷ ಮೇಡಮ್ ಹೇಳಿ, ಮಾತಾಡಿ. ಸೂರಜ್ ಅವ್ರೆ, ಎಸ್ ಮ್ಯಾಮ್. ನ್ಯೂಸ್ ರೂಮ್ ನಲ್ಲಿ ಕುತ್ಕೊಂಡು ನಾವ್ ಆ ಬುರ್ಕಾ ಮುಖ ನೋಡಿರಲ್ಲ ಅಂದ್ರೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಬರೋದು ಬುರ್ಕಾ ಮುಖ ತೋರ್ಸಕ್ಕಲ್ಲ, ಓದ್ಲಿಕ್ ಬರೋದು. ಇಲ್ಲ ಮಾಮ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಖಂಡಿತ ಓದ್ಲಿಕ್ ಬರ್ತೇವೆ, ಬಟ್ ಮೂರ್ ವರ್ಷ ಇದ್ದಾಗ ಅವ್ರ ಜೊತೆ ಒಂದು ಒಡನಾಟ ಬೇಕಾಗುತ್ತೆ, ಖಂಡಿತವಾಗ್ಲೂ ನಮ್ಮ ಕೋಆರ್ಡಿನೇಷನ್ ಬೇಕಾಗುತ್ತೆ, ಫ್ರೆಂಡ್ಶಿಪ್ ಬಿಲ್ಡ್ ಮಾಡ್ಬೇಕಾಗುತ್ತೆ. ನಾನಿಂತ ಸುಮಾರು ಎಕ್ಸಾಂಪಲ್ಸ್ ಕೊಡಬಲ್ಲೆ ಸೂರಜ್ ಅವ್ರೆ, ಸುಮಾರು ಜನ ಬುರ್ಕಾ ಧರಿಸಿ ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತಾರೆ, ಸ್ಕೂಲ್ ಕಾಲೇಜಸ್ ಗೆ ಹೋಗ್ತಾರೆ, ಸ್ಟೂಡೆಂಟ್ಸ್ ಪಾಪ ಏನ್ ಮಾಡ್ಕೊಂಡಿರ್ತಾರೆ, ಪಾಸ್ ಬಸ್ ಪಾಸ್ ಮಾಡ್ಕೊಂಡು ಓಡಾಡ್ತಾರೆ. ನಿನ್ ಪಾಸ್ ತೋರಿಸ್ತಾರೆ, ಖಂಡಿತವಾಗ್ಲೂ ಎಲ್ಲಾ ಕೇಸಸ್. ಆಮೇಲೆ ನಾನು ಸ್ವತಃ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದೀನಿ, ಹೇಳ್ತೀನಿ ಮತ್ತೆ. ಐ ಆಮ್ ನಾಟ್ ಅಪೋಸಿಂಗ್ ಇಟ್, ನಾನು ಹೇಳ್ತಿರೋದು ಏನಂತಂದ್ರೆ ಎಲ್ಲೋ ಒಂದ್ ಲೆವೆಲ್ ಗೆ ಅದು ಸ್ವಲ್ಪ ಮುಖ ತೋರಿಸ್ಲಿಕ್ಕೆ ಬುರ್ಕಾ ಹಾಕೊಂಡ್ ಯಾರು ಬಂದಿರಲ್ಲ, ಎಜುಕೇಶನ್ ಕಂಪ್ಲೀಟ್ ಮಾಡಿ ಹೋಗಕ್ಕೆ ಬುರ್ಕಾ ಹಾಕೊಂಡ್ ಬಂದಿರ್ತಾರೆ. ಸೊ ಕಮ್ಯುನಿಕೇಶನ್ ಅವಶ್ಯಕತೆ ಇಲ್ಲ, ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಯಾರಿಗೂ ಕೂಡ ಬುರ್ಕಾ ಮೇಲೆ ರೈಟ್ ಡಿಕ್ಟೇಟ್ ಮಾಡೋ ಅಷ್ಟು ಅರ್ಹತೆ ಇಲ್ಲ. ಸೊ ದಯವಿಟ್ಟು ಯಾರು ಕೂಡ ನಮ್ಮ ಇಸ್ಲಾಮಿನ ಬಗ್ಗೆ ಮಧ್ಯ ಬರಬೇಡಿ ದಯವಿಟ್ಟು. ನೋಡಿ, ಇವರು ನಮ್ಮ ಸೂರಜ್ ಅವರು ಒಂದು ವಿಷಯ ಹೇಳಿದ್ದಾರೆ, ಫೇಸ್ ಕವರಿಂಗ್ ಬಗ್ಗೆ ಅವ್ರ ಮಾತು ಅಂತ. ಅಂದ್ರೆ ಫೇಸ್ ಕವರಿಂಗ್ ಬಂದು ಸದಾ ಅದನ್ನ ಹಾಕೊಂಡಿರುವಾಗ ಒಂದು ವರ್ಕ್ ಪ್ಲೇಸ್ ಆಗಲಿ ಇಲ್ಲ ಒಂದು ಎಜುಕೇಷನ್ ಸೆಂಟರ್ ನಲ್ಲಿ ಆಗಲಿ, ಯಾರು ಒಳಗೆ ಇದ್ದಾರೆ ಅಂತಾನು ಕೂಡ ಅರ್ಥ ಆಗಲ್ಲ. ಒಂದೊಂದು ಟೈಮ್ನಲ್ಲಿ ಸೆಕ್ಯೂರಿಟಿಗೋಸ್ಕರ, ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ನಾವು ಯಾರಿದ್ದಾರೆ ಅಂತ ಅವ್ರ ಫೇಸ್ ಓಪನ್ ಮಾಡಬೇಕಾಗಿರುತ್ತೆ. ದಟ್ ಈಸ್ ರಿಕ್ವೈರ್ಮೆಂಟ್. ಎಲ್ಲಾ ಜಾಗದಲ್ಲಿನೂ ಫೇಸ್ ಕವರ್ ಮಾಡಲೇಬೇಕಂತ ಒಂದು ಇದಿಲ್ಲ. ಯಾಕಂತ ಹೇಳಿದ್ರೆ ಇನ್ಕ್ಲೂಡಿಂಗ್ ದೋಸ್ ಪೀಪಲ್ ಅಂದರೆ ಉಲಮಾಗಳು ಇದ್ದಾರಲ್ಲ, ಅವರಲ್ಲಿ ಎರಡು ಭಿನ್ನಾಭಿಪ್ರಾಯ ಇದೆ. ಒಬ್ರು ಹೇಳ್ಕೊತಾರೆ ಫೇಸ್ ಕವರ್ ಮಾಡಲೇಬೇಕಂತ, ಇನ್ನೊಂದು ಗ್ರೂಪ್ ಬಂದು ಮಾಡಬಾರ್ದಂತ. ಯಾರು ಫೇಸ್ ಕವರ್ ಮಾಡಲೇಬೇಕಂತ ಹೇಳ್ಕೊತಾರೋ ಅವ್ರು ಕೂಡ ಅವ್ರು ಏನು ಹೇಳ್ಕೊತಂದ್ರೆ ಕೆಲವು ಜಾಗದಲ್ಲಿ ಸೆಕ್ಯೂರಿಟಿ ಆಗಲಿ ವಿಟ್ನೆಸ್ ಆಗಲಿ ಅವರೊಂದು ಸಾಕ್ಷಿಯಾಗಿರ್ತಾರೆ. ಉದಾಹರಣೆಗೆ ಒಂದು ಕೋರ್ಟ್ಗೆ ಹೋಗ್ತಾರೆ,
ಬಂದು ನಿಂತ್ಕೊಳ್ತಾರೆ ನಾನು ಬಂದು ಸು ಅಂಡ್ ಸು ಅಂತ. ಆಗ ನೀವೇ ತಾನೆ ಬಂದಿರೋದಂತ ಅವರು ಸಾಕ್ಷಿಯಾಗಿರುವಾಗ ಅವಾಗ ಮುಖ ತೋರಿಸಬೇಕಾಗಿರುತ್ತೆ. ಸೊ ಇದರಲ್ಲಿ ಏನಂದ್ರೆ ಒಂದು ಪ್ರಾಕ್ಟಿಕಾಲಿಟಿಯನ್ನು ನಾವು ಫಾಲೋ ಮಾಡ್ಕೊಂಡು ಹೋದ್ರೆ ವಿ ಕ್ಯಾನ್ ಸಾರ್ಟ್ ಔಟ್ ದಿಸ್ ಪ್ರಾಬ್ಲಮ್. ಇದೆಲ್ಲ ಪ್ರಾಬ್ಲಮ್ ಇದ್ರು ಕೂಡ ನೋಡಿ, ನಮ್ಮ ಸೂರಜ್ ಇದ್ದಾರೆ, ನಾನಿದ್ದೀನಿ, ನಮ್ಮಂಥವ್ರು ಕೂತ್ಕೊಂಡು ಏನಮ್ಮ ಇದು ಇವಾಗ ಇರೋ ಏನು ಪ್ರಾಬ್ಲಮ್ ಇರೋದು, ಸಾಲ್ವ್ ಮಾಡೋಣ, ಸಾಲ್ವ್ ಮಾಡೋಣ ಅಂತ ಕೂತ್ರೆ ನಮಗೆ ಸಮಸ್ಯೆ ಸಿಗತ್ತೆ, ನಮಗೆ ಸೊಲ್ಯೂಷನ್ ಸಿಕ್ಕೇ ಸಿಗತ್ತೆ. ಸೊ ಈ ಇದಕ್ಕೆ ಪ್ರತಿಭಟನೆ ಕೂಡ ಬೇಕಿಲ್ಲ, ಇದರಲ್ಲಿ ಹೋರಾಟ ಬೇಕಿಲ್ಲ. ನಾವು ಅದೇ ಅಂತ ನಾವು ಸರಿಯಾಗಿ ಕೂತ್ಕೊಂಡು ಮಾತಾಡಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಸೊ ನಾನು ಏನ್ಕೊಳ್ತಂದ್ರೆ ಒಳ್ಳೆ ಲೀಡರ್ಶಿಪ್ ಬೇಕಿದೆ ಎಲ್ಲ ಕಮ್ಯುನಿಟೀಸ್ ನಲ್ಲಿ ಕೂಡ. ನಾವು ಯಾವ ಒಂದು ಒಂದು ಇಶ್ಯೂ ಬಂದರೂ ಕೂಡ ಅದನ್ನ ಹೇಗೆ ಬರೀ ಪೀಸ್ಫುಲ್ ಆಗಿ ಅದನ್ನ ಸಾಲ್ವ್ ಮಾಡಬೇಕಾಗಿದೆ. ಯಾರು ಇಲ್ಲ, ಇವರು ನಾವೆಲ್ಲ ನಮ್ಮವರೇ, ಎಲ್ಲರೂ ನಮ್ಮವರು, ಇಲ್ಲಿ ಇರೋರಲ್ಲ. ಉಮರ್ ಭಾಯಿ ಇಲ್ಲಿ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇನ್ನೊಂದು ವಿಷಯ, ಈಗ ನಮ್ಮ ಆಧಾರ್ ಕಾರ್ಡ್ ಇದೆ, ವೋಟರ್ ಐ ಕಾರ್ಡ್ ಇದೆ. ನಾನು ಹೋಗ್ತೀವಲ್ಲ ವೋಟರ್ ಐ ಕಾರ್ಡ್ ತಗೊಂಡು ಆಧಾರ್ ಕಾರ್ಡ್ ತಗೊಂಡು ಎಲೆಕ್ಷನ್ ಅಲ್ಲಿ ಹೋಗ್ತೀವಲ್ಲ, ಅವಾಗ ಎಲ್ಲರೂ ಹೋಗ್ಬಿಟ್ಟು ಅಲ್ಲಿ ಕ್ಲೀನ್ ಮೇಡಮ್. ನಮ್ಮ ಇಂಡಿಯಾದಲ್ಲಿ ಇವೆಲ್ಲ ಪ್ರಾಬ್ಲಮ್. ಸಿ 1947 ಇದುವರೆಗೂ ಕೂಡ ಈ ಸಿಸ್ಟಮ್ ನಡ್ಕೊಂಡು ಹೋಗ್ತಾನೆ ಇದೆ. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಈಗ ಹೊಸ ಹೊಸದಾಗಿ ಈ ತರ ಪ್ರಾಬ್ಲಮ್ ಸೃಷ್ಟಿ ಆಗ್ತಿರೋದು ಏನಾಗಿದೆ ಅಂತ ಹೇಳಿದ್ರೆ, ಒಂದು ಪರ್ಟಿಕ್ಯುಲರ್ ರಿಲಿಜನ್ನ ಇವರೆಲ್ಲರೂ ಕೂಡ ಕೆಟ್ಟವರು, ಅದು ಇವರೊಂದು ಇದನ್ನ ಅಂತ ಹೇಳ್ಬಿಟ್ಟು ಭಾವನೆ ಅದನ್ನ ನಾಟ್ ಓನ್ಲಿ ಇಲ್ಲಿ ರೀಜನ್ ಇಂದ ಸ್ಟಾರ್ಟ್ ಆಗ್ತಿಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಇಂದ ಇಂಪೋಸ್ ಆಗ್ತಿದೆ. ಇಟ್ ಇಸ್ ಗೆಟಿಂಗ್ ಇಂಪೋಸ್ಡ್ ವೆರಿ ದಿಸ್ ನಾಟ್ ಎ ಸ್ಮಾಲ್ ಪಾಯಿಂಟ್, ದಿ ವೆರಿ ಇಂಪಾರ್ಟೆಂಟ್. ಸೊ ಏನಾಗ್ತಿದೆ ಅಂತ ಹೇಳಿದ್ರೆ, ಎಲ್ಲ ಒಂದು ಕಾಲೇಜಲ್ಲಿ, ಮಂಗಳೂರು ಕಾಲೇಜಲ್ಲಿ, ಯಾವ್ದೋ ಒಂದು ಕ್ರಿಶ್ಚಿಯನ್ ಕಾಲೇಜಲ್ಲಿ, ಅಥವಾ ಯಾವ್ದೋ ಒಂದು ಹಿಂದೂ ಕಾಲೇಜಲ್ಲಿ, ಇದು ಯಾವ್ದೋ ಒಂದು ಮುಸ್ಲಿಂ ಕಾಲೇಜ್ ಯಾವ್ದೋ ಇರ್ಬೋದು, ಅಲ್ಲಿ ಈ ಒಂದು ಪರ್ಟಿಕ್ಯುಲರ್ ನೀನ್ ಹಾಕೊಂಡ್ ಬರ್ಬೇಡ, ನೀನ್ ಯಾರೋ ಇದನ್ನ ಯು ಸಿಂಬಲೈಸ್ ಸಮಥಿಂಗ್ ಅಂತ ಹೇಳ್ತಿರಲ್ಲ, ಸೊ ದೀಸ್ ಆರ್ ಡೇಂಜರಸ್ ಮೆಸೇಜ್ ದೇ ಆರ್ ಗಿವಿಂಗ್. ಕರೆಕ್ಟ್. ಮತ್ತೆ ಈಗ ಸ್ಕೂಲ್ಸ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಎಕ್ಸಾಮ್ಸ್ ಬರೀತಾ ಇರ್ತಾರೆ, ನೀವು ಇದನ್ನ ಕೊಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಸಿ ದೀಸ್ ಆರ್ ಆಲ್ ಸ್ಮಾಲ್ ಥಿಂಗ್ ಆಸ್ ಯು ಸೇಡ್, ಅದನ್ನ ನೀವಾಗ ನೀವು ಸಾಲ್ವ್ ಮಾಡ್ಬೇಕು. ಬಟ್ ಇಲ್ಲಿ ಏನಂತ ಹೇಳಿದ್ರೆ, ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನಡೆಸೋರು, ಒಂದು ಕಾಲೇಜ್ ನಡೆಸೋರು, ಒಂದು ಸ್ಕೂಲ್ ನಡೆಸೋರು, ನಿಮಗೆ ಒಂದು ಮಾನವೀಯತೆ ಇದೆ ರೀ, ಯು ಹ್ಯಾವ್ ಎಥಿಕ್ಸ್. ಸೊ ನೀವು ಅದೇ ನೀವು ಹೇಳಿ ಹೋಗಿ, ಏ ನಿಮ್ಮ ಮಕ್ಕಳು ಕಲಿಸ್ತೀರಾ ಟೋಪಿಲ್ ಹಾಕಿ ಕಳ್ಸ್ಬಿಡಿ, ಇದನ್ನ ಕಳ್ಸ್ಬಿಡಿ ಅಂತ ಯು ಕ್ಯಾನ್ ಟೆಲ್. ಅದೇ ನೀವು ಪ್ರಾಸ್ಪೆಕ್ಟರಲ್ಲೇ ನೀವ್ ಈ ತರ ಹಾಕೊಂಡ್ ಬರಬಾರ್ದು, ನೀವ್ ಈ ತರ ಹಾಕೊಂಡ್ ಬರ್ಬೋದು ಅಂತ ಹೇಳಿದ್ರೆ, ವಾಟ್ ಯುವರ್ ಗಿವಿಂಗ್ ಲೆಸನ್ ಟು ದ ನೇಷನ್. ಯಾ ಕೊನೆದಾಗಿ ಈ ವಿಚಾರವಾಗಿ ಏನ್ ಹೇಳ್ತೀರಾ? ಅಲ್ಲ, ದಿಸ್ ಇಸ್ ವೆರಿ ಏನದ ಹೇಳೋದು, ಬಹಳ ಸ್ಮಾಲ್, ಬಹಳ ಚಿಕ್ಕ ವಿಚಾರ ಇದು. ಸೊ ಐ ಜಸ್ಟ್ ಟೆಲ್, ಪ್ಲೀಸ್ ಡೋಂಟ್ ನಮ್ಮ ರಿಲಿಜಿಯಸ್ ಮ್ಯಾಟರ್ಸ್ ನಲ್ಲಿ ಇಂಟರ್ಫಿಯರ್ ಆಗ್ಬಾರ್ದು. ಯಾರು ಇದನ್ನ ಹೇಳಿದ್ದಾರೆ ಅವ್ರಿಗೆ ಯಾವ ಟೈಪ್ ಹಕ್ಕು ಇಲ್ಲ ನಮ್ಮ ರಿಲಿಜಿಯಸ್ ಮ್ಯಾಟರ್ ನಲ್ಲಿ ಬಂದು. ಬುರ್ಕಾ ಹಾಕ್ಬೇಕು, ಬುರ್ಕಾ ಹಾಕ್ಬಾರ್ದು, ಬುರ್ಕಾ ಹರ್ಕೊಂಡು ಸ್ಕೂಲ್ ಬರ್ಬೇಕು, ಸ್ಕೂಲ್ ಬರಬಾರ್ದು ಅಂತ ಹೇಳಲಿಕ್ಕೆ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾರ್ಮ್ ಮಾಡೋರ್ನ ನಾವು ಅವ್ರನ್ನ ಬ್ಯಾನ್ ಮಾಡ್ಬೇಕಾಗ್ತದೆ. ಆಯ್ತಾ? ಯಾರು ಕೂಡ ನಾವೇನ್ ಹಾಕೊಳ್ತೀವಿ, ಏನ್ ತಿಂತೀವಿ, ಏನ್ ಮಾಡ್ತೀವಿ ಅದ್ ನಮ್ ಪರ್ಸನಲ್ ಆಗ್ತದೆ. ಲಿವ್ ಇನ್ ಇಂಡಿಯಾ, ಇಟ್ ಇಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ. ಆಯ್ತಾ? ಅವ್ರಿಗೆ ಕಂಟ್ರೋಲ್ ಮಾಡ್ಕೊಂಡು ಎಲ್ಲ ಇವಾಗ ಎಲ್ಲರೂ ಕೂಡ ಬಹಳ ಬುದ್ಧಿವಂತಿಕೆಯಿಂದ ಬುದ್ಧಿವಂತರಾಗ್ಬಿಟ್ಟಿದೀವಿ. ಇವಾಗ ನಾವು ಇದಕ್ಕೆಲ್ಲ ಮರಳಾಗಲ್ಲ. ದಯವಿಟ್ಟು ಯಾರೇನ್ ಈ ತರ ಏನ್ ರೂಲ್ಸ್ ಮಾಡಿದ್ದಾರೆ ಅದು ದಯವಿಟ್ಟು ಹಿಂತಬೇಕು. ಆಮೇಲೆ ನಾವು ವಿ ಹ್ಯಾವ್ ಶೋನ್ ಅವರ್ ಪ್ರಾಗ್ರೆಸ್. ಇವಾಗ ಫಾರ್ ಎಕ್ಸಾಂಪಲ್ ನಾದಿಯಾ, ಇವಾಗ ಇಫ್ ಎನಿವನ್ ವುಡ್ ಹ್ಯಾವ್ ಕಂಟ್ರೋಲ್ಡ್ ಯು ಫಾರ್ ಎಕ್ಸಾಂಪಲ್, ಎಲ್ ಬಹಳ ಒಳ್ಳೆ ನ್ಯೂಸ್ ಆಂಕರ್ ಯು ಆರ್. ಆಯ್ತಾ? ವಿ ವುಡ್ ಹ್ಯಾವ್ ಹ್ಯಾಡ್ ಕೌಂಟ್ ನಾದಿಯಾ ಬಂದಿದೆ ಅವ್ರಿಗೆ ಮೇಡಮ್ ಗುಡ್ ಬೇರೆಯವರು ಯಾರು ಕೂಡ ಯಾರಿಗೂ ನಾವು ಹಾಕೊತ್ತಿಲ್ಲ, ನಮ್ ಬಗ್ಗೆ ಮಾತಾಡಿ. ಯಾರು ಬರ್ಬುರ್ಕ ಕರ್ಕೊಂಡು ಹೋಗ್ತಾರೆ ಅದ್ ಅವ್ರ ಇಷ್ಟ, ಅವ್ರ ಅಭಿಪ್ರಾಯ, ಅವ್ರ ಮನೆತನದ ಗೌರವ. ನಿಜ. ಆಯ್ತಾ? ಯಾರು ಕೂಡ ನಾವ್ ಯಾವತ್ತೂ ಹೋಗ್ಬಿಟ್ಟು, ಈಗ ಸ್ವಾಮಿಗಳು ಕೂಡ ಇಷ್ಟು ದೊಡ್ಡ ಗಡ್ಡ ಇಟ್ಕೊಂಡಿರ್ತಾರೆ, ಮುಸ್ಲಿಂ ಗಡ್ಡ ಇಟ್ಟರೆ ಒಸಾಮ ಬಿನ್ ಲಾದೆನ್ ಅಂತಾರೆ. ಸ್ವಾಮಿಗಳು ಗಡ್ಡ ಇಟ್ಟರೆ ಏನ್ರಿ ಅನ್ನೋದಿಂತ ಅವ್ರಿಗೆಲ್ಲ ನಾವು ಚಂದ್ರಶೇಖರ್ ಸರ್ ಆನ್ಸರ್ ಮಾಡ್ತಾರೆ. ಇಲ್ಲ ಚಂದ್ರಶೇಖರ್ ಸರ್ ಮೇಡಮ್, ಅಲ್ಲ ಚಂದ್ರಶೇಖರ್ ಸರ್ ಕೇಳಿ, ಇವೆಲ್ಲ ಸುಳ್ಳ ವಿಚಾರ, ಇವೆಲ್ಲ ಚಿಕ್ಕ ವಿಚಾರ. ಆಕ್ಚುಲಿ ನಾವು ವಿ ಶುಡ್ ನಾಟ್ ಕಾನ್ವರ್ಸ್ ಆನ್ ದಿಸ್ ಅಟ್ ಆಲ್. ಟ್ರೂ ಟ್ರೂ ಮೇಡಮ್.
ನಾವ್ ಇದಕ್ಕೆ ಎಷ್ಟು ಫುಲ್ ಕೊಡ್ತೀವಿ ಅದ್ ಜಾಸ್ತಿ ಆಗುತ್ತಿಲ್ವಾ? ಹೌದು ಹೌದು ಮೇಡಮ್, ಐ ಅಗ್ರಿ ಮೇಡಮ್. ಸೋ ದಿಸ್ ಇಸ್ ನಥಿಂಗ್, ವಿ ಲಿವ್ ಇನ್ ಇಂಡಿಯಾ ರೀ. ಎಸ್, ಇದ ನಮ್ಮ ರಕ್ತ ಕೂಡ, ಮುಸ್ಲಿಮ್ಸ್ ರಕ್ತ ಕೂಡ ಕೊಟ್ಟಿದ್ದೀವಿ ಇಂಡಿಯಾಗೆ. ಹೌದು ಮೇಡಮ್. ಸೋ ಅದ್ರಿಂದ ಇವೆಲ್ಲ ಚಿಕ್ಕ ವಿಚಾರ. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ, ಪೇರೆಂಟ್ಸ್, ಈಗ ಮಂಗಳೂರಲ್ಲಿ ಸುಮಾರು ಜನ ವಿದ್ಯಾರ್ಥಿನಿಯರು ಸ್ಟ್ರೈಕ್ ಮಾಡಿದ್ರು, ಪೇರೆಂಟ್ಸ್ ಸಪೋರ್ಟ್ ಮಾಡಿದ್ರು, ಅಸೋಸಿಯೇಷನ್ ಅವರು, ಸಂಘಟನೆಯವರು ಕೂಡ ಕೆಲವೊಂದು ಇಸ್ಲಾಮಿಕ್ ಆರ್ಗನೈಸೇಷನ್ ಸಪೋರ್ಟ್ ಮಾಡಿದ್ರು. ಒಂದು ವೇಳೆ ನನ್ನ ಪೇರೆಂಟ್ಸ್ ಸಿಕ್ಕಾಪಟ್ಟೆ ಕನ್ಸರ್ವೇಟಿವ್ ಆಗಿದ್ರೆ, ನನ್ಗೆ ಓದಕ್ಕೆ ಆಸೆ ಕೂಡ ಇದ್ರೆ, ನೋಡು ಈಗಾಗ್ಲೇ ಅಡ್ಮಿಷನ್ ಆಗೋ ಮೊದ್ಲೇ ಇಷ್ಟೆಲ್ಲ ವಿವಾದ, ಯಾಕೆ ಹೋಗ್ತೀಯ ಸ್ಕೂಲ್ಗೆ, ಕಾಲೇಜ್ಗೆ ಯಾಕೆ ಹೋಗ್ತೀಯ, ಇರೋದು ಸಾಕು ಅನ್ನೋ ಡಿಸ್ಕರೇಜ್ಮೆಂಟ್ ಸಿಗೋ ಪೇರೆಂಟ್ಸ್ ಇರಬಹುದಲ್ವಾ? ಹೇಳಕ್ ಆಗೋದಿಲ್ಲ ಅದಕ್ಕೆ ಇದು ಮಾಡ್ತಾ ಇರೋದು, ಗೊತ್ತಾಯ್ತಾ? ಎಸ್, ನಾನು ಮೊದ್ಲೇ ಹೇಳ್ತಾ ಇದ್ದೇನೆ, ಟ್ರೈ ಟು ಬೀಟ್ ಅ ನೇಲ್ ಆನ್ ಯುವರ್ ಮೈಂಡ್ ಅಂತ. ಆಯ್ತಾ? ಇವ್ರನ್ನ ನಾದಿಯಾ ಕೌಸರ್ ಹಾಕಿದ, ಗೊತ್ತಾಯ್ತಾ ನಾದಿಯಾ? ಎಸ್ ಮ್ಯಾಮ್. ಇಲ್ಲೇ ಸ್ಟಾಪ್ ಮಾಡ್ಬಿಡಣ, ಇಲ್ಲ ನಾದಿಯಾ ಕೌಸರ್ ಆಗ್ತಾರೆ, ಇಲ್ಲ ಶಾತಾಜ್ ಖಾನಮ್ ಆಗ್ತಾರೆ, ಇತರ ಇವ್ರಿಗೆ ಆಗ್ಬಾರ್ದು. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಸ್ವರಾಜ್ ಚಾನಲ್ ಜೊತೆ ಮಾತಾಡಿದ್ದಕ್ಕೆ. ಎಸ್ ಸರ್, ಚಂದ್ರಶೇಖರ್ ಸರ್, ನಾನು ಹೇಳಿದ್ದು ಯಾಕೆ ಇಷ್ಟೆಲ್ಲ ವಿವಾದ, ಡಿಗ್ರಿ ಓದ್ಲೇಬೇಕಾ, ಪೋಸ್ಟ್ ಗ್ರಾಜುಯೇಷನ್ ಮಾಡಲೇಬೇಕಾ, ಕಾಲೇಜಿಗೆ ಹೋಗ್ಬೇಕು ಅಂದ್ರೆ ಇಷ್ಟೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅಂದ್ಮೇಲೆ ಹೋಗ್ಲೇಬೇಡ ನೀನು ಅನ್ನೋ ಹೇಳೋರು ಅಣ್ಣ ತಮ್ಮಂದ್ರು ಇರಬಹುದಲ್ವಾ, ತಂದೆ ತಾಯಿ ಇರಬಹುದಲ್ವಾ? ಮೇಡಮ್, ಸಿ, ದಟ್ ಈಸ್ ಅ ಚಾಲೆಂಜ್. ಅದನ್ನ ಚಾಲೆಂಜ್ ಆಗಿ ತಗೊಬೇಕು, ಯಾಕಂತ ಹೇಳಿದ್ರೆ ಸೊಸೈಟಿನಲ್ಲಿ ಪ್ರತಿಯೊಬ್ಬರು ಕೂಡ ಒಂದೊಂದು ಚಾಲೆಂಜ್ ಮೇಡಮ್. ಈಗ ನಮಗೂ ಒಂದೊಂದು ಚಾಲೆಂಜ್, ಊರಿನಲ್ಲಿ ನೀನು ತಾಲೂಕು ಹೆಡ್ಕ್ವಾರ್ಟರ್ಗೆ ಹೋಗ್ಬೇಡ, ನೀರಿದೆ ಅಂತ ಹೇಳ್ತಾರೆ. ಅಥವಾ ಇದು ಈಗ ಹೆಣ್ಮಕ್ಳು ಹೊರಗಡೆ, ಮನೆಯಿಂದ ಹೊರಗಡೆ ಬಂದರೆ ಕಳ್ಳರಿದ್ದಾರೆ, ಚೈನ್ ಸ್ನಾಚರ್ಸ್ ಇದ್ದಾರೆ, ಒಬ್ಬ ರೇಪಿಸ್ ಇರ್ತಾರೆ, ಕೆಟ್ಟೋರು ಇರ್ತಾರೆ ಅಂತ. ದಟ್ ಈಸ್ ಅ ಚಾಲೆಂಜ್. ದಿಸ್ ಈಸ್ ಅವರ್ ಕಂಟ್ರಿ, ಇಟ್ಸ್ ಎವ್ರಿಬಡೀಸ್ ಕಂಟ್ರಿ. ಸೊ ಇಟ್ ಈಸ್ ಅವರ್ ರೈಟ್ ಟು ಡಿಫೆಂಡ್ ಇಟ್. ನಾವು ವಿ ಹ್ಯಾವ್ ಟು ಡಿಫೆಂಡ್ ಇಟ್. ಸಿ, ಯಾವುದೇ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅದನ್ನ ನಮ್ಮ ಮೇಲೆ ಇಂಪೋಸ್ ಮಾಡಕ್ ಬಂದಾಗ ವಿ ಹ್ಯಾವ್ ಟು ಫೈಟ್ ಇಟ್. ಸೊ ಇಫ್ ಸಂಬಡಿ ಇಸ್ ಫೈಟಿಂಗ್ ಇನ್ ಮ್ಯಾಂಗ್ಳೂರ್, ಸಂಬಡಿ ಫೈಟಿಂಗ್ ಇನ್ ಹೈದರಾಬಾದ್, ವೆರಿ ಗುಡ್, ದೇ ಟು ಫೈಟ್. ಬಟ್ ಇಲ್ಲಿ ಪ್ರಶ್ನೆ ಏನಂತ ಹೇಳಿದ್ರೆ ಮೇಡಮ್, ನಾನೀಗ ಲಿಟ್ಲ್ ಟು ಗೋ ಲಿಟ್ಲ್ ಡೀಪ್, ನಮ್ಮ ಮೇಲೆ ಏನಂತ ಹೇಳಿದ್ರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಒಳಗೆ ರಿಲಿಜನ್ ಹೋಗ್ಬಾರ್ದು ಮೇಡಮ್. ಸಿ, ಇವರು ಒಂದು ಮಾತು ಹೇಳಿದ್ರು, ಲೈಫ್ ಕಲರ್ಫುಲ್ ಆಗಿತ್ತು ಕಾಲೇಜಲ್ಲಿ ಅಂತ. ಕಾಲೇಜ್, ಸಿ, ಕಾಲೇಜ್ ಇದೆ ಬ್ಯೂಟಿಫುಲ್ ಲೈಫ್ ವೆನ್ ವಿ ಆರ್ ದೇರ್. ಈಗ ಇರೆಸ್ಪೆಕ್ಟಿವ್ ಆಫ್ ರಿಲಿಜನ್, ಐ ಶುಡ್ ಟೆಲ್ ಯು ಮೆನಿ ಟೈಮ್, ನಾನೊಂದು ಐ ಲೈಕ್ ಸಮ್ ಗರ್ಲ್, ಆ ಸಂಬಡಿ ಲೈಕ್, ಸೊ ದಟ್ ಈಸ್ ಯುವರ್ ಟ್ರೆನ್, ದಟ್ ಈಸ್ ಯುವರ್ ಲವ್, ದಟ್ ಇಸ್ ಸಮಥಿಂಗ್ ಪ್ರೀಶಿಯಸ್. ಆದ್ರೆ ವೆರಿ ಡೇಂಜರಸ್ ಟ್ರೆಂಡ್ ಏನಾಗ್ತಿದೆ ಅಂತ ಹೇಳಿದ್ರೆ, ಧರ್ಮ ಬರೋದು. ಸೊ ಮೇಡಮ್, ವೆರಿ ಬ್ಯಾಡ್ ಮೇಡಮ್. ಏನಂತ ಒಬ್ಬ ಮುಸ್ಲಿಂ ಹುಡುಗ ಹಿಂದೂ ಹುಡುಗಿನ ಮಾತಾಡಬಾರ್ದು, ಹಿಂದೂ ಹುಡುಗ ಮುಸ್ಲಿಂ ಹುಡುಗಿನ ಮಾತಾಡೋದು, ಇವ್ರು ಅವನು ಚಚ್ಚೋದು, ಅವ್ರು ಇವನು ಚಚ್ಚೋದು, ಅರೆ ಇದು ಮಾನವೀಯತೆಗೆ ವಿರುದ್ಧಯ. ಸಿ, ನಾನು ಹೇಳ್ತಿದ್ದೀನಿ, ನಾನು ಈಗ ಫಾರ್ ಮೀ, ನಾವು ಡೆಲ್ಲಿ ಬೆಂಗಳೂರಿಂದ ಡೆಲ್ಲಿಗೆ ಹೋದಾಗ ಅಥವಾ ಯಾರಾದರೂ ಬೇರೆಯವ್ರು ಹೋದಾಗ, ದ ಪರ್ಸನ್ ಹೂ ವಿಲ್ ಹೆಲ್ಪ್ ಯು ಈಸ್ ಐ ಡೋಂಟ್ ನೋ ವಾಟ್ ಈಸ್ ಇಸ್ ರಿಲಿಜನ್ ಅಂಡ್ ಐ ಡೋಂಟ್ ನೋ, ಈಗ ಯಾರೋ ಒಬ್ರು ಎಜುಕೇಟ್ ಮಾಡೋರು ಬೇರೆ ಇರ್ಬೋದು. ಬಟ್ ಆದರೆ ಈ ಒಂದು ನೀವೇನೀಗ ಕಲರ್ಫುಲ್ ಲೈಫು, ಎಜುಕೇಷನ್ ಲೈಫ್ ಅಂತ ಹೇಳಿದ್ರೆ, ನೀವೇನಾದರೂ ರ್ಯಾಡಿಕಲೈಸೇಷನ್ನ ನೀವು ಕಾಲೇಜ್ ಲೆವೆಲಲ್ಲೇ ಇಂಪೋಸ್ ಮಾಡಿಬಿಟ್ರೆ, ಎನಿ ರ್ಯಾಡಿಕಲೈಸೇಷನ್, ಸೊ ದಟ್ ಈಸ್ ದಟ್ ಸೊಸೈಟಿ ವಿಲ್ ನೆವರ್ ಸರ್ವೈವ್. ಸರ್ವೈವ್ ಆಗಲ್ಲ, ಯಾಕಂತೇಳಿದ್ರೆ ಯು ವಿಲ್ ಕಮ್ ಅಪ್ ವಿತ್ ಏಟೆಡ್ನೆಸ್ ಇನ್ ಯುವರ್ ಮೈಂಡ್. ಸೊ ಅದರಿಂದ ಯಾವತ್ತಾಗ್ಲಿ ನಮ್ ನೋಡಿ, ನೀವು ಕಾಲೇಜಲ್ಲಿ ಹೋಗ್ತೀರಾ, ಓದಿ, ದೇಶ ಕಟ್ಟೋದು ಯೋಚನೆ ಮಾಡಿ, ಬಟ್ ನಾಟ್ ದಿಸ್ ಟೈಪ್ ಆಫ್ ಥಿಂಗ್ಸ್. ಇಲ್ಲಿ ನಾವು ಮುಸ್ಲಿಂ ಮಹಿಳೆಯರು ಅಥವಾ ವಿದ್ಯಾರ್ಥಿನಿಯರು ಸ್ಕಾರ್ಫ್ ಧರಿಸ್ಕೊಂಡು ಬರ್ತಾರೆ ಕಾಲೇಜ್ಗೆ ಅಂತ, ಕಾಂಪಿಟೇಷನ್ ಮೇಲೆ ಇವರು ಶಲ್ಯ ಹಾಕೊಂಡು ಬರ್ತಾರೆ ಅಂದ್ರೆ, ಇವ್ರಿಗೆ ಯಾರಾದ್ರೂ ಒಂದು ಗೈಡ್ ಮಾಡ್ತಾ ಇರಬಹುದು, ಅಥವಾ ದೇ ಆರ್ ಮೆಚೂರ್ಡ್ ಎನಫ್ ಟು ಡಿಸೈಡ್ ನಾವು ಶಲ್ಯ ಹಾಕೊಂಡು ನಾಳೆ ಬರಬೇಕು, ಇದನ್ನ ಸ್ಟಾಪ್ ಮಾಡಿಸ್ಬೇಕು ಅನ್ನೋ ಲೆವೆಲ್ಗೆ ಗ್ರಾಜುಯೇಷನ್ ಪಿ ಯು ಸಿ ಸ್ಟೂಡೆಂಟ್ಸ್ ದೇ ಆರ್ ಮೆಚೂರ್ಡ್ ಎನಫ್ ಅಂತ ಅನ್ಸುತ್ತಾ? ಮೆಚೂರ್ಡ್ ಆಗಿ ಇದು ಇರಬಹುದು. ಯಾಕಂತ ಹೇಳಿದ್ರೆ ನೋಡಿ, ಅವ್ರು ಶಲ್ಯ ಬಂದು ಅವ್ರ ರಿಲಿಜಿಯಸ್ ಐಡೆಂಟಿಟಿ ಅಂತ ಅನ್ಕೊಂಡು ಅವ್ರು ಹಾಕೊಂಡೇ ಬರಬೇಕು, ಅವ್ರ ಧರ್ಮ ಹೇಳ್ಕೊಳತ್ತೆ ಅಂತ ಅವ್ರು ಹಾಕೊಂಡು ಬಂದ್ರೆ, ನಾನು ಅದನ್ನ ಪ್ರಶ್ನೆ ಮಾಡಂಗಿಲ್ಲ. ಕೆಲವರು ಬರ್ತಾರೆ ಕುಂಕುಮ ಹಾಕೊಂಡು ಬರ್ತಾರೆ, ನಾಮ ಹಾಕೊಂಡು ಬರ್ತಾರೆ, ನೀವು ಯಾಕ್ರಿ ಆಗ್ತೀರ ಅಂತ ನಾವು ಕೇಳಕ್ ಆಗೋದಿಲ್ಲ. ಯಾಕಂದ್ರೆ ಅವ್ರ ರಿಲಿಜಿಯಸ್ ಸೆಂಟಿಮೆಂಟ್ಸ್ ಅದ್ ಬೇರೆ ವಿಷಯ, ಆದ್ರೆ ಇದು ಒಂದು ಪೊಲಿಟಿಕಲ್ ಡಿಮೆನ್ಷನ್ ತಗೊಳ್ತಿದೆ ಅಂದ್ರೆ, ಇದು ರಿಲಿಜಿಯಸ್ ಆಂಗಲ್ ಬಿಟ್ಬಿಟ್ಟು ನೋಡಿ. ನಮ್ಮ ಮನಮೋಹನ್ ಸಿಂಗ್ ಇದಾರೆ, ಅವ್ರು ಯಾವಾಗ್ಲೂ ಹೆಡ್ಗೇರ್ ಹಾಕೊಳ್ತಾರೆ, ಟರ್ಬನ್ ಹಾಕೊಳ್ತಾರೆ. ಅದೇ ರೀತಿ ಯೋಗಿ ಆದಿತ್ಯನಾಥ್ ಅವರು ಬಂದು ಅವ್ರು ಸ್ಯಾಫ್ರನ್ ಡ್ರೆಸ್ ಹಾಕೊಂಡಿದ್ದಾರೆ. ನಾನು ಅದೇ ರೀತಿ ಇವರು ಹೇಳಿದ್ರಲ್ಲ, ಸ್ವಾಮಿ ವಿವೇಕಾನಂದ ಅವ್ರು ಹೋಗ್ಬಿಟ್ಟು ನೀವು ಬಂದು ಜೀನ್ಸ್ ಪ್ಯಾಂಟ್ ಹಾಕೊಂಡಂತ ಫೋರ್ಸ್ ಮಾಡಿದ್ರೆ ತಪ್ಪಾಗುತ್ತೆ. ಯಾಕಂದ್ರೆ ಸ್ವಾಮಿ ವಿವೇಕಾನಂದ ಅಂತ ಹೇಳಿದ ನಂತರ ನಮಗೆ ಬರೋದು ಆ ಟರ್ಬನು, ಅದು ಬ್ಯೂಟಿಫುಲ್ ರೋಬ್, ಅದರಲ್ಲಿ ಅವರು ಹಂಗೆ ಕೈ ಹಿಂಗೆ ಫೋಲ್ಡ್ ಮಾಡ್ಕೊಂಡಿರೋದು, ಅದೇ ನಮ್ಗೆ ಬರುತ್ತೆ. ವಿ ರೆಸ್ಪೆಕ್ಟ್ ಸ್ವಾಮಿ ವಿವೇಕಾನಂದ. ಯಾರು ಬಂದು ಅವರ ಸಿ
ಅದು ಏನಂದ್ರೆ ಧರ್ಮದ ಆಧಾರದ ಮೇಲೆ ನೀವು ಯಾವುದೇ ಬಟ್ಟೆ ಹಾಕೊಳ್ಳಿ, ತೊಂದರೆ ಇಲ್ಲ. ನಿಮ್ಗೆ ಅಗೇನ್ಸ್ಟ್ ನಾವು ಮಾತಾಡಕ್ ಆಗೋದಿಲ್ಲ, ಯಾಕಂದ್ರೆ ನಮ್ಮ ಕಂಟ್ರಿನಲ್ಲಿ ಈ ಫ್ರೀಡಮ್ ಇದೆ, ಎಲ್ಲರಿಗೂ ಸ್ವತಂತ್ರ ಇದೆ. ಬಟ್ ಪೊಲಿಟಿಕಲಿ ಓರಿಯೆಂಟೆಡ್ ಆಗಿ, ಇವಾಗ ಶಲ್ಯ ಬಂದು ಒಂದು ಪೊಲಿಟಿಕಲ್ ಓರಿಯೆಂಟೆಡ್ ಆಗಿ ಒಬ್ರು ಹಾಕೊಳ್ತಾರೆ, ಇನ್ನೊಬ್ಬ ಬರ್ತಾನೆ ಪಿ ಎಫ್ ಐ ಇಂದ ಬಂದ್ಬಿಟ್ಟು ಅವನೊಂದು ಫ್ಲಾಗ್ ಹಾಕೊಂಡು ಬರ್ತಾನೆ, ತಲೆನಲ್ಲಿ ಒಂದು ಬ್ಯಾಂಡನ್ ಹಾಕೊಂಡು ಬರ್ತಾನೆ. ಸೊ ಇದಕ್ಕೆ ಎಂಡ್ ಇಲ್ಲ, ಕೊನೆ ಇಲ್ಲ. ಸೊ ನೀವು ರಿಲಿಜಿಯಸ್ ಆಂಗಲ್ ನಲ್ಲಿ ಮಾಡ್ಕೊಳ್ಳಿ, ನಿಮ್ಮ ಪ್ರಾಬ್ಲಮ್. ಸರ್ ಸರ್ ಒಂದು ನಿಮಿಷ, ಈಗ ಸಚಿವರಾದ ಯು ಟಿ ಖಾದರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಕಾಲೇಜ್ ಲೆವೆಲ್ ಗಳಲ್ಲಿ ಸ್ಕಾರ್ಫ್ ಅನ್ನ ಧರಿಸಿ ಬರಬಾರ್ದು. ಒಂದು ವೇಳೆ ವಿದ್ಯಾರ್ಥಿನಿಯರು ಸ್ಕಾರ್ಫ್ ಧರಿಸಿ ಬಂದ್ರೆ ನಾವು ಕೂಡ ಶಲ್ಯ ಹಾಕೊಂಡು ಬರ್ತೀವಿ ಅನ್ನೋ ವಿವಾದ ಈಗ ಆಲ್ರೆಡಿ ಕರ್ನಾಟಕದಲ್ಲಿ 4-5 ಕಾಲೇಜ್ಗಳಲ್ಲಿ, ಶಿವಮೊಗ್ಗ ಮತ್ತು ನಿಮ್ಮ ಜಿಲ್ಲೆ ಸೇರಿದಂತೆ ಹಲವಾರು ಕಾಲೇಜ್ಗಳಲ್ಲಿ ಸ್ಟಾರ್ಟ್ ಆಗಿದೆ. ಪ್ರತಿ ವರ್ಷ ಜೂನ್ ಜುಲೈ ಬಂದ್ರೆ ಸಾಕು ಈ ವಿವಾದ ಭುಗಿಲೇಳುತ್ತೆ. ಸರ್ ಇದಕ್ಕೆ ಏನ್ ಸೊಲ್ಯೂಷನ್? ನಮ್ಗೆ ನಾನು ಎಂತ ಬಟ್ಟೆ ಧರಿಸಬೇಕು, ನಾನು ಏನ್ ಓದ್ಬೇಕು ಅನ್ನೋದನ್ನ ನಾನ್ ಡಿಸೈಡ್ ಮಾಡ್ಬೇಕೇ ಹೊರತು ಎಜುಕೇಶನ್ ಸಿಸ್ಟಮ್ ಮ್ಯಾನೇಜ್ಮೆಂಟ್ ಹೇಗೆ ಡಿಸೈಡ್ ಮಾಡಲು ಸಾಧ್ಯ? ಸರ್ ಹಲೋ ಸರ್, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಕೇಳ್ತದೆ ನೋಡಿ, ಇದೀಗ ಫಸ್ಟ್ ಟೈಮ್ ಅಲ್ಲಿ ಆಗಿಂದಾಗ ವಿಚಾರ. ಎಸ್, ಒಂದೊಂದು ಕಾಲೇಜ್ ಕ್ಯಾಂಪಸ್ ನಲ್ಲಿ ಎಜುಕೇಶನ್ ಬಗ್ಗೆ ಮತ್ತು ವಿದ್ಯಾರ್ಥಿಗಳು ಜಾಸ್ತಿ ಹೆಚ್ಚು ಮಾರ್ಕ್ ಈಗ ಪಡಿಬೇಕಂತ ಹೇಳಿ ಮೊದಲು ಕೇಂದ್ರೀಕೃತ ಆಗ್ಬೇಕು. ಅಲ್ಲೇನು ಪರ್ಮನೆಂಟ್ ಯಾರ್ಕೊಂಡು ನಿಲ್ಲಕ್ಕೆ ಹೋಗುದಿಲ್ಲ. ನಿಜ, ಅಲ್ಲಿ ಬಹುಶಃ ಎಲ್ಲಾ ಅಲ್ಲಿ ಒಂದು ಕಾಲೇಜ್ನವರು ಉತ್ತಮವಾದ ಶಿಕ್ಷಣ ಕೊಡ್ಲಿಕ್ಕೆ ಕೆಲವೊಂದು ನೀತಿ ನಿಯಮಗಳು ಮಾಡ್ತಾರೆ. ಅದೇನು ಫಸ್ಟ್ ಆ ನೀತಿ ನಿಯಮ ಅನುಕೂಲವಾಗಿ ನಮ್ಗೆ ಇಷ್ಟ ಇದ್ರೆ ಬಹುಶಃ ಅಲ್ಲಿ ಸೇರುವಂತ ಪ್ರಶ್ನೆ. ಮತ್ತೆ ಧಾರ್ಮಿಕ ವಿಚಾರ ಸಂಬಂಧ ಅತ್ಯಂತ ಸೂಕ್ಷ್ಮವಾದ ವಿಚಾರ ಇದು ಕೂಡ, ಪ್ರತಿಯವರಿಗೂ ಕೂಡ ಅದರಲ್ಲಿ ಬೇಕು ಇಲ್ಲಂತ ಹೇಳಿಕ್ ಆಗುದಿಲ್ಲ. ಅದಕ್ಕೆ ಏನೊಂದು ಆಲ್ಟರ್ನೇಟಿವ್ ವ್ಯವಸ್ಥೆ, ಏನೇ ಸಮಸ್ಯೆ ಕೂಡ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಅದು ಪರಿಹಾರ ಆಗ್ತದೆ. ನಿಜ, ಹೊರಗೆ ಕೂತ್ಕೊಂಡು ಹಾಗೆ ಮಾಡಿದ್ರೆ ನಾವ್ ಹೀಗೆ ಮಾಡ್ತೇವೆ ಹೀಗೆ ಹಾಗೆ ಮಾಡ್ತೇವೆ, ಯಾರ್ಯಾರು ಕಷ್ಟಪಟ್ಟು ಕಾಲೇಜ್ ಕಟ್ಟುದು, ಯಾರ್ಯಾರು ನಡೆಸುದು, ಯಾವ್ಯಾವ ಮಕ್ಕಳು ಬರುದು, ಇದ್ರಲ್ಲಿ ಕೆಲವರು ಕೆಲ ವಿಚಾರ ಎತ್ತುವುದು, ಅದು ಚಾಲೆಂಜ್ ಹಾಕೊಂಡು ಹೋದ್ರೆ ಆಗುದಿಲ್ಲ. ಅವ್ರ ಯಾರಿಗ್ ಬೇಕು ಅವ್ರ ಮುಖಂಡ ಜೊತೆ ಕೂತ್ಕೊಂಡು ಬಗೆಹರಿಸ್ಕೊಂಡು ಅವಕಾಶ ಆಗುವಂತದ್ದು. ಎಲ್ಲಾ ಸಮಸ್ಯೆಗೆ ಪರಿಹಾರ ಇದೆ, ಇದಕ್ಕೆ ಕೂಡ ಪರಿಹಾರ ಸಿಗ್ತದೆ. ಅಲ್ಲಿ ಅಲ್ಲಿ ಅಧಿಕಾರಿ ಮಟ್ಟದಲ್ಲಿ ಮತ್ತು ಅಲ್ಲಿ ಅಲ್ಲಿ ಮುಖಂಡ ಕೂತ್ಕೊಂಡು ಚರ್ಚೆ ಬಗೆದೆಲ್ಲ ಸಮಸ್ಯೆ ಬಗ್ಗೆ ಹೇಳ್ತದೆ. ಅದಿದು ಪರಸ್ಪರ ಒಬ್ಬರೊಬ್ಬರ ವೈಮನಸ್ ಮತ್ತು ಯಾರು ಮೇಲೂ ಯಾರು ಕೀಲ್ ಎಂಬ ವಿಚಾರ ಇವತ್ತು ಆಗ್ಬಾರ್ದು. ಮತ್ತೊಂದು ಸಂಸ್ಥೆ ಬಹಳಷ್ಟು ವರ್ಷಗಳನ್ನ ಕಷ್ಟಪಟ್ಟು ಹೆಸರನ್ನು ಎಲ್ಲರೂ ಉಳಿಸುವಂತ ಕೆಲಸ ಮಾಡಬೇಕು. ಎಸ್ ಸರ್. ಸರ್ ಅಲ್ಲ, ಇದು ನಾನು ಹಿಜಾಬ್ ಧರಿಸ್ಬೇಕೋ ಬೇಡೋ ಅನ್ನೋದನ್ನ ಡಿಸೈಡ್ ಮಾಡೋಳು ನಾನೇ ಸರ್. ಬೀಯಿಂಗ್ ಅ ಸ್ಟೂಡೆಂಟ್ ನಾನು ಅದನ್ನ ಡಿಸೈಡ್ ಮಾಡ್ತೀನಿ ಅಂದ್ಮೇಲೆ ಒಂದು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇದೇ ಕಾಲೇಜ್ ಅಲ್ಲಿ ನನ್ಗೆ ಅಡ್ಮಿಷನ್ ಬೇಕು ಅಂತ ನನಗೆ ಆಸೆ ಇದ್ರು ಕೂಡ ಆ ಕಾಲೇಜ್ ನಲ್ಲಿ ನನ್ಗೆ ಓನ್ಲಿ ಬಿಕಾಸ್ ಐ ವೇರ್ ಹಿಜಾಬ್ ಅಂತ ನನ್ಗೆ ಅಡ್ಮಿಷನ್ ಕೊಡ್ಲೇ ಇಲ್ಲ ಅನ್ನೋದಾದ್ರೆ ಅಲ್ಲ ಅದು. ಯಾಕಂತ ಹೇಳಿ ಬಹಳಷ್ಟು ಕಾಲೇಜ್ಗಳು ಹಿಜಾಬ್ ಬಗ್ಗೆ ಪರ್ಮಿಷನ್ ಕೊಡಂತ ಕಾಲೇಜ್ಗಳಿದೆ, ನಿಮ್ಗೆ ಅಲ್ಲಿ ಹೋಗಿ ಸೇರ್ಬಹುದು. ಒಂದು ನೀವೊಂದು ಕಾಲೇಜ್ ಕಟ್ಟಿದ ನಂತರ ನೀವೊಂದು ಟಿವಿ ಸಂಸ್ಥೆ ನಡೆಸ್ತಿದ್ರಿ, ಅದು ಹೇಗೆ ನಡೆಸಬೇಕು ಹೇಗೆ ಮಾಡ್ಬೇಕು ಏನಂತೇಳಿ ನೀವು ಮತ್ತು ಮುಖ್ಯಸ್ಥ ಸೇರಿಕೊಂಡು ಮಾಡುವಂತದ್ದು. ನಿಮ್ಮಲ್ಲಿ ಸ್ಟಾಫ್ ಒಂದು ಕೆಲಸಕ್ಕೆ ಸೇರಿದವರು ಅವ್ರಿಗೆ ಬೇಕಾದ ಮಾತು ಅಂತ ಹೇಳಿದ್ರೆ ನೀವು ಇಡೀ ಎಲ್ಲಾ ಸ್ಟಾಫ್ ಮ್ಯಾನೇಜ್ಮೆಂಟ್ ನೋಡ್ಬೇಕಲ್ವಾ? ನಿಜ, ನಿಮ್ಗೆ ಅಷ್ಟು ಬಹಳ ಸ್ಪಷ್ಟ ಸ್ಟಾರ್ಟಿಂಗ್ ಏನಾದ್ರೆ ನಿಮ್ಗೆ ಮಾಹಿತಿ ಕೊಡ್ ಸೇರುವಾಗ ನಿಮ್ಗೆ ಗೊತ್ತಿಲ್ಲದಿದ್ರೆ ಆವಾಗ ಕರೆಕ್ಟ್. ನಿಮ್ಗೆ ಸೇರುವಾಗೆಲ್ಲ ಮಾಹಿತಿ ಕೊಟ್ಟು ನಾವಲ್ಲಿ ನೀವೆಲ್ಲಿ ನಿಮ್ಗೆ ಬಹಳಷ್ಟು ಪರಿಧಿಗಳಿದೆ ನೀವು ಅಲ್ಲಿ ಹೋಗಿ ನಿಮ್ಗೆ ಸೇರ್ಬಹುದು. ಆ ಇದಕ್ಕೆ ಸಂಬಂಧಪಟ್ಟಾಗಿ ಮತ್ತೆ ಸದನ ಎಲ್ಲ ಇಂಥ ಸಮಸ್ಯೆ ಚರ್ಚೆ ಮಾಡಿ ಎಲ್ಲ ಕೂಡ ಪರಿಹಾರ ಇವತ್ತು ಕೊಡುವಂತ ವಿಚಾರ ಇವತ್ತು ಇದೆ. ಸೊ ಇದು ಇಟ್ ಶುಡ್ ಬಿ ಸೌಹಾರ್ದತೆ ಬಗೆಹರಿಸಬೇಕು. ಮತ್ತವರ ತಂದೆ ಮತ್ತು ತಾಯಿಯಂದಿರು ಅದರ ಬಗ್ಗೆ ವಿಶೇಷ ಕಾಳಜಿ ವಹಿಸ್ಬೇಕು. ತಂದೆ ತಾಯಿಯಂದಿರು ಗೊತ್ತಿರ ಬೇರೆ ವಹಿಸ ಆಗುದಿಲ್ಲ. ಸೊ ತಂದೆ ತಾಯಿಯಂದಿರು ಮ್ಯಾನೇಜ್ಮೆಂಟ್ ಜೊತೆ ಚರ್ಚೆ ಮಾಡಿಕೊಂಡು ತಂದೆ ತಾಯಿಯಂದಿರು ಪೇರೆಂಟ್ ಸ್ಟೂಡೆಂಟ್ ಮತ್ತು ಮ್ಯಾನೇಜ್ಮೆಂಟ್ ಇವರು ಕೂತ್ಕೊಂಡು ಡಿಸೈಡ್ ಆಗ್ಬೇಕು. ನೀವೇನಾದ್ರೂ ಸೆಂಟ್ ಆಗ್ನೇಸ್ ಕಾಲೇಜ್ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡುವ ಪ್ರಯತ್ನ ಮಾಡಿ? ನಾನು ಎಲ್ಲರ ಹತ್ರ ಮಾತಾಡಿದ್ದೇನೆ, ಸೆಂಟ್ ಆಗ ಮ್ಯಾನೇಜ್ಮೆಂಟ್ ಜೊತೆ ಕೂಡ ಮಾತಾಡಿದ್ದೇನೆ, ಈ ವಿದ್ಯಾರ್ಥಿಗಳ ಜೊತೆ ಕೂಡ ಮಾತಾಡಿದ್ದೇನೆ, ಕೆಲವೊಂದು ಆರ್ಗನೈಸೇಷನ್ ಜೊತೆ ಮಾತಾಡಿದ್ದೇನೆ, ನಮ್ಮ ಧಾರ್ಮಿಕ ಮುಖಂಡ ಜೊತೆ ಮಾತಾಡಿದ್ದೇನೆ, ಜಿಲ್ಲಾಧಿಕಾರಿ ಜೊತೆ ಮಾತಾಡಿದ್ದೆ, ಎಲ್ಲ ಸೌಹಾರ್ದತೆ ಬಗೆಹರಿದಿದೆ. ಅಲ್ಲ, ಅವರು ಪ್ರಾಸ್ಪೆಕ್ಟಸ್ ಅಲ್ಲೇ ನಾವು ಹೇಳ್ಬಿಟ್ಟಿದೀವಿ ಹಿಜಾಬ್ ಧರಿಸೋ ಹಾಗಿಲ್ಲ, ಸ್ಕಾರ್ಫ್ ಧರಿಸೋ ಹಾಗಿಲ್ಲ. ಅಲ್ಲಿಗ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಲ್ಲ, ಅಲ್ಲಿ ಅಂತ ವಿಚಾರ ಇದೇನು ಇಲ್ಲ ಅಲ್ಲ, ಈಗ ಸಾಲ್ವ್ ಆಗ್ತದೆ. ಅಲ್ಲ, ಪ್ರತಿ ವರ್ಷ ಈ ವಿವಾದ ಬೇಕಾ ಅಂತ? ಪ್ರತಿ ವರ್ಷ ನಾವು ಕೂಡ ಕ್ರಿಯೇಟ್ ಮಾಡಬಾರ್ದಲ್ಲ. ಎಸ್,
ನೋಡಿ, ಸೇಂಟ್ ಆಗ್ನಿಸ್ ಸಂಸ್ಥೆ ಅಂತ ಹೇಳಿದ್ರೆ ನೂರಾರು ವರ್ಷ ಬಂದ ಸಂಸ್ಥೆ. ಅಲ್ಲಿ ಇವತ್ತು ಎಷ್ಟೋ ವಿದ್ಯಾರ್ಥಿಗಳೇನು ಅತ್ಯುತ್ತಮವಾದ ಶಿಕ್ಷಣ ಕೊಟ್ಟು ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗಿದ್ದೆ. ನನ್ನ ತಂಗಿ ಕೂಡ ಅಲ್ಲೇ ಕಲ್ತು ಇವತ್ತು ಬಂದವರು. ನನ್ನ ಬಹಳಷ್ಟು ರಿಲೇಟಿವ್ಸ್ ಕೂಡ ಅಲ್ಲಿ ಇವತ್ತು ಕಲ್ತಿದ್ದಾರೆ. ಎಸ್ ಸರ್, ಹಾಗೆ ಅದೇ ಕಾಲೇಜಲ್ಲಿ ನಾನು ಹೋಗ್ಬೇಕು ಅನ್ನೋ ವಿದ್ಯಾರ್ಥಿನಿಗೆ ಆಸೆ ಇದ್ರೆ ಏನ್ ಮಾಡ್ಬೇಕು ಅಂತ? ಏನ್ ಮಾಡ್ಬೇಕಂದ್ರೆ ಅವರ ರೂಲ್ಸ್ ಪ್ರಕಾರ ಒಪ್ಬೇಕು, ಅಥವಾ ವಿಚಾರಕ್ಕೆ ಸಂಬಂಧ ಅವ್ರಿಗೆ ಗೊತ್ತಿಲ್ಲದಿದ್ರೆ ಜಾಯ್ನ್ ಆದ್ರೆ ಏನಾದ್ರು ಹೌದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೆ. ಯಾಕಂದ್ರೆ ಅವ್ರ ಸಂಸ್ಥೆ ನಡೆಸಬೇಕಲ್ಲ. ಆದ್ರೆ ಇದರ ಬಗ್ಗೆ ಅವ್ರ ಇವರ ಬೇಡಿಕೆ ಏನಿದೆ ಅದನ್ನು ಕೂತ್ಕೊಂಡು ಚರ್ಚೆ ಮಾಡಿದಾಗ ಅದ್ ಬೇಡಿಕೆ ಸಾಲ್ವ್ ಆಗ್ತದೆ. ಅದನ್ನ ನಾವು ಅವ್ರ ಮ್ಯಾನೇಜ್ಮೆಂಟ್ ತಿಳಿಸೋದೇ ಪೇರೆಂಟ್ಸ್ ಅಂತ ವಿದ್ಯಾರ್ಥಿ ಪೇರೆಂಟ್ಸ್ ಹೋಗಿ ಕೂತ್ಕೊಂಡು ಚರ್ಚೆ ಮಾಡಿದಾಗ ಯಾಕೆ ಬೇಕು ಏನು ಬೇಕು ವಿಚಾರ ಆಟೋಮೆಟಿಕ್ ಅಲ್ಲಿ ಒಂದು ಉತ್ತಮವಾದ ಒಂದು ಕನ್ಕ್ಲೂಷನ್ ಬರ್ಲಿಕ್ಕೆ ಆಗ್ತದೆ. ಇವತ್ತು ಸೇಂಟ್ ಆಗ್ನಿಸ್ ಇದ್ದಂತ ಬಹುತೇಕ 90% ಬಗೆಹರಿದಿದೆ. ಇವತ್ತು ವಿದ್ಯಾರ್ಥಿಗಳು ಹೆತ್ತವರು ಮತ್ತು ನಮ್ಮ ಮುಖ್ಯ ಅಡ್ಮಿಷನ್ ಎಲ್ಲ ಜೊತೆಯಲ್ಲಿ ಓದ್ತಿದ್ದಾರೆ. ನಾಳೆ ಬಹುಶಃ ಒಂದೆರಡು ವರ್ಷದಲ್ಲಿ ಆ ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಣ ಮುಗಿಸ್ತಾರೆ. ಅವ್ರು ಮುಗಿಯುವಂತ ಸಂದರ್ಭದಲ್ಲಿ ಎಷ್ಟು ಉತ್ತಮವಾಗಿ ಮಾರ್ಕ್ ಬಂದು ಮುಗಿಕೊಂಡು ಬಂದಿದ್ದಾರೆ ಅದು ನಮ್ಗೆ ಅತ್ಯುತ್ತಮ. ಆರ್ಜೆಂಟ್ ಆಗ್ಬೇಕು. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸ್ವರಾಜ್ ಈಗ ಎಲ್ಲ ಬದಲಾವಣೆ ಖಂಡಿತ ಹಾಗೆ ಆಗ್ತದೆ ಅಲ್ವಾ? ಈಗ ಮುಂಚೆ ನಿಮ್ಗೆ ಸೌದಿ ಅರೇಬಿಯಲ್ಲಿ ಡ್ರೈವಿಂಗ್ ಇತ್ತ? ಖಂಡಿತವಾಗ್ಲೂ ಇರ್ಲಿಲ್ಲ. ಈಗ ಮಹಿಳೆ ಡ್ರೈವಿಂಗ್ ಅಲ್ಲ, ಮುಂಚೆ ಇಲೆಕ್ಷನ್ ಒಟ್ಟಿಗೆ ನಿಲ್ಲಿಕ್ಕಿತ್ತ? ಹೌದು, ಇಟ್ ಬಿ ನಾರ್ಮಲ್. ನಾವು ಬಾರ ತಮ್ಮದಿಂದ ಒಂದು ವಿಚಾರ ಆಗ್ಬೇಕು. ಇಂಪ್ರೂವ್ಮೆಂಟ್ ಬಿಗಿನ್ಸ್ ವಿತ್ ಐ ಅಂತಾರೆ ಸರ್, ಆ ಬದಲಾವಣೆ ನಮ್ಮಿಂದ ನಿಮ್ಮಿಂದನೇ ಸ್ಟಾರ್ಟ್ ಆಗ್ಲಿ ಬಿಡಿ ಸರ್. ಒಳ್ಳೆ ರೀತಿಯಿಂದ ಸೌಹಾರ್ದತೆ ಮತ್ತು ಒಳ್ಳೆ ರೀತಿಯಿಂದ ಆಗ್ಲಿ. ಎಸ್ ಸರ್, ಎಸ್ ಸರ್. ನಮ್ಗೆ ಸಮಾಜ ಬೇಕು, ದೇಶ ಬೇಕು, ಧರ್ಮ ಬೇಕು, ಸಂಸ್ಕೃತಿ ಬೇಕು. ಇದಕ್ಕೆಲ್ಲ ಅನುಗುಣವಾಗಿ ಮುಂದೆ ಹೋಗ್ಬೇಕು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಸ್ವರಾಜ್ ವಾಹಿನಿ ಜೊತೆ ಮಾತಾಡಿದ್ದಕ್ಕೆ. ಎಸ್ ನೋಡಿದ್ರಲ್ವಾ ವೀಕ್ಷಕರೇ, ಒಂದು ವೇಳೆ ಯಾವುದೇ ಒಂದು ಶಿಕ್ಷಣ ಸಂಸ್ಥೆ ಆಗಿರ್ಲಿ, ಡ್ರೆಸ್ ಕೋಡ್ ಮತ್ತೆ ಮತ್ತೆ ಹೇಳ್ತಿದ್ದೀನಿ, ನಾನು ಏನು ಧರಿಸ್ಬೇಕು, ನಾನು ಏನು ಧರಿಸಬಾರ್ದು, ನನ್ನ ಡ್ರೆಸ್ ಕೋಡ್ ಹೇಗಿರಬೇಕು, ನಾನು ಹಿಜಾಬ್ ಹಾಕಬೇಕೋ ಬೇಡವೋ, ನಾನು ಕುಂಕುಮ ಹಚ್ಚಬೇಕೋ ಬೇಡವೋ, ನಾನು ಬಳೆ ಹಾಕಬೇಕೋ ಬೇಡವೋ, ನನ್ನ ಆಹಾರ ಪದ್ಧತಿ ಹೇಗಿರಬೇಕು, ನನ್ನ ಜೀವನ ಶೈಲಿ ಹೇಗಿರಬೇಕು ಅನ್ನೋದು ಡಿಸೈಡ್ ಮಾಡೋರು ಅದು ಹೆಣ್ಣಾಗಲಿ ಗಂಡಾಗಲಿ ಸ್ವತಃ ಅವರೇ. ಅಟ್ ದ ಎಂಡ್ ಆಫ್ ದ ಡೇ ಅವರ ಲೈಫ್, ಅವರ ಬದುಕು, ಅವ್ರು ಹೇಗೆ ಬದುಕ್ತಾರೆ ಅನ್ನೋದು ಅವರಿಗೆ ಬಿಟ್ಟಿದ್ದು. ಶಿಕ್ಷಣ ಸಂಸ್ಥೆಗೆ ನಾವು ಹೋಗೋದು ಅಲ್ಲಿ ಏನು ಜೀವನ ನಡೆಸೋಕೆ ಅಲ್ಲ, ಬೇರೆ ವಿಚಾರಕ್ಕೆ ಅಲ್ಲ. ಫ್ರೆಂಡ್ಶಿಪ್, ಕಾಲೇಜ್ ಲೈಫ್, ದಟ್ ಈಸ್ ಸೆಕೆಂಡರಿ. ಅಲ್ಲಿ ಹೋಗೋದು ಶಿಕ್ಷಣದ ಉದ್ದೇಶದಿಂದ ಮಾತ್ರ, ಎಜುಕೇಷನ್ ಪಡೀಲಿಕ್ಕೆ ಮಾತ್ರ ನಾವು ಹೋಗೋದು ಅಲ್ಲಿ. ಹಾಗಾಗಿ ನನ್ನ ಡ್ರೆಸ್ ಕೋಡ್, ನನ್ನ ಲೈಫ್ ಸ್ಟೈಲ್, ಇಟ್ ಈಸ್ ನೋವೇರ್ ರಿಲೇಟೆಡ್ ಟು ನಾನು ಎಲ್ಲಿ ಓದ್ತಾ ಇದ್ದೀನಿ ಅನ್ನೋದಕ್ಕೆ ರಿಲೇಟೆಡ್ ಆಗಿರೋದಿಲ್ಲ. ಹಾಗಾಗಿ ಇದನ್ನ, ಈ ಮ್ಯಾಟರ್ನ ಶೈಕ್ಷಣಿಕ ಲೆವೆಲ್ಗೆ ತರಬಾರ್ದು ಅನ್ನೋದು ನಮ್ಮ ಮನವಿ. ಈಗ ಚಿಕ್ಕದೊಂದು ಬ್ರೇಕ್ ತೊಳ್ತೀನಿ. ಬ್ರೇಕ್ ಆದ್ಮೇಲೆ ಬುರ್ಖಾ ವರ್ಸಸ್ ಶೈಲ್ಯ ಚರ್ಚಾ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಬುರ್ಖಾ ವರ್ಸಸ್ ಶೈಲ್ಯ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಉಮರ್ ಸರ್, ಒಂದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಚಿಕ್ಕದಾಗಿ ಶೇರ್ ಮಾಡ್ತೀನಿ. ಒಂದು ಎಕ್ಸಾಮ್ ಬರೆಯಕ್ಕೆ ಹೋಗಿದ್ದೆ ನಾನು, ಇಟ್ ವಾಸ್ ಅ ನ್ಯಾಷನಲ್ ಎಕ್ಸಾಮ್. ಅರ್ಲಿ ಮಾರ್ನಿಂಗ್ ಎಕ್ಸಾಮ್ ಇತ್ತು, ಹಾಗಾಗಿ ಸ್ವೆಟರ್ ಹಾಕಿ ಹಿಜಾಬ್ ಹಾಕಿ ಹೋಗಿದ್ದು ನಾನು ನಿಜ. ಹಾಗೆ ಪೆನ್ ತಗೊಂಡು ಒಳಗಡೆ ಹೋಗಿದ್ದು. ಅವಾಗ ನಮಗೆಲ್ಲ ಚೆಕ್ ಮಾಡ್ತಾ ಇದ್ರು ಒಳಗಡೆ ಹೋಗುವಾಗ, ನ್ಯಾಷನಲ್ ಎಕ್ಸಾಮ್ ಆಗಿರೋದ್ರಿಂದ ಮೊಬೈಲ್ ಎಲ್ಲ ಆಚೆ ಇಟ್ಟು ಹೋಗಬೇಕು ಅಂತ. ಆಗ ನನಗೆ ಅಲ್ಲಿ ಒಬ್ರು ಕ್ವಶನ್ ಮಾಡಿದ್ರು, ನೀವು ಸ್ವೆಟರ್ ತೆಗೆದು ಅದನ್ನ ದುಪ್ಪಟ್ಟ ತೆಗೆದು ಒಳಗಡೆ ಹೋಗಿ ಅಂತ. ಅಲ್ಲೇ ಜಗಳ ಆಗಿತ್ತು, ಅದು ಬೇರೆ ಪ್ರಶ್ನೆ. ಅಂದ್ರೆ ಮೈ ತುಂಬಾ ಬಟ್ಟೆ ಹಾಕೊಳ್ಳಿ ಅಂತ ಹೇಳೋದು ಕೂಡ ಇದೇ ಮೂಲಭೂತವಾದಿಗಳು. ಮೈ ತುಂಬಾ ಬಟ್ಟೆ ಹಾಕೊಂಡ್ರೆ ಇವ್ರ ಒಂದು ಏನ್ ಹೇಳ್ಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ಡೌಟ್ ಇಂದ ನೋಡ್ರಿ, ನಾವು ಕಳ್ರು ಅನ್ನೋ ಆಂಗಲ್ ಅಲ್ಲಿ ನೋಡ್ತಾರ ಏನು ಅಂತ ಕನ್ಫ್ಯೂಷನ್ ಇದು. ಏನಂದ್ರೆ, ಎಷ್ಟು ಮಟ್ಟಿಗೆ ಕಡಿಮೆ ಹಾಕೊಳ್ಳಕ್ಕೆ ಸ್ವತಂತ್ರ ಇದೆಯೋ ಅಷ್ಟು ಮಟ್ಟಿಗೆ ಅಧಿಕ ಹಾಕೊಳ್ಳಕ್ಕೂ ಸ್ವತಂತ್ರ ಇದೆ. ಇದನ್ನ ಅವ್ರು ಅರ್ಥ ಮಾಡ್ಕೊಳ್ಬೇಕು. ಲಿವ್ ಅಂಡ್ ಲೆಟ್ ಲಿವ್ ಅಂತ ಹೇಳ್ಕೊಳ್ತೀವಿ ನಾವು. ಎಲ್ಲರಿಗೂ ಅವರವರ ಇಷ್ಟ ಪ್ರಕಾರ ಅವ್ರು ಏನ್ ಬೇಕೋ ಮಾಡ್ಬೋದು ಅಂತ, ಮತ್ತೆ ಅದನ್ನೇ ಹೇಳ್ಕೊಂಡು ಅದರ ವಿರುದ್ಧ ಅವರು ನಡವಳಿಕೆ ಇದೆ, ಅವರು ನುಡಿ ಮತ್ತೆ ಅವ್ರ ನಡೆ ಬೇರೆ ತರ ಇದೆ. ಹಾಗಾಗಿ ನಾವು ಅವರನ್ನ ಏನ್ ಹೇಳ್ಕೊಳ್ಬೇಕಂದ್ರೆ, ಅವರು ಸೂದೋ ಸೆಕ್ಯುಲರಿಸ್ಟ್, ಅವ್ರ ಮಾತುಗೂ ಅವರ ನಡತೆಗೂ ಸಂಬಂಧನೇ ಇಲ್ಲ. ಸೊ ಅಂಥವ್ರನ್ನ ನಾವು ಉದಾಹರಣೆಯಾಗಿ ತಗೊಳ್ಬಾರ್ದು. ಇವಾಗ ನೋಡಿ, ಯಾರನ್ನ ಉದಾಹರಣೆಯಾಗಿ ತಗೊಳ್ಬೇಕಂದ್ರೆ, ಯಾರು ಮಾತಾಡುವಾಗ ಒಂದು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡುವಾಗ ಪೇಪರ್ ಅಂಡ್ ಪೆನ್ ಇಟ್ಕೊಂಡು, ಹಾ ಇದರಲ್ಲಿ ಪ್ರೂಫ್ ಹೀಗಿದೆ, ಇದರಲ್ಲಿ ಪುರಾವೆಗಳು ಹೀಗಿದೆ ಅಂತ ಮಾತಾಡೋರ ಮಧ್ಯೆ ನಾವು ಚರ್ಚೆ ಮಾಡ್ಬೋದು. ಯಾರಿಗೂ ಒಂದು ಯಾರ್ಡ್ ಸ್ಟಿಕ್ ಇಲ್ಲ, ಸ್ಟ್ಯಾಂಡರ್ಡ್ ಇಲ್ಲ, ಏನಿಲ್ಲ, ಮನಸ್ಸಿಗೆ ಬಂದದೆಲ್ಲ ಮಾತಾಡ್ಕೊಂಡಿರುವಾಗ ಅವ್ರ ಹತ್ರ ನಾವು ಹೆಂಗೆ ಕೂತ್ಕೊಂಡು ಮಾತಾಡೋಕ್ಕಾಗತ್ತೆ? ಸೊ ನೀವು ಅಂಥವ್ರದ್ನ ಏನು ಮಾಡ್ಬೇಕಂದ್ರೆ, ನೀವು ಕೋರ್ಟ್ ಕರ್ಕೊಂಡು ಹೋಗ್ಬೋದು, ಅವ್ರ ಮೇಲೆ ಕೇಸ್ ಹಾಕ್ಬೋದು. ಖಂಡಿತವಾಗ ನಮ್ಮ ಕಾನೂನು ಪ್ರಕಾರ ಎಲ್ಲರಿಗೂ ಸಮಾನತೆ ಸಿಗತ್ತೆ. ನಮ್ಮ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ
ಪ್ರಜಾಪ್ರಭುತ್ವದ ಆಧಾರದ ಮೇಲೆ ನಮ್ಮ ಸಂವಿಧಾನದಲ್ಲಿ ಎಲ್ಲರಿಗೂ ಅವ್ರಿಗೆ ಸೇರಬೇಕಾಗಿದ್ದ ಹಕ್ಕುಗಳು ಸಿಗುತ್ತೆ. ಏನು ಸ್ವಲ್ಪ ಡಿಲೇ ಆಗಬಹುದು, ನೀವು ಕೇಸ್ಗೆ ಹೋಗ್ಬೇಕಾಗಂದ್ರೆ ಒಂದು ಒಂದು ತಿಂಗಳು ಇಲ್ಲ ಒಂದು ವರ್ಷ, ಇಟ್ ಟೇಕ್ ಇಟ್ಸ್ ಒನ್ ಟೈಮ್. ಸೊ ಇವರನ್ನ ಹೀಗೆ ನಾವು ಮಾಡಬಹುದು. ಅದೇ ರೀತಿಯಲ್ಲಿ ಇವತ್ತಿಗೆ ಮೀಡಿಯಾದವರು ನೀವೆಲ್ಲ ಬಿಡ್ತೀರಾ ಆಗಿರ್ಬೋದು ಆ ಕಾಲದಲ್ಲಿ, ಅದೇನೋ ಒಂದೊಂದು 5 ವರ್ಷ 6 ವರ್ಷ ಮುಂಚೆ ಇರ್ಬೋದು ಏನೋ ಗೊತ್ತಿಲ್ಲ, ಬಟ್ ಇವಾಗ ನೀವು ಬಿಡೋದಿಲ್ಲಲ್ಲ, ನೀವು ಕ್ಯಾಮ್ರಾಮ್ಯಾನ್ ಕಳ್ಸಿಕೊಟ್ಬಿಡ್ತೀರ ಅಲ್ಲಿ ಅಲ್ಲಿ. ಸೊ ಹಾಗಾಗಿ ನೀವು ಕೂಡ ಭಾಳ ಸ್ಟ್ರಾಂಗ್ ಆಗಿದ್ರೆ ಮತ್ತೆ ಈ ಲೀಗಲ್ ಪ್ರೊಸೀಜರ್ ಎಲ್ಲ ಸರಿಯಾಗಿ ಪ್ರೋಸೆಸ್ ಎಲ್ಲ ಫಾಲೋ ಮಾಡಂಗಿದ್ರೆ ಎಲ್ಲರಿಗೂ ಬೇಕಾಗಿದ್ದ ಹಕ್ಕುಗಳು ಸಿಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಎಸ್ ಚಂದ್ರಶೇಖರ್ ಸರ್. ಮೇಡಮ್, ಇಲ್ಲಿ 3 ಪಾಯಿಂಟ್ಸ್ ನಾನು ರೈಸ್ ಮಾಡ್ಬೇಕಂತ ಇದ್ದೀನಿ ಮೇಡಮ್. ಒಂದೇದು, ಇವರು ಕಮಲ್ ಹಾಸನ್ ಅವರು ಅಮೆರಿಕಾಗ ಹೋಗ್ತಾರೆ, ಅವ್ರ ಹೆಸರಲ್ಲಿ ಹಾಸನ್ ಅಂತ ಇರೋದಕ್ಕೆ ಅವ್ರನ್ನ ಬಟ್ಟೆಲ್ಲ ಬಿಚ್ಚಿ ಚೆಕ್ ಮಾಡ್ತಾರೆ. ಶಾರುಖ್ ಖಾನ್ ಎಕ್ಸಾಂಪಲ್, ಅವರಿಬ್ರು ಬಿಟ್ಬಿಡಿ ಮೇಡಮ್. ನಮ್ಮ ಅಜಿಮ್ ಪ್ರೇಮ್ಜಿ ಅವರು ವಿಪ್ರೋ ಈಸ್ ದ ಸಿಂಬಲ್ ಆಫ್ ಇಂಡಿಯಾಸ್ ಐ ಟಿ ರೆವಲ್ಯೂಷನ್, ಹಿಂಗ್ ಲೈಕ್ ನಾರಾಯಣಮೂರ್ತಿ ಅವ್ರ ತರ. ಸೊ ಇಲ್ಲಿ ಸೆಕ್ಯೂರಿಟಿ ಅಂತ ಬಂದಾಗ ಅವರು ನಮ್ಮನ್ನ ಬೇಕಾದ್ರೆ ಚೆಕ್, ಈಗ ಫಾರ್ ಎಕ್ಸಾಂಪಲ್ ಈ ವರ್ಲ್ಡ್ ಟ್ರೇಡ್ ಸೆಂಟರ್ ಇದೆಯಲ್ಲ ಮೇಡಮ್ ಯಶವಂತಪುರದಲ್ಲಿ, ಅಲ್ಲೂ ಅಷ್ಟೇ ನಮ್ಮ ಅದೇ ರೀತಿ ಚೆಕ್ ಮಾಡ್ತಾರೆ. ಸೆಕ್ಯೂರಿಟಿ ವೈಸ್ ಅಲ್ಲಿ ನೀವು ಚೆಕ್ ಮಾಡಿ, ವಿ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಈಗ ಫಾರ್ ಎಕ್ಸಾಂಪಲ್ ಈ ಪಂಜಾಬೀಸ್ ಇದಾರೆ, ಅವ್ರೇನು ಕೆಲವು ಗುರುಗಳೆಲ್ಲ ಏನ್ ಮಾಡ್ತಾರೆ ಕತ್ತಿಗಳು ಇಟ್ಕೊಂಡಿರ್ತಾರೆ, ಸ್ಪೋರ್ಟ್ಸ್ ಇಟ್ಕೊಂಡಿರ್ತಾರೆ, ಅವರು ಫ್ಲೈಟ್ ಅಲ್ಲೂ ಹೋಗ್ತಾರೆ, ಫ್ಲೈಟ್ ಇಂದ ಇಳಿತಾರೆ, ಎಲ್ಲ ಹೋಗ್ತಾರೆ. ಸೊ ಅವರು ಏನೋ ನಮಗೆ ಅದೊಂದು ಅವ್ರ ಭಾವನೆ. ಬಟ್ ಇಲ್ಲಿ ತಮಗೆ ನಾನು ಮಿನಿಸ್ಟರ್ಗೆ ಲೈವ್ ಅಲ್ಲಿ ನಾನು ಮಾತಾಡೋಕೆ ಇಷ್ಟಪಡಲಿಲ್ಲ, ಬಟ್ ಅವ್ರು ಐ ವಾಂಟ್ ಟು ರೈಸ್ ಒನ್ ಬೇಸಿಕ್ ಕ್ವಶನ್ ಇಯರ್ ಮೇಡಮ್. ಒಂದು ಮೈನಾರಿಟಿ ಇನ್ಸ್ಟಿಟ್ಯೂಷನ್, ಕ್ರಿಶ್ಚಿಯನ್ ಇರ್ಬೋದು, ಹಿಂದೂ ಇರ್ಬೋದು, ಅಥವಾ ಜೈನ್ಸ್ ಇರ್ಬೋದು, ಇಸ್ಲಾಂ ಇರ್ಬೋದು, ಯಾವುದೇ ಒಂದು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ ನೀವು ತೊಗೊಂಡಾಗ ಇಡೀ ಇಂಡಿಯಾದಲ್ಲಿ ಇಂಡಿಯನ್ ಗೌರ್ಮೆಂಟಿಂದ ಎಲ್ಲಾದರೂ ಟ್ಯಾಕ್ಸ್ ಪೇಸ್ ಮಣಿನೂ ನೀವು ತೊಗೊಂಡಿರ್ತೀರ. ತೊಗೊಂಡಾದ್ಮೇಲೆ ನಿಮ್ಮ ಒಂದು ಇದರಲ್ಲಿ ಪ್ರಾಸ್ಪೆಕ್ಟರಲ್ಲಿ ನೀನು ಬುರ್ಕಾಕೊಂಬುದೇ ನಾನು ಸ್ಕೂಲೊಳಗೆ ಸೇರಿಸಲ್ಲ, ನೀನು ಟಾರ್ಫ್ ಹಾಕೊಂಬುದೇ ನಾನು ಸೇರಿಸಲ್ಲ ಅಂದರೆ ದಿಸ್ ಇಸ್ ನಾಟ್ ಎ ಗುಡ್ ಸಿಂಬಲ್. ಅದು ಇಟ್ ಕ್ಯಾನ್ ಬಿ ಫಾರ್ ಯೋರ್ ಮುಸ್ಲಿಮ್ಸ್ ಆಲ್ಸೋ ಆಲ್ಸೊ ಫಾರ್ ಹಿಂದೂಸ್ ಆಲ್ಸೋ. ನೀನು ಇದನ್ನ ಹಾಕೊಂಬರ್ಬೇಡ, ನೀನು ಹಬ್ಬ ಮಾಡಬೇಡ ಅಂತ ಹೇಳ್ಬೋದು ಅದು. ಸಿ ದಿ ದಟ್ ಈಸ್ ಅವರ್ ಸಿ ನಮ್ಮಲ್ಲಿ ಏನೋ ಒಂದು ಟ್ರೆಡಿಷನ್ ಇದೆ ಮೇಡಮ್. ಸಿ ಕ್ಯಾಸ್ಟ್ ಸಿಸ್ಟಮ್ ತಪ್ಪು, ನಾವು ರಿಲಿಜನ್ ಜಗಳಾಡೋದು ತಪ್ಪು, ಬಟ್ ಇಲ್ಲಿ ಹುಡುಗರಿಗೆ ನಾವೇನು ಈಗ ಹುಡುಗರ ಇವ್ರು ಬುರ್ಕಾಗ ಬರ್ತಾ ಅದನ್ನ ಶೆಲ್ ಹಾಕೊಂಡ್ ಬರ್ತೀನಿ, ಅದು ಹುಡುಗರ ಆಟ ಮೇಡಮ್. ಕಾಲೇಜ್ ಲೆವೆಲ್ ಅಲ್ಲಿ ದಟ್ಸ್ ಫನ್, ಅದನ್ನ ಅವರು ತಿದ್ದಿ ಹೇಳ್ಬೇಕು ನಾವು ಬುದ್ಧಿನ, ನೀ ಮಾಡ್ಬೇಡ್ರಿ ಹಿಂಗ್ ಮಾಡ್ಬೇಡ್ರಿ, ನೀವು ಓದೋದಕ್ಕೆ ಗಮನ ಕೊಡಿ ಅಂತ ಹೇಳ್ಬೇಕು. ಸಮ್ ಆರ್ಗನೈಸೇಷನ್ ಮೇ ಸಪೋರ್ಟ್, ಸಮ್ ಪಾರ್ಟೀಸ್ ಮೇ ಸಪೋರ್ಟ್, ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ಬಟ್ ಆದ್ರೆ ಪ್ರಾಸ್ಪೆಕ್ಟರ್ಸ್ ಅಲ್ಲಿ ಹೌ ಯು ರೈಟ್ ದಟ್ ವೆರಿ ಬ್ಯಾಡ್ ಅಲ್ವಾ ಸರ್, ಇಟ್ ಈಸ್ ವೆರಿ ಬ್ಯಾಡ್. ಸೇ ದಟ್ ಮೀನ್ಸ್ ಯು ಆರ್ ಫಾಲೋಯಿಂಗ್ ಅಮೆರಿಕನ್ ಸಿಸ್ಟಮ್, ಅಮೆರಿಕನ್ ಸಿಸ್ಟಮ್ ಅಲ್ಲಿ ಫಾಲೋ ಮಾಡ್ತೀರಾ ನೀವು? ಯು ಆರ್ ನಾಟ್ ಫಾಲೋ. ಸಿ ದಿಸ್ ಇಸ್ ಇಂಡಿಯಾಸ್ ಲ್ಯಾಂಡ್, ಇಂಡಿಯನ್ ಲಾ ನಲ್ಲಿ ನೀವು ಒಂದು ರಿಲಿಜನ್ಗೆ, ಯಾವ್ದೇ ರಿಲಿಜನ್ ಆಗಿರ್ಲಿ, ಈಸ್ ಆಲ್ಸೋ ಮೈ ಬ್ರದರ್, ಈಸ್ ಆಲ್ಸೋ ಮೈ ಬ್ರದರ್, ನೀವು ಹೆಂಗೆ ಒಂದು ರಿಲಿಜನ್ ನೀವು ಟೋಪಿ ಹಾಕೊಂಡ್ರೆ ನೀವು ಕ್ಲಾಸ್ ರೂಮಲ್ಲಿ ಬರ್ಬಾರ್ದು ಅಂತ ಬಿಟ್ಟು ಪ್ರಾಸ್ಪೆಕ್ಟ್ ಅಲ್ಲಿ ಬರ್ದ್ಬಿಟ್ರೆ ನಾ ಬರೋಂಗಿಲ್ವಾ? ಯು ಆರ್ ನಾಟ್ ಟೇಕಿಂಗ್, ಯು ಆರ್ ನಾಟ್ ಯೂಸಿಂಗ್ ಇಂಡಿಯನ್ ರೋಡ್, ಇಂಡಿಯಾ ರೋಡ್ ಯೂಸ್ ಮಾಡ್ತಿಲ್ಲ, ಇಂಡಿಯಾ ಬಸ್ ಯೂಸ್ ಮಾಡ್ತಿಲ್ಲ, ಇಂಡಿಯಾ ವಾಟರ್ ಯೂಸ್ ಮಾಡ್ತಿಲ್ಲ, ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಿಲ್ಲ ಮೇಡಮ್. ದಿ ವೆರಿ ಸೀರಿಯಸ್. ಸೀರಿಯಸ್ ಇದರಲ್ಲಿ ಅಲ್ಲ ಸರ್. ಇಲ್ಲ ಸರ್, ಈಗ ಮೇಡಮ್ ಹೇಳಿದ್ರು ಆಯ್ತಪ್ಪ, ನಮ್ಮ ತಂದೆ ಒಬ್ಬ ಬಡವರು, ನಾನು ಇಸ್ಲಾಮ್ ಅಲ್ಲೇ ನಾನು ಅಥವಾ ಒಂದು ಹಿಂದೂ ರಿಲಿಜನ್ ಅಲ್ಲೇ ನಾನು ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ದೀನಿ, ನಾನು ಸೀರೆ ಉಟ್ಕೊಂಡೇ ಬರ್ತೀನಿ, ನಾನು ಅಕಸ್ಮಾತ್ ಬುರ್ಕ ಹಾಕೊಂಡೇ ಬರ್ತೀನಿ, ಅವ್ರಿಗೆ ಓದಕ್ ಹಾಕಿಲ್ವಾ? ನಿಮ್ ಸ್ಕೂಲ್ ಅಲ್ಲಿ ಪ್ರಾಸ್ಪೆಕ್ಟ್ ಅಲ್ಲಿ ಬರ್ದ್ಬಿಟ್ರೆ ನೀವು ಅವ್ರು ಬಂದು ಓದಂಗಿಲ್ವಾ? ಒಳ್ಳೆ ಪ್ರಶ್ನೆ ಸರ್. ಆದ್ರೆ ಲಾಸ್ಟ್ ಇಯರ್ ಎಲ್ಲ ಒಂದು ಸುದ್ದಿ ಆಗಿತ್ತು, ಆರ್ ಟಿ ಜೊತೆಗೆ ಯಾರ್ಯಾರು ಸೀಟ್ ತಗೊಂಡಿದ್ದಾರೋ ಕಾಲೇಜ್ ನಲ್ಲಿ, ಅಲ್ಲ ಸ್ಕೂಲ್ಸ್ ಲೆವೆಲ್ ಅಲ್ಲಿ ಟೀಚರ್ ಗಳೇ ಇಂಡಿಫರೆನ್ಸ್ ಮಾಡ್ತಾರೆ ಅಂತ ಸೇಮ್ ಇಶ್ಯೂ ಹೀಗೆ ಇಲ್ಲಿ ಮಾಡ್ತಾರೆ. ಸೊ ದಿಸಿ ಮೇಡಮ್, ಇದು ನಾವು ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಮೇಡಮ್, ನಾವು ಯಾರೇ ಇರ್ಬೋದು, ನಾನು ಪೊಲಿಟಿಷಿಯನ್ ಬಿಟ್ಟು ನಾನೊಬ್ಬ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಮಾಡಿದ್ರೆ ನಾಳೆ ನನ್ನ ಮಕ್ಕಳು ಈಗ ನಾನೇ ಒಂದು ಇದಿರ್ಬೋದು, ನನ್ನ ಮಗಳೇ ಸ್ಕೂಲ್ಗೆ ಹೋಗ್ಬೋದು, ಅವಳ ಕುಂಕುಮನ ಇಟ್ಕೊಂಡು ಹೋಗ್ಬೋದು, ಇಲ್ಲ ಬುರ್ಕನ್ ಹಾಕೊಂಡು ಹೋಗಿ ಹೋಗ್ಬೋದು ಆ ಸ್ಕೂಲಲ್ಲಿ, ಈಗ ಚೈತನ್ಯ ಸ್ಕೂಲಲ್ಲಿ ಹೋಗ್ಬಿಟ್ಟು ಇಲ್ಲ ನೀವು ಇದಾಕೊಂಬಂದ್ಬಿಟ್ಟಿರಾ, ಇಲ್ಲ ನಾರಾಯಣ ಸ್ಕೂಲಲ್ಲಿ ನೀನು ಇದನ್ನಾಕೊಂಬಂದಿ ನಾನು ಸ್ಕೂಲೊಳಗೆ ಸೇರಿಸಲ್ಲ ಎಕ್ಸಾಂಪಲ್ ಕೂತ್ಕೊಂಡು. ಸಿ ಇಫ್ ಯು ಸೇ ದಟ್ ಎಕ್ಸಾಂಪಲ್ ಕೂತ್ಕೊಂಡು ಮುಂದೆ ನಾವು ಚೆಕ್ ಮಾಡ್ತೇವೆ, ಚೆಕ್ ಮಾಡಿದ್ಮೇಲೆ ನೀನು ಏನಾದ್ರು ಇರಿ, ನೀವು ಬರ್ದೋಗಿ ಅಂತಂದ್ರೆ ದಟ್ ಈಸ್ ಡಿಫ್ರೆಂಟ್. ಬಟ್ ನೀನು ಅದನ್ನ ಹಾಕೊಂಬಂದ್ರೆ ನೀನು ಸ್ಕೂಲ್ಗೆ ಬರೋಂಗಿಲ್ಲ, ನಿಮ್ಗೆ ಅಡ್ಮಿಷನ್ ಇಲ್ಲ ಅಂತ ಹೇಳಿದ್ರೆ ದಟ್ ಮೀನ್ಸ್ ಇಫ್ ಯು ಆರ್ ಇಂಡಿಪೆಂಡೆಂಟ್ ಬಾಡಿ, ನೀನೇ ದುಡ್ಡು ತಂದು ನೀನೇ ಇನ್ಸ್ಟಿಟ್ಯೂಷನ್ ರನ್ ಮಾಡಿದ್ರೆ ಓಕೆ, ಬಟ್ ಎನಿ ಇನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ ಯು ಆರ್ ಟೇಕಿಂಗ್ ಗೌರ್ಮೆಂಟ್ ಫಂಡ್ಸ್, ಯಾ ಇಟ್ಸ್ ಎವ್ರಿಬಡಿಸ್ ಫಂಡ್, ಈ ಆಲ್ಸೋ ಪೇಸ್ ಟ್ಯಾಕ್ಸ್, ಐ ಆಲ್ಸೋ ಪೇ ಟ್ಯಾಕ್ಸ್, ನೀ ಆಲ್ಸೋ ಪೇ ಟ್ಯಾಕ್ಸ್, ವೈ ಆರ್ ಡಿಸ್ಕ್ರಿಮಿನೇಟಿಂಗ್? ದಿಸ್ ಎ ಡಿಸ್ಕ್ರಿಮಿನೇಷನ್. ಯೆಸ್, ಇಟ್ ಇಸ್ ನಾಟ್ ನಮ್ಮ ಅಕಾರ್ಡಿಂಗ್ ಟು ಅವರ್ ಲಾ, ಇಟ್ಸ್ ಎ ಡಿಸ್ಕ್ರಿಮಿನೇಷನ್ ಆನ್ ದ ಬೇಸ್ ಆಫ್ ರಿಲಿಜನ್ ಅಂಡ್ ಆನ್ ದ ಬೇಸ್ ಆಫ್ ಅವರ್ ಆನ್ ಅವರ್ ಹ್ಯಾಬಿಟ್ಸ್. ಈಗ ಮನಮೋಹನ್ ಸಿಂಗ್ ಅವರು ಅವ್ರು ಯಾವತ್ತು ಎಲ್ಲೇ ಹೋದ್ರು ಕೂಡ ಟರ್ಬನ್ ಹಾಕೊಂಡೇ ಇರ್ತಾರೆ, ದಟ್ ಈಸ್ ಇಸ್ ರಿಲಿಜನ್. ಯಾ ಅವ್ರು ಮಾಡ್ಕೊಡ್ತೇವೆ, ವಿ ರೆಸ್ಪೆಕ್ಟ್ ಇಟ್. ಒಬ್ಬ ಜೈನ್ ಇಂಡಿಯಾದಲ್ಲಿ ನಮ್ಮ ದೇಶದಲ್ಲಿ ಮಾತ್ರ ಮೇಡಮ್ ನಾವು ರಸ್ತೆನಲ್ಲಿ ಹೋಗ್ತಾ ಇರ್ತೀವಿ, ಈಸ್ ಎ ನೇಕೆಡ್, ಅವರು ಹೋಗ್ತಾ ಇರ್ತಾರೆ, ಅವ್ರನ್ನ ನಾವು ದೇವರು ಅಂತ ಮುಗಿತೀವಿ. ದಿಸ್ ಇಸ್ ದಟ್ ಟೈಪ್ ಆಫ್ ಕಂಟ್ರಿ. ಆಮೇಲೆ ಶ್ರವಣ ಬೆಳಗೊಳ್ಳೋದು ಮಂಜುನಾಥ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ.
ನಮಸ್ತೆ ಮೇಡಮ್. ಎಸ್, ನಾವು ಸ್ಕಾರ್ಫ್ ವಿವಾದದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬಹುಶಃ ನೀವು ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಏನು ಏನ್ ಹೇಳ್ತೀರಾ? ಮೇಡಮ್, ನಾವು ಹೇಳಿದ ಪ್ರಕಾರ ಹೇಗ ಮಕ್ಕಳಿಗೆಲ್ಲ ಹೇಳಿ ಹೇಳಿ ಮಾತಾಡಿ. ಕಾಲೇಜ್ ಆಗ್ಲಿ ಮಿಡ್ಲ್ ಸ್ಕೂಲ್ ಆಗ್ಲಿ ಮೊನ್ನೆ ಒಂದು ಆರ್ಟಿಕಲ್ ಓದಿದ್ರು, ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ ಮಂಜುನಾಥ್ ಅವರೇ, ಸ್ವಲ್ಪ ಜೋರಾಗಿ ಮಾತಾಡಿ. ಮುಸ್ಲಿಂ ಸಂಸ್ಥೆಯಲ್ಲಿ ಆ ಇದ್ರಲ್ಲಿ ಅದನ್ನ ಜಯಂತ ಇರ್ತಿದ್ದಾರೆ ಮೇಡಮ್. ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ಮಂಜುನಾಥ್ ಅವರೇ. ಎಸ್, ಕರೆ ಕಟ್ ಆಗಿರುವಂತದ್ದು. ಎಸ್ ಸರ್. ಮೇಡಮ್, ಅದರಿಂದ ಸೊ ಇದು ಇಟ್ಸ್ ಎ ಡಿಸ್ಕ್ರಿಮಿನೇಷನ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲೂ ಹೇಳಿಲ್ಲ. ಆಮೇಲೆ ನಮ್ಮ ಸ್ಟೂಡೆಂಟ್ಸ್ ಈಗ ಕ್ಲಾಸಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವ್ರ್ಯಾರೋ ಬುರ್ಕಾ ಕೊಂಬರ್ತಾರೆ ಅದಕ್ಕೆ ನಾವು ಶೆಲ್ ಹಾಕೊಂಡು ಹೋಗ್ಬಿಡುದು, ಕ್ಲಾಸಲ್ಲಿ ತೋರಿಸೋದು, ದಟ್ ಶುಡ್ ನಾಟ್ ಬಿಕಮ್ ದ ಹೋಲ್ ಸ್ಟೇಟ್ ಫಿನಾಮಿನಾ ಅಂತ ಹೇಳಕ್ಕಾಗಲ್ಲ. ಇವೆಲ್ಲ ಐಸೋಲೇಟೆಡ್ ಇನ್ಸಿಡೆಂಟ್ಸ್, ಐಸೋಲೇಟೆಡ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಸ್ ಗ್ರೇಟರ್ ದನ್ ಇನ್ಸ್ಟಿಟ್ಯೂಷನ್. ಎಸ್ ಸರ್. ಯಾದಗಿರಿಯಿಂದ ಮಲ್ಲಪ್ಪ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಮಲ್ಲಪ್ಪ ಅವರೇ, ಏನ್ ಹೇಳ್ತೀರಾ ಬುರ್ಕಾ ವಿವಾದದ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಮೇಡಮ್, ಎಲ್ಲರೂ ಶಾಲೆ ಅಂದ್ಮೇಲೆ ಎಲ್ಲರಿಗೂ ಇರೋದು ಸಮಾನತೆ ಅನ್ನೋದಕ್ಕೋಸ್ಕರನೇ ಸಮವಸ್ತ್ರ ತಂದಿರೋದು. ಹೌದು, ಇಲ್ಲಿ ಯಾರು ದೊಡ್ಡವರಲ್ಲ, ಯಾರು ಸಣ್ಣವರಲ್ಲ. ಇಲ್ಲಿ ಏನಾಗುತ್ತೆ, ಅವರು ಬುರ್ಕಾ ಧರಿಸ್ಕೊಂಡ್ಬರೋದು, ಇವ್ರು ಶಾಲ ಹೊಚ್ಕೊಂಡು ಹೋಗೋದು, ಇನ್ನೊಬ್ಬ ಮುಖಕ್ಕೆ ಬಣ್ಣ ಬರ್ಕೊಂಡ್ಬರ್ತಾನೆ ಅವ್ನು ಸ್ವತಂತ್ರ ಅಂತೇಳಿ, ಇದು ಸಮಾನತೆ ಆಗಲ್ಲ. ಸ್ಕೂಲಿನ ನಿಯಮಗಳನ್ನ ಎಲ್ಲರೂ ಪಾಲನೆ ಮಾಡಬೇಕು. ಅಲ್ಲ, ಇದು ಬುರ್ಕಾ ಬುರ್ಕಾನೇ ಹಾಕೊಂಡ್ ಬರಬಾರ್ದು ಅಂತ ಅಲ್ಲ, ಇಲ್ಲಿರೋದು ಸ್ಕಾರ್ಫ್ ಧರಿಸಬಾರ್ದು, ತಲೆ ಮೇಲೆ ಹಾಕ್ತಾರೆ ಅಲ್ವಾ, ಅದು ಹಾಕ್ಬಾರ್ದು ಅಂತ. ಅದ್ರ ಬಗ್ಗೆ ಅದೇ ಹೇಳ್ತೀವಲ್ಲ, ಈಗ ತಲೆ ಮೇಲೆ ಹಾಕೋದು, ನಾಳೆ ಇನ್ನೊಬ್ಬರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಕೈಗೆ ಬಣ್ಣ ಬಣ್ಣದ ಬಟ್ಟೆಗಳನ್ನು ಕಟ್ಕೊಂಡ್ ಬರ್ತಾರೆ, ಅದು ನಮ್ಮ ಸ್ವಾತಂತ್ರ್ಯ ಅನ್ನೋದಾಗಪ್ಪ. ಹೀಗೆಲ್ಲ ಸ್ಕೂಲಿನ ನಿಯಮಗಳು ಇರ್ತಾವಲ್ರಿ ಮೇಡಮ್ ಅವರ, ಈಗ ಶಾಲೆಗೆ ನಿಯಮಗಳು ಇರ್ತಾವಲ್ಲ, ಶಾಲಾ ನಿಯಮಗಳನ್ನ ನಾನು ಪಾಲನೆ ಮಾಡ್ಬೇಕು, ಇನ್ನೊಬ್ರು ಪಾಲನೆ ಮಾಡ್ಬೇಕು, ಎಲ್ಲರೂ ಶಾಲೆಯಲ್ಲಿ ಬಂದ್ಮೇಲೆ ಎಲ್ಲರೂ ಸಮಾನರು. ಹಾಗಾದ್ರೆ ನಾನು ಏನ್ ಧರಿಸ್ಬೇಕು, ನನ್ನ ಡ್ರೆಸ್ ಕೋಡ್ ಹೇಗಿರ್ಬೇಕು, ನನ್ನ ಜೀವನ ಶೈಲಿ ಹೇಗಿರ್ಬೇಕು, ನನ್ನ ಶಾಲೆಗೆ ಹೇಗ್ ಬರ್ಬೇಕು, ನನ್ನ ಕಾಲೇಜಿಗೆ ಹೇಗ್ ಬರ್ಬೇಕು, ನನ್ನ ಓದುವಾಗ ಹೇಗಿರ್ಬೇಕು, ನನ್ನ ಮದ್ವೆ ಆದ್ಮೇಲೆ ಹೇಗಿರ್ಬೇಕು, ನನ್ನ ಪರ್ಟಿಕ್ಯುಲರ್ ಏಜ್ ಅಲ್ಲಿ ಹೇಗಿರ್ಬೇಕು ಅನ್ನೋದೆಲ್ಲ ಡಿಸೈಡ್ ಮಾಡೋರು ಅಕ್ಕಪಕ್ಕ ಇರೋರು ಶಾಲೆ ಕಾಲೇಜ್ಗಳು ಡಿಸೈಡ್ ಮಾಡೋರು ಅಂತ ಹೇಳ್ತಿದ್ದೀರಾ ನೀವು? ಹಾಗಲ್ಲರಿ, ಶಾಲೆ ಅಂದ್ಮೇಲೆ ಇದು ಒಬ್ಬರಿಗೆ ಹೀಗೆ ಬಾಂಧ ಹೇಳಲ್ರಿ, ಶಾಲೆಯಲ್ಲಿ ಒಂದು ನಿಯಮ ಇರುತ್ತೆ. ಈಗ ನಾವು ಒಂದು ಆಫೀಸಿಯಲ್ಲಿ ಕೆಲಸ ಮಾಡಬಹುದು ಅಂತ ನಮ್ಗೆ ನಮ್ಮದೇ ಆದ ನಿಯಮಗಳು, ಅದೇ ತರ ಶಾಲೆಗೂ ಒಂದಿಷ್ಟು ನಿಯಮಗಳು. ಈಗ ಅಂದ್ರೆ ನಿಯಮ ಬಾಹಿರಾಗುತ್ತೆ, ಶಾಲೆಯಲ್ಲಿ ಅಶಿಸ್ತು ಉಂಟಾಗುತ್ತೆ. ಇಲ್ಲಿ ಈ ಸರ್ ನಡೆದಿದೆ, ನೀವು ತೋರಿಸೋದ್ರೆ ಟಿವಿಯಲ್ಲಿ ಒಬ್ರು ಶಾಲು, ಒಬ್ರು ಬುರ್ಕಾ, ಇನ್ನೊಬ್ರು ಇನ್ನೊಂದು ರೀತಿ, ಇದು ಶಾಲೆಯ ಅಶಿಸ್ತಿಗೆ ಕಾರಣ ಅಲ್ವಾ? ಎಸ್, ಹಾಗಾಗಿ ಇದನ್ನೆಲ್ಲ ಮಾಡಬಾರ್ದು ಕಾಲೇಜ್ ಶಾಲಾ ಕಾಲೇಜ್ಗಳಲ್ಲಿ ಮಾಡಬಾರ್ದು. ಎಲ್ಲರಿಗೆ ಅಲ್ಲಿ ಇವ್ರು ಶಾಲ್ ಹೊತ್ಕೊಂಡ್ಬರ್ದು, ಏನೋ ಕೇಸರಿ ಶಲ್ಯವನ್ನು ಹೊತ್ಕೊಂಡ್ಬರ್ಬಾರ್ದು, ಅವ್ರು ಬುರ್ಕಾನ ಹಾಕೊಂಡ್ಬರ್ಬಾರ್ದು. ಸಾಮಾನ್ಯವಾಗಿ ಒಂದು ನೀತಿ ಇರುತ್ತೆ ಅಲ್ಲ, ಸಮವಸ್ತ್ರದ ನೀತಿ, ಆ ನೀತಿಯಿಂದ ಬಂದ್ರೆ ಯಾರಿಗೂ ತೊಂದರೆ ಇರಲ್ಲ. ಬಿಡ್ಬೇಕಂತ ಹೇಳಿ. ಎಸ್, ಧನ್ಯವಾದ ಮಲ್ಲಪ್ಪ ಅವರ ಕರೆ ಮಾಡಿದ್ದಕ್ಕೆ. ಬೆಂಗಳೂರಿನಿಂದ ಸುರೇಶ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಸುರೇಶ್ ಅವರೇ. ನಮಸ್ತೆ ಸುರೇಶ್ ಅವರೇ. ಎಸ್ ಸುರೇಶ್ ಅವರೇ, ನಾವು ಸ್ಕಾರ್ಫ್ ಮತ್ತು ಶಲ್ಯದ ವಿಚಾರವಾಗಿ ಮಾತಾಡ್ತಾ ಇದೀವಿ, ಏನ್ ಹೇಳ್ತೀರಾ, ನಿಮ್ಮ ಒಪಿನಿಯನ್ ಏನು? ಒಂದು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಈ ತರದನ್ನ ತರಬಾರ್ದು. ಶೈಕ್ಷಣಿಕ ಸಂಸ್ಥೆಯಲ್ಲಿ ಅವ್ರದ್ದು ಅಲ್ಲಿಯ ರೂಲ್ಸ್ ಅನ್ನ ತಗೊಂಡ್ಬರ್ಬೇಕು, ಅಲ್ಲಿ ಏನ್ ರೂಲ್ಸ್ ಇರುತ್ತೋ ಅದನ್ನ ಮಾಡ್ಕೊಳ್ಬೇಕು. ಬಿಟ್ರೆ ನಮ್ದು ಮನೇಲಿ ಇಟ್ಕೊಳ್ಳಿ, ಪಬ್ಲಿಕ್ ಜಾಗದಲ್ಲಿ ಇಟ್ಕೊಳ್ಳಿ ಅಷ್ಟು, ಹೊರತು ಸ್ಕೂಲ್ಗಳಲ್ಲೆಲ್ಲ ಈ ತರದನ್ನ ತರಬಾರ್ದು. ಜಾತಿ ಮತಗಳನ್ನ ತಂದ್ಕೊಂಡ್ ಬಿಟ್ಟು ನನ್ನ ಮತದನ್ನ ಮಾತ್ರ ನಾನು ಅಲ್ಲಿ ಹಾಕೋ ಬರ್ತೀನಿ, ನಿನ್ ಮತದ ಹಾಕೋ ಬರ್ತೀನಿ ಅಂತ ಹೇಳಿದ್ರೆ, ಆ ಯಾರೋ ಒಬ್ಬನ್ ಬಟ್ಟೆ ಇಲ್ದೆ ಬರ್ತಾನೆ ಅಂತ ಹೇಳಿದ್ರೆ ಅವನಿಗೂ ಪರ್ಮಿಷನ್ ಕೊಡೋಕಾಗತ್ತ? ಹಾಗಾದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ನನ್ಗೆ ಆನ್ಸರ್ ಮಾಡಿ ನೀವು. ಒಂದ್ ವೇಳೆ ಒಬ್ಳು ವಿದ್ಯಾರ್ಥಿನಿ ಆಕೆಯ ಚೈಲ್ಡ್ಹುಡ್ ಇಂದಲೂ ಸ್ಕಾರ್ಫ್ ಹಾಕಿ ರೂಢಿ ಇರುತ್ತೆ ಆಕೆಗೆ, ಪರ್ಟಿಕ್ಯುಲರ್ ಕಾಲೇಜ್ಗೆ ಸೇರ್ಬೇಕು ಅನ್ನೋ ಆಸೆ ಇರುತ್ತೆ, ಇಂಥದಿಂಥದೇ ಓದ್ಬೇಕು ಅನ್ನೋ ಆಸೆ ಇರುತ್ತೆ, ಆಕೆಗೆ ಸೀಟ್ ಕೊಡೋದಿಲ್ಲ, ಸ್ಕಾರ್ಫ್ ಧರಿಸ್ತಾಳೆ ಅಂತಾನೆ ಸೀಟ್ ಕೊಡೋದಿಲ್ಲ, ಆಕೆ ಏನ್ ಮಾಡ್ಬೇಕು? ಹೋಗ್ಬಾರ್ದು ಶಾಲೆಗೆ, ಹೋಗ್ಬಾರ್ದು ಮನೇಲಿ ಕುತ್ಕೋಬೇಕು, ಅದೇ ಕಾಲೇಜಲ್ಲಿ ಹೋಗ್ಬೇಕು ಅನ್ನೋ ಆಸೆ ಇರುತ್ತೆ, ಏನ್ ಮಾಡ್ಬೇಕು? ಫಾಲೋ ಮಾಡ್ಬೇಕು, ನನಗೆ ರಸ್ತೆ ಇದ್ರೆ ಹೋಗ್ಬೇಕು, ಇರೋದು ನಾನು ಎಡಗಡೆ ಹೋಗ್ಬೇಕು ಅಂತ ಹೇಳಿದ್ರೆ, ಇಲ್ಲ ನಾನು ಬಲಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಏನಾಗತ್ತೆ? ಕರೆಕ್ಟ್, ಪಾಯಿಂಟ್ ಸರಿ. ನಾನು ರಸ್ತೆಯಲ್ಲಿ ಒಂದು ರೂಲ್ಸ್ ಮಾಡಿಟ್ಟಿದ್ದಾರೆ, ನಾನು ಎಡಕ್ ಹೋಗ್ಬೇಕು ಅಂತ ಹೇಳಿ ರೂಲ್ಸ್ ಇದೆ, ಇಲ್ಲ ನನ್ ಗಾಡಿ ನಾ ಬಲಕ್ಕೆ ತಗೊಂಡು ಹೋಗ್ತೀನಿ ಅಂತ ಹೇಳಿ ನಂದಕ್ ಕೊಟ್ರೆ ಏನಾಗ್ಬಹುದು? ಕಡ್ಡಾಯ ಮಾಡಿದ್ದಾರೆ, ಏನಾಗ್ಬಹುದು? ಬೇರೆ ಕಾಲೇಜಿಗೆ ಸೇರ್ಬೇಕು ಅಂತ ಹೇಳ್ತಿದ್ದೀರಾ? ಬೇರೆ ಕಾಲೇಜಿಗೆ ಸೇರ್ಬೇಕು, ಅಲ್ಲಿ ಏನ್ ಪರ್ಮಿಷನ್, ಅಲ್ಲಿಯ ರೂಲ್ಸ್ ಅನ್ನ ಫಾಲೋ ಮಾಡಿ.
ಸುರೇಶ್ ಅವರೇ. ರಾಜಶೇಖರ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ರಾಜಶೇಖರ್ ಅವರೇ. ಹಲೋ ಹೇಳಿ. ಶಾಲೆಗಳಲ್ಲಿ ಸ್ಕಾರ್ಫ್ ವಿವಾದದ ಬಗ್ಗೆ ನಾವು ಮಾತಾಡ್ತಾ ಇದೀವಿ, ಸ್ಕಾರ್ಫ್ ಮತ್ತು ಶಲ್ಯ, ಏನ್ ಹೇಳ್ತೀರಾ? ಹಲೋ ಮೇಡಮ್, ಸಮವಸ್ತ್ರ ಅಂದ್ರೆ ಸಮಾನತೆ ಇರುತ್ತೆ, ಅಂದ್ರೆ ಎಲ್ರು ಸಮಾನರೆ. ಆದ್ರೆ ಶಾಲೆ ಒಟ್ಟು ಎಲ್ರಿಗೂ ಸಮಾನತೆ ಇರುತ್ತೆ. ಸಮವಸ್ತ್ರ ಅಂದ್ರೆ ಎಲ್ರು ಸಮಾನವಾಗಿ ಕಾಣ್ಬೇಕು. ಎಲ್ರು ವಿದ್ಯಾರ್ಥಿ ಅಂದ್ರೆ ಎಲ್ರು ಸಮಾನರೆ, ಎಲ್ರಿಗೂ ಸಮಾನತೆ ಇರಬೇಕು ಅಷ್ಟೇ. ಅದ್ ಸಾರ್ವಜನಿಕವಾಗಿ ಏನಾದ್ರೂ ಹಾಕೊಳ್ಳಿ ಏನಾದ್ರು ಇರ್ಲಿ, ಆದ್ರೆ ಸ್ಕೂಲ್ ಕಾಲೇಜುಗಳಲ್ಲಿ ಎಲ್ರು ಸಮವಸ್ತ್ರ ಅಂದ್ರೆ ಸಮವಸ್ತ್ರನ ಹಾಕೊಂಡ್ಬರ್ಬೇಕು. ಎಲ್ರು ಒಂದೇನೆ, ಆದ್ರೆ ಅವ್ರು ಇದಲ್ಲ ಇವ್ರು ಇದಲ್ಲ, ಎಲ್ರು ಒಂದೇನೆ ಹಾಕೊಂಡು ಬರ್ಬೇಕು. ಶಲ್ಯನು ಬೇಡ, ಸ್ಕಾರ್ಫ್ ಬೇಡ, ಯೂನಿಫಾರ್ಮ್ ಹಾಕೊಂಡ್ ಬರ್ರಿ ಸಾಕು ಅಂತೀರಲ್ವಾ? ಕರೆ ಕಟ್ ಆಗಿದೆ ಅನ್ಸ್ತಾ ಇದೆ. ಎಸ್, ಧನ್ಯವಾದ ರಾಜಶೇಖರ್ ಅವರೇ. ಎಸ್ ಸರ್, ಇದಕ್ಕೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಿಮ್ ಮುಂದೆ ಹೇಳ್ಬೇಕಂತಿದ್ದೀನಿ. ಸುಮಾರು 15 ವರ್ಷ ಮುಂಚೆ ಇದೇ ರೀತಿಯಲ್ಲಿ ಫ್ರಾನ್ಸ್ ನಲ್ಲಿ ಪ್ರಾಬ್ಲಮ್ ಶುರು ಆಯ್ತು. ಅದರ ನಂತರ ಏನಾಯ್ತು ಅಂದ್ರೆ, ಇಡೀ ಪ್ರಪಂಚದಲ್ಲಿ ಅಧಿಕವಾದ ಇಸ್ಲಾಮಿಕ್ ಸ್ಕೂಲ್ಸ್, ಇಸ್ಲಾಮಿಕ್ ಕಾಲೇಜಸ್ ಶುರು ಆಗಿದೆ. ಇದರ ಪರಿಣಾಮ ಏನಾಗಿದೆ ಅಂದ್ರೆ, ಇಲ್ಲಿ ಬೆಂಗಳೂರಿನಲ್ಲಿ ಇರತಕ್ಕಂತ ಒಂದು ಕ್ರಿಶ್ಚಿಯನ್ ಸ್ಕೂಲಿಂದ ಎಷ್ಟೋ ಮುಸ್ಲಿಂ ಮಕ್ಕಳನ್ನ ಅಲ್ಲಿಂದ ಎತ್ಕೊಂಡು ಇವಾಗ ಮುಸ್ಲಿಂ ಸ್ಕೂಲ್ನಲ್ಲಿ ಅವ್ರಿಗೆ ದಾಖಲೆ ಮಾಡಿದ್ದಾರೆ, ಅಂದ್ರೆ ಅವ್ರಿಗೆ ಅಡ್ಮಿಷನ್ಸ್ ಮಾಡಿದ್ದಾರೆ. ಇದರ ಪರಿಣಾಮ ಏನಾಗಿದೆ ಅಂದ್ರೆ, ಈ ಕ್ರಿಶ್ಚಿಯನ್ ಸ್ಕೂಲ್ನಲ್ಲಿ ಅಡ್ಮಿಷನ್ಸ್ ಕಡಿಮೆ ಆಗಿರುವ ಒಂದು ಕಾರಣದಿಂದ ಇವತ್ತಿಗೆ ಕುರಾನ್ ಕ್ಲಾಸಸ್ ಶುರು ಮಾಡಿದ್ದಾರೆ ಕ್ರಿಶ್ಚಿಯನ್ ಸ್ಕೂಲ್ಸ್ನಲ್ಲಿ ಬೆಂಗಳೂರಿನಲ್ಲಿ. ನೋಡಿ, ಈ ಪ್ರಾಬ್ಲಮ್ ಎಲ್ಲಿದೆ ಅಂದ್ರೆ, ನಮಗೆ ಬರತಕ್ಕಂಥ ಒಂದು ಅಡ್ಮಿಷನ್ಸ್ ಸ್ಟಾಪ್ ಆದ್ಮೇಲೆ ಇವರೆಲ್ಲ ಅಲ್ಲಿ ಹೋಗೋದು ಶುರು ಸ್ಟಾಪ್ ಮಾಡಿಬಿಟ್ರೆ ಆಟೋಮೆಟಿಕ್ಲಿ ಅವ್ರಿಗೆ ಕಸ್ಟಮರ್ ಬೇಕಿರುತ್ತೆ. ಕಸ್ಟಮರ್ ಸರ್ವಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ಲ. ಕಸ್ಟಮರ್ ಸರ್ವಿಸ್ ಇಲ್ಲದೆ ಅವ್ರು ಹೆಂಗ್ ನಡೆಸ್ತಾರೆ? ಸೊ ನಾನು ಏನ್ ಮಾಡ್ತೀನಿ, ನನಗೆ ಎಲ್ಲಾ ಮಕ್ಕಳು ಬೇಕಂತಂದ್ರೆ, ನಾನು ಸರ್ದಾರ್ ಜಿ ಅವ್ರು ಬಂದ್ರೆ ಅವರು ಟರ್ಬನ್ ಹಾಕೊಂಡು ಬಂದ್ರು, ಏ ನಿಮ್ ಹುಡುಗ ಟರ್ಬನ್ ಹಾಕ್ ನನ್ಗೆ ಏನ್ ತೊಂದ್ರೆ ಇಲ್ಲಪ್ಪ ಅಂತ ಹೇಳ್ಕೊತೀನಿ. ಯಾರಾದ್ರೂ ಬೊಟ್ಟು ಹಾಕೊಂಡು ಬಂದ್ರೆ, ಏ ಬಾಪ ನಾನು ನಿಮ್ ಮಕ್ಕಳನ್ನ ಇಲ್ಲೇ ಬಿಡು ಅಂತ ನಾನು ಹೇಳ್ಕೊಳ್ತೀನಿ. ಯಾಕಂದ್ರೆ ನನ್ ಬಿಸ್ನೆಸ್ ನಡೀಬೇಕು. ಇವಾಗ ಅದನ್ನ ಅರ್ಥ ಮಾಡ್ಕೊಳ್ದೆ ಬೇಡ ನಾವು ಹೇಳೋ ತರನ ಇರ್ಬೇಕಂದ್ರೆ ಹೋಗಪ್ಪ ನೀನು ಅಂತ ನಾವು ಬೇರೆ ಕಡೆ ಒಂದ್ ಕಡೆ ಹೋಗ್ಬಿಡ್ತೀವಿ. ಎಸ್ ಸರ್, ಎಸ್ ಸರ್. ಮಂಡ್ಯದಿಂದ ಮಂಜುನಾಥ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಮಂಜುನಾಥ್ ಅವರೇ. ನಮಸ್ತೆ ಮೇಡಮ್, ಅಲ್ಲಿರೋರ್ಗೆಲ್ಲ ಕೂಡ ನಮಸ್ತೆ. ನಮ್ಮ ಬಿಜೆಪಿ ವಕ್ತಾರರು ಕೂಡ ಇದ್ದಾರೆ, ಅವ್ರಿಗೂ ಕೂಡ ನಮಸ್ತೆ. ಎಸ್ ಸರ್, ಏನ್ ಹೇಳ್ತೀರಾ, ನಿಮ್ಮ ಒಪಿನಿಯನ್ ಏನು ಮೇಡಮ್? ನಾನು ಬಂದು ಮೂಲ ಬಂದು ಕೊಡಗು ಮೇಡಮ್ ನಮ್ದು. ಅಲ್ಲಿ ನಾವು ಎಲ್ಲ ಮುಸ್ಲಿಮ್ಸ್, ನಾವು ಪಕ್ಕ ನಾವು ಬ್ರಾಹ್ಮಣರಾಗಿದ್ರು ಕೂಡ ನಾವು ಏನಂದ್ರೆ ಜೊತೆನಲ್ಲಿ ತುಂಬಾ ಚೆನ್ನಾಗಿ ಒಡನಾಟ ಇತ್ತು ಮೇಡಮ್. ಮುಸ್ಲಿಮ್ಸ್ ಆಗ್ಬೋದು, ಹಿಂದೂ ಆಗ್ಬೋದು. ಇಲ್ಲಿ ಏನಾಗಿದೆ ಅಂದ್ರೆ ಕಮ್ಯುನಿಟಿ ಗ್ಯಾಪ್ ಅಂತ ಬರುತ್ತೆ ನೋಡಿ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋಬೇಕು. ನಾನೊಬ್ಬ ಭಾರತೀಯ ಪ್ರಜೆಯಾಗಿ ಹೇಳ್ತಾ ಇದ್ದೀನಿ ಇದನ್ನ. ಬೇರೆ ಹಿಂದೂ ಆಗಿ ಆಗಿರ್ಬೋದು, ಮುಸ್ಲಿಮ್ಸ್ ಆಗಿ ಆಗಿರ್ಬೋದು ಹೇಳ್ತಾ ಇಲ್ಲ. ಅವರವರ ಧರ್ಮವನ್ನ ಅವರು ಪಾಲನೆ ಮಾಡ್ಲಿಕ್ಕೆ ನಾವು ಮೊದಲನೇ ಆದ್ಯತೆ ಕೊಡುವಂಥದ್ದು ನಮ್ಮಲ್ಲೆಲ್ಲ ಇರುವಂತ ವಿಚಾರ. ಎರಡನೇದು, ಈಗ ಸ್ಕೂಲ್ಗಳಲ್ಲಿ ನಾವೀಗ ನನ್ನ ಚೈಲ್ಡ್ಹುಡ್ ಲೆಕ್ಕಾಚಾರ ತಗೊಂಡಾಗ ನಾವು ತುಂಬಾ ಅನ್ಯೂನತೆಯಾಗಿ ಇದ್ದೀವಿ. ಈಗ ಅದಿಲ್ಲ. ಇದನ್ನ ನಾವು ದೊಡ್ಡವರಾದವರು ಇಲ್ಲಿ ಮನೆಯಲ್ಲಿ ಇರ್ಬೋದು, ಇಲ್ಲ ಹೊರಗಿನ ನಮ್ಮ ರಾಜಕೀಯ ಸಂಬಂಧಪಟ್ಟವರು ಇರ್ಬೋದು, ಅದನ್ನ ಅವ್ರಿಗೆ ತಿಳಿ ಹೇಳ್ಬೇಕು ಮೇಡಮ್. ಅದು ಆಗ್ತಾ ಇಲ್ಲ. ಈಗ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಹೇಗೆ ಅದು ನಾವು ಮುಸ್ಲಿಮ್ಸ್ ಹಿಂದೂ ಇದನ್ನ ಫಸ್ಟ್ ಬಿಡ್ಬೇಕು. ವಿ ಆರ್ ಆಲ್ ಇಂಡಿಯನ್ ಅನ್ನೋದನ್ನ ನಾವು ಒಂದ್ ಕಡೆ ಮರಿತಾ ಇದ್ದೀವಿ. ತುಂಬಾ ನೋವಾಗ್ತದೆ ಮೇಡಮ್ ನೀವು ಮಾತಾಡ್ಲಿಕ್ಕೆ. ಏನಾಗ್ತದೆ ಅಂದ್ರೆ ಇದೇ ಸಣ್ಣ ಸಣ್ಣ ವಿಚಾರಗಳನ್ನ ತಗೊಂಡು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇರೋದು. ಆ ದೊಡ್ಡ ದೊಡ್ಡವರು ಕೂಡ ಬೀದಿ ನಿಂತ್ಕೊಳ್ಳೋಂಥದ್ದು. ಈಗ ನೋಡಿ, ನಮ್ಗೆ ನಮ್ಮ ಮಠಕ್ಕೆ ಹೋದಾಗ ನಮ್ ಗುರುಗಳು ಅಂತಂದ್ರೆ ಏನೋ ಒಂದು ಆಧ್ಯಾತ್ಮಿಕ ಭಾವನೆಗಳು ಬರುತ್ತೆ. ಇನ್ನು ನಮ್ಮ ಮಸೀದಿಗೆ ಹೋದ್ರೆ ಆ ಗುರುಗಳ ಹತ್ರ ಹೋದಾಗ ಅದೊಂದು ಭಾವನೆ ಬರುತ್ತೆ. ಇನ್ನು ಕ್ರಿಶ್ಚಿಯನ್ ಹೋದಾಗ ಪಾದ್ರಿ ಹತ್ರ ಹೋದಾಗ ಅದೊಂದು ಭಾವನೆ ಬರುತ್ತೆ. ಈ ಭಾವನೆಗಳಲ್ಲಿ ಇಂಡಿಯಾನೇ ಫಸ್ಟ್ ಇರುತ್ತೆ ಮೇಡಮ್. ಎಲ್ಲಾದ್ರಲ್ಲೂ ಹೋದ್ರು, ಬೇರೆ ನೀವು ಯಾವುದೇ ದೇಶಕ್ಕೆ ಹೋದ್ರು ಕೂಡ ಈ ಭಾವನೆಗಳ ಒಂದು ಕೇಂದ್ರೀಕೃತವಾದಂತ ವಿಚಾರ ಬೇರೆ ಎಲ್ಲೂ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಬರೋದೂ ಇಲ್ಲ. ಇದನ್ನ ನಾವು ಫಸ್ಟ್ ನಾವು ಯಾರು ಯೋಚನೆ ಮಾಡ್ತಾ ಇಲ್ಲ. ಬರೀ ಇಲ್ಲಿ ಸಣ್ಣ ವಿಚಾರಗಳನ್ನ ತಗೊಳ್ತಾ ಇದೀವಿ. ದೊಡ್ಡ ಮಟ್ಟದಲ್ಲಿ ಯಾರು ಯೋಚನೆ ಮಾಡ್ತಾ ಇಲ್ಲ. ದಯವಿಟ್ಟು ಇಲ್ಲಿ ಎಲ್ಲ ಟಿವಿ ನೋಡ್ತಾ ಇರೋ ಎಲ್ಲರೂ ನಾನು ಮನವಿ ಮಾಡ್ಕೊಳ್ತೀನಿ. ನಾವು ಮೊದಲನೇದಾಗಿ ಇಂಡಿಯನ್, ನಾವು ಭಾರತೀಯರು ಅನ್ನೋದು ತಿಳ್ಕೊಳ್ಳೋಣ. ನಂತರ ಇದೆಲ್ಲ ಯೋಚನೆ ಮಾಡುವಂತದ್ ಮಾಡ್ಬೇಕು. ಇದನ್ನ ನೀವು ಈ ವಿಚಾರ ಕೇಳ್ತಾ ಇರೋದು ಬುರ್ಕ ಆಗ್ತಕ್ಕಂಥದ್ದು ಇದು ಏನು ಕಂಟಿನ್ಯೂ ಆದಂತ ವಿಚಾರ ಅಲ್ಲ. ಏನಂದ್ರೆ ಅವರವರ ಧರ್ಮಕ್ಕೆ ಸಂಬಂಧಪಟ್ಟಿದ್ ವಿಚಾರ. ಆದ್ರೆ ಒಂದೇನಂದ್ರೆ ಕ್ಲಾಸಿಂದ ಒಳಗಡೆ ಹೋದಾಗ ನಾವೆಲ್ಲ ಒಂದು ಅನ್ನೋದು ಮಾಡ್ಕೋಬೇಕಾಗ್ತದೆ ಅಷ್ಟೇ. ಯಾಕಂದ್ರೆ ಅಲ್ಲಿ ಎಲ್ಲರೂ ಗೊತ್ತಿರ್ತಕ್ಕಂಥವ್ರು ಇರ್ತಾರೆ.
ಅದು ನನ್ಗೆ ಮೊದ್ಲಿಂದ ನಾನು ಏನ ನಿಲ್ಹಣ ಅನ್ಕೊಂಡ್ರು ಪರವಾಗಿಲ್ಲ, ನಾನು ಬ್ರಾಹ್ಮಣ ಆಗಿದ್ರು ಕೂಡ ಮುಸ್ಲಿಮ್ಸ್ ಅವ್ರ ಜೊತೆ ತುಂಬಾ ಒಡನಾಟ ಇದೆ. ಅವ್ರು ಯಾವತ್ತು ನಾವು ಹಿಂದೂ ಮುಸ್ಲಿಮ್ಸ್ ಅಂತ ಅನ್ಕೊಂಡಿಲ್ಲ, ಇನ್ ಮುಂದೂ ಅನ್ಕೊಂಡಿಲ್ಲ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಅವರೇ ಕರೆ ಮಾಡಿದಕ್ಕೆ. ಇನ್ನು ದಾವಣಗೆರೆಯಿಂದ ಕಲೀಂ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಕಲೀಂ ಅವರೇ. ಹಲೋ, ನಮಸ್ತೆ ಕಲೀಂ ಅವರೇ. ಎಸ್, ಕರೆ ಕಟ್ ಆಗಿರುವಂಥದ್ದು. ಮತ್ತೊಂದು ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್. ಈಗ ಸೆಷನ್ ನಡೀತಾ ಇದೆ, ಅದಿಷ್ಟು ಜನ ಎಮ್ ಎಲ್ ಎಗಳು ಎಲ್ಲರೂ ಆ ಕಡೆ, ಮಹಿಳೆಯರು ಪುರುಷರು ಎಲ್ಲರೂ ಕೂಡ ಅಕ್ಕಪಕ್ಕ ಎಲ್ಲರೂ ಕುತ್ಕೊಂಡಿರ್ತಾರೆ. ಓನ್ಲಿ ಒನ್ ಲೇಡಿ ಹನೀಸ್ ಫಾತಿಮಾ ಅಂತ, ಗುಲ್ಬರ್ಗ ನಾರ್ತ್, ಕಮರುಲ್ ಇಸ್ಲಾಂ ಅವರ ಪತ್ನಿ, ಹಿಜಾಬ್ ಹಾಕೊಂಡು ಧರಿಸ್ಕೊಂಡು ಕುತ್ಕೊಂಡಿರ್ತಾರೆ. ನೀವ್ ಎಮ್ ಎಲ್ ಎ, ನೀವು ಹಿಜಾಬ್ ಹಾಕ್ಬೇಡಿ ಅಂದ್ರೆ ಇದ್ಯಾವ ನ್ಯಾಯ? ಎಜುಕೇಶನ್ ಸಿಸ್ಟಮ್ ಗಳಲ್ಲಿ ಒಂದು ವೇಳೆ ಈಗ ಹನೀಸ್ ಫಾತಿಮಾ ಅವರು ಮೇ ಬಿ ವರ್ಷಾನುಗಟ್ಟಲೆಯಿಂದ ಹಾಗೆ ಹಿಜಾಬ್ ಹಾಕಿ ಇರೋದು ಅವ್ರಿಗೆ ರೂಢಿ ಆಗಿದೆ ಅನ್ಸುತ್ತೆ ಅಲ್ವಾ, ಹಾಗಿರ್ತಾರೆ. ಸೇಮ್ ಥಿಂಗ್ ಸ್ಟೂಡೆಂಟ್ಸ್ ಕೂಡ ಚೈಲ್ಡ್ಹುಡ್ ದಿಂದ ರೂಢಿ ಆಗಿರುತ್ತೆ ಅಥವಾ ಮನೆಯ ಕಲ್ಚರ್ ಹಾಗೆ ಇರುತ್ತೆ. ಮೇಡಮ್, ಟಿಪಿಕಲಿ ಇಂಡಿಯನ್ ಸೊಸೈಟಿ ಹೆಂಗೆ ಅಂತ ಹೇಳಿದ್ರೆ, ಇರೆಸ್ಪೆಕ್ಟಿವ್ ಆಫ್ ರಿಲಿಜನ್ನು, ನಮ್ಮ ಮಕ್ಕಳನ್ನ ಒಂದು ಸ್ಕೂಲ್ ಕಾನ್ವೆಂಟಿಗೆ ಕಳ್ಸಿದ್ರೆ ನಮ್ಮ ಮಕ್ಕಳನ್ನ ಎಲ್ಲ ಮಕ್ಕಳು ಹೆಂಗಿರ್ತಾರೆ ಆ ಥರ ನೋಡಬೇಕು ಅಂತ ಇಷ್ಟಪಡ್ತೀವಿ. ಸಿ ವಿ ಆರ್ ಸಚ್ ಎಮೋಷನಲ್ ಪೀಪಲ್, ಇರೆಸ್ಪೆಕ್ಟಿವ್ ಆಫ್ ರಿಲಿಜನ್ನು, ಯಾವುದೇ ರಿಲಿಜನ್ ಆಗಿಲ್ಲ ನಾವು. ಆದರೆ ನನ್ನ ಮಗನ ಸ್ಕೂಲಿಗೆ ಕಳ್ಸಿದ್ರೆ ಅವನ್ನ ಎಲ್ಲ ಮಕ್ಕಳ ಥರ ಹೆಂಗಿರ್ಬೇಕು ಹಂಗೆ ಅಂತ ಇದು ಮಾಡ್ತೀವಿ. ಸೊ ಇಲ್ಲಿ ಯೂನಿಫಾರ್ಮ್ ಏನಿದೆ, ಸೊ ಆ ಸ್ಕೂಲಲ್ಲಿ ಅವೆಲ್ಲ ಯೂನಿಫಾರ್ಮ್ ಮಾಮೂಲಿ ಹೋಗಿ ಹೋಗ್ತಾರೆ, ಈ ಮೇಲೆ ಟೋಪಿ ಹಾಕೊಂಬೋದು ಅವೆಲ್ಲ, ಇಟ್ಸ್ ಆಲ್ ವೆರಿ ಮೈನರ್ ಇಶ್ಯೂಸ್, ಅದು ಇದಾಗಲ್ಲ. ಆಮೇಲೆ ಅವ್ರು ಇನ್ನೊಂದು ಕಮ್ಯುನಿಟಿ ಗ್ಯಾಪ್ ಅಂತ ಹೇಳಿದ್ರಲ್ಲ, ಸೊ ಕಮ್ಯುನಿಟಿ ಗ್ಯಾಪ್ ಅಂತ ಹೇಳಿದ್ರೆ ಇದು ಇತ್ತೀಚೆಗೆ ಆಗಿರೋದು, ಈ ಲಾಸ್ಟ್ 2000 ಇದರಿಂದ ಹೀಗಾಗಿ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಇಲ್ಲಿ ಇದು ಫ್ರಾಗ್ಮೆಂಟೇಷನ್ ಆಗ್ತಿದೆ, ಸೊಸೈಟಿ ಫ್ರಾಗ್ಮೆಂಟೇಷನ್ ಬಹಳ ಸ್ಟ್ರಾಂಗ್ ಆಗ್ತಿದೆ ಈಗ. ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ಮಂಗಳೂರು ಅಂತ ಹೇಳಿದ್ರೆ ನೀವು, ಇಲ್ಲಿ ಇದು ಕಾಂಪಿಟೇಷನ್ ಒಂದೊಂದು ಕಮ್ಯುನಿಟಿ ಜೊತೆ ಆಗ್ತಿಲ್ಲ, 3 ಕಮ್ಯುನಿಟಿ ಜೊತೆ ಆಗ್ತಿದ್ದಾವೆ, 3 ರಿಲಿಜನ್ ಜೊತೆ ಆಗ್ತಿದೆ. ಒಂದು ಕ್ರಿಶ್ಚಿಯನ್ ಆಗಿರ್ಬೋದು, ಅದು ಹಿಂದೂ ಇರ್ಬೋದು, ಅಥವಾ ಇಟ್ ಕ್ಯಾನ್ ಬಿ ಇವನ್ ಮುಸ್ಲಿಂ ಇರ್ಬೋದು. ಸೊ ಇದು ಫಾರ್ ನೇಷನ್ ಇದು ಒಳ್ಳೇದಲ್ಲ, ಇವ್ರೇನಾಗ್ತಿದ್ದಾರೆ ಇಲ್ಲಿ. ಆಮೇಲೆ ಮೇಡಮ್, ಐ ಸ್ಟ್ರಾಂಗ್ಲಿ ಹ್ಯಾವ್ ರಿಸರ್ವೇಷನ್ ಅಬೌಟ್ ಒಂದು ಏನಂತ ಹೇಳಿದ್ರೆ, ಸ್ಕೂಲ್ ಪ್ರಾಸ್ಪೆಕ್ಟರ್ನಲ್ಲಿ ನೀವೊಂದು ರಿಲಿಜನ್ನವರು ಅಥವಾ ನೀವೊಂದು ಇದನ್ನು ಸ್ಕರ್ಫ್ ಹಾಕೊಂಡು ಅದಾಕೊಂಡು ಬರಿಬೇಡ ಅನ್ನೋದಕ್ಕೆ, ದಟ್ ಈಸ್ ವೆರಿ, ಇಟ್ಸ್ ಎ ವೆರಿ, ದಟ್ ಇಸ್ ಎ ವೆರಿ ಡೇಂಜರಸ್ ಸೈನ್ ಫಾರ್ ಡೆಮೋಕ್ರಸಿ. ನಿಜವಾಗ್ಲೂ ಅದು ಡೇಂಜರಸ್ ಏನು? ಇವತ್ತು ನೀವು ಈ ಸ್ಕರ್ಫ್ ಹಾಕೊಂಡವ್ರು ಬರ ಬೇಡ ಅಂತ ಹೇಳ್ತೀರಾ, ನಾಳೆ ಬೆಳಿಗ್ಗೆ ನೀವು ಈ ರಿಲಿಜನ್ ಅವರು ಈ ಕ್ಯಾಸ್ಟ್ ನೋಡಿ ಬರಬೇಡಿ ಅಂತ ಹೇಳ್ತೀರಾ, ನಾಳೆ ಬೆಳಿಗ್ಗೆ ನೀವು ಈ ಸ್ಟೇಟ್ ನವರು ಈ ಸ್ಟೇಟ್ ನೋಡಿ ಬರಬೇಡಿ ಅಂತ ಹೇಳ್ತೀರಾ, ನಾಳೆ ಬೆಳಿಗ್ಗೆ ನೀವು ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಬರಬೇಡಿ ಅಂತ ಹೇಳ್ತೀರಾ. ಸೊ ಈ ತರ ಏನು ಒಂದು ಡಿವಿಜನ್ಸ್ ಇದೆಯಲ್ಲ, ದಿಸ್ ಇಸ್ ನಾಟ್ ಅಕ್ಸೆಪ್ಟಬಲ್ ಫಾರ್ ಅಸ್ ಅಲ್ವಾ. ಸೊ ಯುನೈಟ್ ಯುನೈಟ್ ಮಾಡಬೇಕು. ಮತ್ತೆ ಈ ಸ್ಕೂಲ್ಸ್ ಮತ್ತೆ ಕಾಲೇಜಸ್, ಇಟ್ಸ್ ಅನ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್, ಮಕ್ಕಳು ಓದ್ಲಿ, ಲೆಟ್ ದೆಮ್ ಹ್ಯಾವ್ ಎ ಗುಡ್ ಲೈಫ್, ಎಲ್ಲದನ್ನ ಜೊತೆ ಬೆಳಿಲಿ. ಇವ್ರು ಯಾವಾಗ ಬೇರೆ ಜೊತೆ ಬೆಳಿತಾರೋ, ಬೇರೆ ಕಲ್ಚರ್ನ ಅರ್ಥ ಮಾಡ್ಕೊಂತಾರೋ, ಅವಾಗ ಮಾತ್ರ ಇವರೆಲ್ಲರೂ ಕೂಡ ಒಂದು ಪರ್ಫೆಕ್ಟ್ ಸಿಟಿಸನ್ ಆಗೋದಕ್ಕೆ ಕಾರಣ. ಇವತ್ತು ಅಬ್ದುಲ್ ಕಲಾಂ ಅವರು DRDO ನಲ್ಲಿ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಮಾಡೋಕೆ ಯಾಕೆ ಕಾರಣ ಅಂತ ಹೇಳಿದ್ರೆ, ದ ಫ್ರೆಂಡ್ಸ್ ಯೂಸ್ ಟು ಹ್ಯಾವ್, ದ ಫ್ರೆಂಡ್ಸ್ ಯೂಸ್ ಟು ಹ್ಯಾವ್. ಅದೇ ರೀತಿನಲ್ಲಿ ಇವತ್ತು ಯಾರೋ ಒಬ್ರು ಪ್ರಕಾಶ್ ಆಗಿರ್ಬೋದು ಅಥವಾ ತಾವಿರ್ಬೋದು ಅಥವಾ ಯಾರಾದ್ರೂ ಇವತ್ತು ಮೋದಿ ಸರ್ ಇರ್ಬೋದು ಅಥವಾ ಅಮಿತ್ ಶಾ ಯಾರೇ ಇರ್ಬೋದು, ಇವತ್ತು ಸಿದ್ದರಾಮಯ್ಯ ಇರ್ಬೋದು, ದ್ಯಾವ್ ದಟ್ ಟೈಪ್ ಆಫ್ ನಾಲೆಜ್ ಯಾಕೆ ಅಂತ ಹೇಳಿದ್ರೆ, ಎಲ್ಲರ ಹತ್ರ ಮಿಂಗಲ್ ಮಾಡಿದ್ದಾರೆ. ಯಡಿಯೂರಪ್ಪರು ಅಷ್ಟೇ, ಯಡಿಯೂರಪ್ಪರ ಶಾದಿ ಬಗ್ಗೆ ಎಲ್ಲ ಮಾಡೋದು. ಮೇಡಮ್, ಸಿ ದ ಕ್ವಶನ್ ಈಸ್ ವೆನ್ ಯು ಆರ್ ಬಾಟ್ ಅಪ್ ವಿತ್ ಯಾವಾಗ ಪೆರೋಕಿಯಲ್ ಆಗ್ತೀರಾ, ಯಾವಾಗ ಪೆರೋಕಿಯಲ್ ಆಗ್ಬಿಟ್ಟು ಯು ಆರ್ ಎಗೇನ್ಸ್ಟ್ ಅಬಾರ್ಷನ್ ಅಂತೀರಾ. ಯು ಸೇ ಎಗೇನ್ಸ್ಟ್, ಐ ಆಮ್ ಎಗೇನ್ಸ್ಟ್ ಅಬಾರ್ಷನ್, ಐ ಆಮ್ ಎಗೇನ್ಸ್ಟ್ ಡೈವರ್ಸ್. ಈ ತರ ನೀವು ಹೊಸ ಹೊಸ ಕಾನ್ಸೆಪ್ಟ್ನ, ವೆಸ್ಟರ್ನ್ ಕಾನ್ಸೆಪ್ಟ್ನ ತಗೊಂಡ್ಬಂದು ನೀವು ಯಾವಾಗ ನೀವು ಲೋಕಲ್ ಕಲ್ಚರ್ ಮೇಲೆ ಯಾವಾಗ ನೀವು ಇಂಪೋಸ್ ಮಾಡ್ತೀರಾ, ದಟ್ ಟೈಮ್ ಯು ಸೇ ಯು ಆರ್ ನಾಟ್ ಅಲೌಡ್, ಯು ಆರ್ ನಾಟ್ ಅಲೌಡ್ ಅಂತ. ಸೊ ಇಲ್ಲಿ ಹಿಂದೂ ಮುಸ್ಲಿಂ ಪ್ರಾಬ್ಲಮ್ ಅಲ್ಲ, ಹಿಂದೂ ಕ್ರಿಶ್ಚಿಯನ್ ವರ್ಸಸ್ ಹಿಂದೂ ಮುಸ್ಲಿಂ, ಇಟ್ಸ್ ಎ ವೆಸ್ಟರ್ನ್ ವ್ಯಾಲ್ಯೂಸ್ ವರ್ಸಸ್ ಇಂಡಿಯನ್ ವ್ಯಾಲ್ಯೂಸ್ ಅಂಡ್ ಏಷ್ಯನ್ ವ್ಯಾಲ್ಯೂಸ್. ಎಸ್ ಸರ್, ನನ್ನ ಜೊತೆ ಮಾತುಕತೆ ಮತ್ತೆ ಮುಂದುವರಿಸ್ತೀನಿ. ವೀಕ್ಷಕರೇ, ಶೈಕ್ಷಣಿಕ ಸಂಸ್ಥೆ ಆಗಿರಲಿ, ಬೇರೆ ಯಾವುದೇ ಸಂಘಟನೆ ಆಗಿರಲಿ, ಬೇರೆ ಯಾವುದೇ ಹ್ಯೂಮನ್ ಬೀಯಿಂಗ್ ಆಗಿರಲಿ, ಬೇರೆಯವರ ರಿಲಿಜಿಯಸ್ ಸೆಂಟಿಮೆಂಟ್ಸ್ ಅನ್ನ ಹರ್ಟ್ ಮಾಡೋ ರೈಟ್ಸ್ ಬೇರೆ ಯಾರಿಗೂ ಕೂಡ ಇಲ್ಲ. ಯಾಕೆ ಅಂದರೆ ಅವರು ರಿಲಿಜಿಯಸ್ಲಿ ಏನು ಫಾಲೋ ಮಾಡ್ತಾರೆ, ಅವರ ಟ್ರೆಡಿಷನ್ಸ್ ಏನು, ಅವರ ಕಸ್ಟಮ್ಸ್ ಏನು, ಅವರ ಡ್ರೆಸ್ ಕೋಡ್ ಏನು ಅನ್ನೋದನ್ನ ಅವರೇ ಡಿಸೈಡ್ ಮಾಡ್ತಾರೆ. ಎನಿ ರಿಲಿಜನ್ ನಾನು ಮಾತಾಡ್ತಾ ಇರೋದು, ಅವರೇ ಡಿಸೈಡ್ ಮಾಡ್ತಾರೆ ಹೊರತು ಯಾವುದೇ ಸಂಘಟನೆ ಅಲ್ಲ, ಯಾವುದೇ ಕಾಲೇಜ್ ಅಲ್ಲ ಅನ್ನೋದು ನನ್ನ ವಾದ. ಈಗ ಚಿಕ್ಕದೊಂದು ಬ್ರೇಕ್ ತೊಳ್ತೀನಿ, ಬ್ರೇಕ್ ಆದ್ಮೇಲೆ ಡಿಬೇಟ್ ಮತ್ತೆ ಮುಂದುವರಿಯುತ್ತೆ. ಬುರ್ಖಾ ವರ್ಸಸ್ ಶಲ್ಯ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೀಗ ಶಿವಮೊಗ್ಗದಿಂದ ವಿಜಯೇಂದ್ರ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಎಸ್ ವಿಜಯೇಂದ್ರ ಅವರೇ,
ಡಿಬೇಟ್ ನೋಡ್ತಿದ್ದೀರಾ ಅಂತ ಅನ್ಸುತ್ತೆ, ಈಗೇನ್ ಹೇಳ್ತೀರಾ? ಹೌದು ಮೇಡಮ್, ಇವಾಗ ಒಂದ್ ಮಾತು ಹೇಳ್ಬೇಕು ಅಂದ್ರೆ, ನಾವಾಗೆ ಬೆಳೆಸ್ತಾ ಇದೀವಿ ಅನ್ಸತ್ತೆ ಅವ್ರವ್ರ ಪಂಥದ್ದು. ಅವೆಲ್ಲ ಸ್ಕೂಲ್ ಕಾಲೇಜ್ಗಳಲ್ಲಿ ಇರಬಾರ್ದು ನಮ್ ಇದಕ್ಕೆ. ಏನು ಅಂದ್ರೆ ಎಲ್ಲರೂ ಒಂದೇ ಇಲ್ಲ, ಅವ್ರು ಇದು ಅವ್ರ ಪರವಾಗಿ ಅವ್ರು ಇದ್ ಮಾಡೇ ಮಾಡ್ತಾರೆ ಅನ್ನೋದಾರೆ. ಸ್ಕೂಲ್ ಕ್ಯಾಂಪಸ್ ಗೆ ಎಂಟ್ರಿ ಆಗಿದ ತಕ್ಷಣ ಅವ್ರದ್ದು ರೂಮ್ಸ್ ಇರ್ತಾವಲ್ಲ, ಚೇಂಜಿಂಗ್ ರೂಮ್, ಅಲ್ಲಿ ಚೇಂಜ್ ಮಾಡ್ಕೊಂಡ್ ಬಂದು ಎಲ್ಲ ಒಂದೇ ತರ ಇದ್ರೆ ಈ ತರ ಜಗಳಗಳು ಏನು ಇರಲ್ಲ ಮೇಡಮ್. ಅಂದ್ರೆ ಇಲ್ಲಿ ಬುರ್ಕಾ ಧರಿಸಿ ತರಗತಿಗೆ ಬರ್ಬೇಕು ಅನ್ನೋ ವಿವಾದ ಸೃಷ್ಟಿಯಾಗಿದ್ದು ಅಲ್ಲ ವಿಜಯೇಂದ್ರ ಅವರೇ, ಸ್ಕಾರ್ಫ್ ಧರಿಸಿ ತಲೆ ಮೇಲೆ ಹಾಕ್ತಾರೆ ಅಲ್ವಾ, ಅದ್ರ ಬಗ್ಗೆ ಇವಾಗ ಅದೇ ಸ್ಟೂಡೆಂಟ್ ಕೂರ್ತಾ ಇದೆ ಎಕ್ಸಾಮ್ಗೆ ಅನ್ನೋದು ಏನ್ ಗ್ಯಾರಂಟಿ ಆಗತ್ತೆ ಮೇಡಮ್? ಹಂಗನ್ನ ಸರ್ ಅದು ಇಲ್ಲಿ ಇಲ್ಲಿ ಇವತ್ತು ಒಂದಾಗಿದೆ ಅಂತ ವಿಷಯ ಬಂತು ಮೇಡಮ್. ಆ ತರ ಅದು ಚೆಕ್ ಮಾಡ್ತಾರೆ ಒಳಗೆ. ನಿಮ್ಮ ಶಿವಮೊಗ್ಗದಲ್ಲೂ ಆ ವಿವಾದ ಇದೆ? ಇದೆ ಮೇಡಮ್, ಅದು ಇವತ್ತು ಬಂತು ವಿಷಯ ಬಂತು ನಮಗೆ. ಚೀಟಿ ಗೀಟಿ ಏನಾದ್ರು ಒಳಗಡೆ ಇಟ್ಕೊಂಡಿರ್ತೀರೇನೋ ಅನ್ನೋದು ಒಂದು ಇದಕ್ಕೋಸ್ಕರ ಚೆಕ್ ಮಾಡಿದಾರೆ ಅಂತ ವಿಷಯ ಬಂತು. ಅದ್ರ ಬದಲು ನಾವು ಪ್ರಾಂಪ್ಟ್ ಇದೀವಿ ಅಂದ್ರೆ ನಾವು ತಗ್ದು ಕುತ್ಕೊಳ್ಳೋದ್ರಲ್ಲಿ ಏನಿದೆ ತಪ್ಪು? ಅದು ಹಾಕೊಂಡು ಕುತ್ಕೊಳ್ಳೋದ್ರಲ್ಲೂ ಏನ್ ತಪ್ಪಿದೆ ಬಿಡಿ? ಅಲ್ಲ ಹಾಕೊಂಡು ಕುತ್ಕೊಳ್ಳಿ, ನಾವು ಬೇಡ ಅನ್ನಲ್ಲ. ಅವ್ರದ್ದು ಮುಖ ನೀವು ಹೇಳಿದ್ರಲ್ಲ ಸ್ಕಾರ್ಫ್, ಅದಾರು ತಕೊಂಡು ಕುತ್ಕೊಳ್ಳಿ. ಅದ್ರಲ್ಲಿ ಏನಿದೆ ಮೇಡಮ್? ಅಲ್ಲ ಅಲ್ಲ, ಸ್ಕಾರ್ಫ್ ಅಂದ್ರೆ ಕಣ್ಣು ಮಾತ್ರ ಕಾಣಿಸುತ್ತೆ ಅಂತ ಅಲ್ಲ, ತಲೆ ಮೇಲೆ ಮಾತ್ರ ಹಾಕಿರ್ತಾರೆ. ಹೌದು ಮೇಡಮ್, ಅದು ಕರೆಕ್ಟ್ ಇದೆ ಮೇಡಮ್. ಅದು ತೆಗೆದು ಕುತ್ಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ಈ ತರ ಸುಮ್ನೆ ಕಾಲೇಜು ಸ್ಕೂಲ್ಗಳಲ್ಲೂ ಸೃಷ್ಟಿ ಆಗಲ್ವಲ್ಲ ಅಂತ ಒಂದೇ ಇದು ಅಷ್ಟೇ. ಎಸ್, ಧನ್ಯವಾದ ವಿಜೇಂದ್ರ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನು ಬಾಗಲಕೋಟೆಯಿಂದ ಮಹಾಂತೇಶ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಎಸ್ ಮಹಾಂತೇಶ್ ಅವರೇ, ಬುರ್ಖಾ ಮತ್ತು ಶಲ್ಯದ ವಿಚಾರವಾಗಿ ನಾವು ಮಾತಾಡ್ತಾ ಇದೀವಿ, ಏನ್ ಹೇಳ್ತೀರಾ? ಸರ್, ಇದು ಸ್ಕೂಲ್ ಅಂದ್ರೆ ಮೇಡಮ್ ಡ್ರೆಸ್ ಅಂದ್ರೆ ಎಲ್ಲರೂ ಒಂದ ತರ ಇರೋ ವಿಚಾರ ಮಾಡ್ತಿರ್ತಾರೆ, ಬಟ್ ಈಗ ಬುರ್ಕಾ ಹಾಕೊಂಡ್ ಅಂದ್ಲೆ ಮತ್ತೊಬ್ರು ಶಲ್ಯ ಹಾಕೊಂಡ್ ಬರುತ್ತೆ, ಸರಿ ಅಲ್ರಿ ಮೇಡಮ್? ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ನಾಗ ನಿಮ್ಮ ಮುಸ್ಲಿಂ ಸಮಾಜದವ್ರು ಅದಾರ ಮೇಡಮ್? ನಮ್ಮ ಮುಸ್ಲಿಂ ಸಮುದಾಯ ಅಂತ ಹೇಳ್ಬೇಡಿ, ಅವರು ಕೂಡ ಹ್ಯೂಮನ್ ಬೀಯಿಂಗ್ಸ್, ಎಲ್ಲರೂ ಕೂಡ ಮನುಷ್ಯರು. ಆದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಯಾರು ಬುರ್ಕಾ ಹಾಕಲ್ಲ ಸರ್ ಮೇಡಮ್, ಬಟ್ ಈ ಬುರ್ಕಾ ಹಾಕೋದ್ರಿಂದ ಏನ್ ಸಮಸ್ಯೆ ಇರಲ್ಲ ಸರ್ ಮೇಡಮ್? ಬುರ್ಕಾ ಹಾಕೋದ್ರಿಂದ ಈಗ ಬುರ್ಕಾ ಹಾಕೊಂಡ್ ಸ್ಕೂಲ್ಗೆ ಯಾರು ಬಂದಾರು ಗೊತ್ತಾಗ್ಬೇಕು ಸರ್, ಅವ್ರ ಮುಖಪರಿಚಯ. ಈಗ ನೀವು ಎಂಕರ್ ಇದ್ರಿ ಮೇಡಮ್, ಬಟ್ ನೀವು ಬುರ್ಕಾ ಹಾಕಬೇಕಂತ ರೂಲ್ಸ್ ಇಲ್ಲರಿ ಮೇಡಮ್. ಆದ್ರೂ ನೀವು ಅದು ನನ್ನ ಇಷ್ಟ, ನನ್ನ ಕಷ್ಟ ಬಿಡಿ ಮಹಂತೇಶ್ ಅವರೇ ಅಲ್ವಾ? ಹಂಗಲ್ರಿ ಮೇಡಮ್, ಈಗ ನಾವು ಒನ್ ವೇ ಸಿಸ್ಟಮ್ ಇರೋದ್ರಿ ರೋಡ್ನಾಗ ಹೋಗೋತ್ನಾಗ, ಇಷ್ಟ ನನ್ನ ಕಷ್ಟ, ಬಟ್ ಬೋರ್ಡ್ ಹಾಕಿರ್ತಾರೆ ಒನ್ ವೇ ಹೋಗುತ್ತೋ ಬರ್ತೋ ಬೇರೆ ಅದ, ಬಟ್ ನಾವು ಸ್ಕೂಲ್ ಅವ್ರ ಏನ ಕಂಡೀಷನ್ ಹಾಕಿರ್ತಾರಲ್ರಿ, ಒಪ್ಪಂದ ಸ್ಕೂಲ್ಗೆ ಸೇರ್ಬೇಕಲ್ಲ ಮೇಡಮ್ ನಾವು. ಎಸ್, ಧನ್ಯವಾದ ಮಹಂತೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಉಮರ್ ಸರ್, ಏನ್ ಹೇಳ್ತೀರಾ? ನೋಡಿ, ಎಷ್ಟೋ ಜನರು ನಾನ್ ಮುಸ್ಲಿಮ್ಸು ಅಂದರೆ ಹಿಂದೂಗಳು ನನ್ನ ಹತ್ರ ಬಂದು ಮಾತಾಡಿದ್ದಾರೆ. ಅವರು ಒಂದು ವಿಷಯ ಹೇಳಿದ್ದಾರೆ ಏನಂದರೆ, ನಿಮ್ಮ ಹೆಂಗಸರು ಈ ಬುರ್ಕಾ ಹಾಕೊಂಡು ಹೋಗ್ತಾರಲ್ಲ ಅದು ಕರೆಕ್ಟು ಅಂತ ಅಂತ ಮಾತು ಕೂಡ ನಾನು ಕೇಳಿದ್ದೀನಿ ಸರ್. ಮತ್ತೊಂದು ವಿಚಾರ, ಅಂತ ಮಾತು ಕೂಡ ನಾನು ಕೇಳಿದ್ದೀನಿ ಸರ್. ನಾವಾಗಲೇ ಈಗಾಗಲೇ ಚರ್ಚೆ ಮಾಡಿದ್ವಿ, ಟೂ ವೀಲರ್ ಎಲ್ಲ ಓಡಿಸೋರೆಲ್ಲ ಧೂಳಿಗೆ ಗಾಳಿಗೆ ಮಳೆಗೆ ಎಲ್ಲ ಸ್ಕಾರ್ಫ್ ಹಾಕೇ ಹಾಕ್ತಾರೆ. ನಾನ್ ಮುಸ್ಲಿಂ ಫ್ರೆಂಡ್ಸು ಕೂಡ ಯೂಶಲಿ ಹಾಕೇ ಹಾಕ್ತಾರೆ. ಇದು ಕ್ವಶನ್ ಏನಂತ ಹೇಳಿದ್ರೆ, ನೀವು ವೆದರ್ ನೀವು ಬುರ್ಕಾ ಹಾಕೊಂತೀರ, ಅದು ಈಗ ಫಾರ್ ಎಕ್ಸಾಂಪಲ್ ಐ ಟಿ ಕಂಪನಿ, ಈಗ ನೀವು ಒರೇಕಲ್ ಅಲ್ಲೋ ಅಥವಾ ನೀವು ಆಪಲ್ ಅಲ್ಲೋ ಎಲ್ಲ ಕೆಲಸ ಮಾಡ್ತಾ ಇರ್ತೀರಾ, ಅಲ್ಲಿ ಏನಂತ ಹೇಳಿದ್ರೆ ಎಲ್ಲರೂ ನಾರ್ಮಲ್ ಹೆಂಗಿರ್ಬೇಕು ಹಂಗೆ ಇರ್ತಾರೆ. ಸೊ ನಾರ್ಮಲಿ ಹೆಣ್ಮಕ್ಳು ಏನ್ ಮಾಡ್ತಾರೆ, ಯಾರಿಗೆ ಈ ರೀತಿ ಪ್ರಾಬ್ಲಮ್ ಇದ್ದವ್ರು ಏನ್ ಮಾಡ್ತಾರೆ, ಅವರು ಒಂದು ರಿಲಿಜಿಯಸ್ ಡ್ರೆಸ್ ಅವ್ರು ಹಾಕೊಂಡ್ಬರ್ತಾರೆ, ಅಲ್ಲಿ ಚೇಂಜಿಂಗ್ ರೂಮ್ ಅಲ್ಲಿ ಹೋಗ್ತಾರೆ, ಅಲ್ಲಿ ಸೊ ಇದ್ರಲ್ಲಿ ಒಂದು ಬ್ಯಾಗ್ ಇಟ್ಕೊಂತಾರೆ, ಅಲ್ಲಿ ಆಫೀಸ್ ಮಾಡ್ತಾರೆ ಹೋಗ್ತಾರೆ. ಸೊ ಇದ್ರ ಪ್ರಾಬ್ಲಮ್ನ ಅವರು ಇಂಡಿವಿಜುವಲಿ ಸಾಲ್ವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದನ್ನ ಈಗ ಪ್ರಶ್ನೆ ಬಂದಿರೋದು ಎಲ್ಲಿ ಅಂತ ಹೇಳಿದ್ರೆ ಮೇಡಮ್, ಈಗ ಒಂದು ಆಫೀಸ್ ಅಲ್ಲಿ ಅಥವಾ ಒಂದು ಟಿವಿ ಸ್ಟುಡಿಯೋದಲ್ಲಿ ಇದು ಪ್ರಾಬ್ಲಮ್ ಅಲ್ಲ, ಇದು ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರೆ ವೆರಿ ಡೇಂಜರಸ್ ಸಿಗ್ನಲ್ ಟು ಸೊಸೈಟಿ. ಇಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಲ್ಲಿ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಏನು, ನಮ್ಮ ಮುಂದಿನ ಪೀಳಿಗೆನ ನಾವು ರೆಡಿ ಮಾಡೋದು. ಇಲ್ಲಿ ನಿನ್ ಮೇಲೆ ಕಾಂಪಿಟೇಷನ್ ಮಾಡ್ಕೊಂಡು ನೀನ್ ಹಾಕೊಳೋದು, ಅವ್ನ ಮೇಲೆ ಕಾಂಪಿಟೇಷನ್ ಹಾಕೊಂಡು ನೀನ್ ಹಾಕೊಳೋದು, ಒಂದು ಸ್ಕೂಲ್ ಪ್ರಾಸ್ಪೆಕ್ಟ್ ಅಲ್ಲಿ ನೀನ್ ಬರ್ಬೇಡ ಅವ್ನ್ ಬರ್ಬೇಡ ಅಂತ ಬರೆದ್ರೆ, ವಾಟ್ ಈಸ್ ದ ಮೆಸೇಜ್ ವಿ ಆರ್ ಗಿವಿಂಗ್ ಟು ದ ಫ್ಯೂಚರ್ ಇಂಡಿಯಾ? ಪ್ರಾಸ್ಪೆಕ್ಟಸ್ ಅಲ್ಲೇ ಬರ್ದ್ಬಿಟ್ರೆ ಹೆಂಗೆ ಇದು? ಇದಕ್ಕಿಂತ ಡೇಂಜರಸ್ ಮತ್ತೊಂದು ಅಂತ ಅನ್ಸುತ್ತೆ ಸರ್. ಸರ್ ಹೇಳಿದ್ರೆ ನಮ್ ಜಾತಿ ಮಾತ್ರ ಅಪ್ಪ ನೀನ್ ಬೇರೆ ಜಾತಿನ ಬರ್ಬೇಡ ಅಂತ ಹೇಳ್ತೀರಾ? ಅದನ್ನ ಆಮೇಲೆ ಇದು ಇಂಪಾರ್ಟೆಂಟ್ ಡಿಸಿಷನ್ ಅಂತ ಡಿಸಿಷನ್ ಅಂದ್ರೆ ಮೇಡಮ್, ಈಗ ತಾವಿದ್ದೀರಾ, ಇದು ಅಲ್ಟಿಮೇಟ್ಲಿ ಇವತ್ತು 21st ಸೆಂಚುರಿನಲ್ಲಿ ವುಮನ್ ಇಸ್ ಆಲ್ಸೋ ಈಕ್ವಲ್ ಟು ಮ್ಯಾನ್, ಶಿ ಈಸ್ ಈಕ್ವಲ್. ಸೊ ಇವತ್ತು ತಾವ್ ಹೇಳಿದ್ರೆ ಈಗ ಇವತ್ತು ಯಾರೋ ಒಬ್ರು ಶಾಸಕರು
ವಿಧಾನಸೌಧದಲ್ಲಿ ಹೋಗ್ಬಿಟ್ಟು ಶಿ ಗೋಸ್ ಅಂಡ್ ಡ್ರೆಸ್ ಅಂಡ್ ಶಿ ಲೈಕ್ಸ್ ಅವರು ಅವರ ಒಂದು ಧರ್ಮ ದಟ್ ಈಸ್ ಅವರ್ ರೈಟ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಇಟ್ ಐ ರೆಸ್ಪೆಕ್ಟ್ ಇಟ್ ಅಲ್ವಾ ಅದೇ ರೀತಿಯಲ್ಲಿ ಒಬ್ಬ ಯಂಗ್ಸ್ ಶಿ ಹ್ಯಾಸ್ ಅ ರೈಟ್ ಟು ಕ್ರಿಟಿಸೈಸ್ ಅವರ್ ರಿಲಿಜನ್ ಶಿ ಹ್ಯಾಸ್ ಅ ರೈಟ್ ಟು ಕ್ರಿಟಿಸೈಸ್ ಅವರ್ ವೇ ಆಫ್ ಡ್ರೆಸ್ ಅಂಡ್ ಆಮೇಲೆ ಐ ಡೋಂಟ್ ಹ್ಯಾವ್ ರೈಟ್ ಟು ಸೇ ನೀನು ಇದು ತಿನ್ಬೇಡ ಅದು ತಿನ್ಬೇಡ ನಾನು ಹೇಳೋ ಇದು ಇದಿಲ್ಲ ಬಟ್ ದ ಮೆಸೇಜ್ ಇಸ್ ಇದನ್ನೆಲ್ಲ ನಾವು ಫೈಟ್ ಮಾಡ್ಬೋದು ವಿಧಾನಸೌಧನ ಫೈಟ್ ಮಾಡ್ಬೋದು ಟಿವಿನೂ ಫೈಟ್ ಮಾಡ್ಬೋದು ಆಫೀಸ್ನೂ ಫೈಟ್ ಮಾಡ್ಬೋದು ನೀವು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಹೋಗ್ಬಿಟ್ಟು ನೀವು ಈ ರೀತಿನಲ್ಲಿ ತಂದಿಟ್ಬಿಟ್ಟಿದಿರಲ್ಲ ಇದನ್ನ ಹೆಂಗ್ ಪ್ಯಾಸಿಫೈ ಮಾಡೋದು ಈಗ ಒಬ್ಬ ಸ್ಟೂಡೆಂಟ್ ಈ ಆಸ್ ಎ ಬಿಗ್ ಡ್ರೀಮ್ ಸೊ ಇಂಥವ್ರಿಗೆ ನೀನು ಅವ್ರನ್ನ ಲೈಕ್ ಮಾಡ್ಬೇಡ ಇವ್ರ ಲೈಕ್ ಮಾಡ್ಬೇಡ ಅವ್ನ ಲೈಕ್ ಮಾಡ ಅಂತ ಹೇಳಿದ್ರೆ ದಟ್ಸ್ ವೆರಿ ಡೇಂಜರಸ್ ಸಿಗ್ನಲ್. ಕೊನೆದಾಗಿ ಏನ್ ಹೇಳಕ್ ಬಯಸ್ತೀರಾ ಸೂರಜ್ ಅವರೇ? ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸೊ ಫ್ಯೂ ಎಕ್ಸಾಂಪಲ್ಸ್ ಕೊಡಕ್ ಇಷ್ಟಪಡ್ತೀನಿ. ಇವಾಗ ಅದೇ ಇದು ನಾನು ಓದಿದಂಥ ಕಾಲೇಜಲ್ಲಿ ನಾವೆಲ್ಲ ಇವಾಗ ಸ್ಕಾರ್ಫ್ ಬಗ್ಗೆ ಮಾತಾಡ್ತಿದ್ದೀವಿ, ಬಟ್ ನಾನು ಓದಿದಂಥ ಕಾಲೇಜಲ್ಲಿ ಡ್ರೆಸ್ ಕೋಡ್ ಯಾವ ರೀತಿ ಇತ್ತು ಅಂತಂದರೆ ಶರ್ಟ್ ಮೇಲೆ ಒಂದು ಪ್ರಿಂಟ್ ಇದ್ರೂ ಸಹ ನಮ್ಮ ಕಾಲೇಜ್ ಒಳಗಡೆ ಬಿಡ್ತಿರ್ಲಿಲ್ಲ. ಜಸ್ಟ್ ಒಂದು ಶರ್ಟಿನ ಕಂಪ್ನಿ ನೇಮ್ ಇದ್ರೂ ಸಹ ಬಿಡ್ತಿರ್ಲಿಲ್ಲ. ಆ ಥರ ಬೆಂಗಳೂರಿನಲ್ಲಿ ಆ ಥರ ಕಾಲೇಜಸ್ ಇದೆ ಅಂತಂದರೆ ಇನ್ನು ಗ್ರಾಮೀಣ ಭಾಗದಲ್ಲಾಗಿರ್ಬೋದು ಆ ರೀತಿ ಮೆಂಟಾಲಿಟಿ ಚೇಂಜ್ ಆಗುತ್ತೆ. ನಾವು ಆ ಮೆಂಟಾಲಿಟಿನ ಚೇಂಜ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ನಾವೆಲ್ಲರನ್ನೂ ಯುನೈಟ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಹೊರತು ಡಿವೈಡ್ ಮಾಡೋದಕ್ಕೆ ಪ್ರಯತ್ನ ಪಡಬಾರ್ದು. ಆಮೇಲೆ ಕೆಲವೊಂದು ಸಂದರ್ಭದಲ್ಲಿ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಬದಲಾಗಬೇಕಾಗುತ್ತೆ. ಅದು ಇವಾಗ ಖಾದರ್ ಅವರು ಹೇಳಿದ್ರು ಆಲ್ರೆಡಿ ಅದು ಮೆನ್ಷನ್ ಆಗಿದೆ, ಸೊ ನೀವು ನೋಡ್ಕೊಂಡು ಸೇರ್ಕೊಳ್ಳೋದು ಒಳ್ಳೇದು ಅಂತ. ಸೊ ನಾವು ಅಲ್ಲಿ ಸೇರ್ಕೊಂಡು ಪ್ರಾಬ್ಲಮ್ ಕ್ರಿಯೇಟ್ ಮಾಡೋಕ್ಕಿಂತ ಸಾಧ್ಯವಾದಷ್ಟು ನಾವು ಅದನ್ನ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡ್ಬೋದು. ನಾವು ಬೇರೆ ಯಾವ್ದನ್ನ ಇನ್ಸ್ಟಿಟ್ಯೂಷನ್ ಸೇರ್ಕೋಬೋದಾ, ಬೇರೆ ಯಾವ್ದನ್ನ ಮಾರ್ಗ ಇದ್ರೆ ಬೇರೆ ಯಾವ್ದನ್ನ ಇದ್ರೆ ಆ ರೀತಿನಲ್ಲಿ ನಾವು ಹೋಗೋದು ಸೂಕ್ತ ಅನ್ಸುತ್ತೆ. ಬಟ್ ನನ್ನ ಪ್ರಕಾರ ಎಲ್ಲರೂ ವಿ ಆರ್ ಯುನೈಟೆಡ್, ನಾವು ಹಿಂದೂ ಮುಸ್ಲಿಮ್ಸ್ ಆಗಿರ್ಬೋದು ಎಲ್ಲ ಯುನೈಟೆಡ್ ಆಗಿದ್ದೀವಿ. ಸೊ ಈ ಒಂದು ಕಾರಣದಿಂದ ಬ್ರೇಕ್ ಮಾಡೋದಕ್ಕೆ ಪ್ರಯತ್ನ ಪಡಬೇಡಿ. ವಿ ಆರ್ ಆಲ್ ಯುನೈಟೆಡ್, ವಿಲ್ ಬಿ ಯುನೈಟೆಡ್. ಖಾದರ್ ಅಂತ ಹೇಳಿದ್ರು ನಮ್ಮ ಸಚಿವರು ಎಲ್ಲರಿಗೂ. ಸೊ ಸಚಿವ ಖಾದರ್ ಅವರು ಹೇಳಿದ ಸ್ಟೇಟ್ಮೆಂಟ್ ಕರೆಕ್ಟು, ಬಟ್ ಆದರೆ ಅವರು ಮೋರ್ ಆರ್ ಲೆಸ್ ಅವ್ರ ಸಚಿವರು ಪ್ಲಸ್ ಪೊಲಿಟಿಷಿಯನ್ನು. ಬಟ್ ಆದರೆ ಮೇಡಮ್, ನಾನು ಈಗಲೂ ಕೂಡ ಅದನ್ನು ಕಂಡಮ್ ಮಾಡ್ತೀನಿ. ಪ್ರಾಸ್ಪೆಕ್ಟಸ್ನಲ್ಲಿ ನೀವು ಯಾವ ರೀತಿಯಲ್ಲಿ ಆ ಥರ ಮಾಡ್ತೀರಾ? ಇವತ್ತು ನೀವು ಬೇರೆ ರಿಲಿಜನ್ ಹೇಳ್ತೀರಾ, ನಾಳೆ ಬೆಳಗ್ಗೆ ನಾವು ಕ್ಯಾಸ್ಟ್ ಹೇಳ್ತೀರಾ, ನಾಳೆ ಬೆಳಗ್ಗೆ ರೀಜನ್ಗೂ ಹೇಳ್ತೀರಾ. ಇದು ದಿಸ್ ಇಸ್ ಎ ವೆರಿ ಬ್ಯಾಡ್ ಸಿಗ್ನಲ್ ಮೇಡಮ್. ದಯವಿಟ್ಟು ಮಕ್ಕಳಿಗೆ ಓದೋಕೆ ಬಿಡಿ ಮೇಡಮ್. ಮಕ್ಕಳಲ್ಲೆಲ್ಲ ಇದು ರಿಲಿಜನ್ನ ಮಕ್ಕಳ ಲೆವೆಲ್ ಕರ್ಕೊಂಬಂದ್ಬಿಟ್ಟು ಅಲ್ಲಿ ಕಾಂಪಿಟೇಷನ್ ಎಲ್ಲ ಆಗೋದು ಬೇಡ. ದಟ್ ಮೆಸೇಜ್ ವಿ ಡೋಂಟ್ ವಾಂಟ್ ಗಿವ್. ವಿ ವಾಂಟ್ ಎ ಸ್ಟ್ರಾಂಗ್ ವೈಬ್ರೆಂಟ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ಕಿಲ್ಡ್ ಇಂಡಿಯಾ. ಸೊ ಎಲ್ಲರೂ ಕೂಡ ಎಲ್ಲರೂ ಬೆಳಿಲಿ, ಎಲ್ಲರೂ ಕೂಡ ಒಳ್ಳೇದಾಗಲಿ. ನೀವು ಕೊನೆಗೂ ಡಿಜಿಟಲ್ ಇಂಡಿಯಾ ಕಡೆನೆ ಹೋಗ್ತಾ ಇದ್ದೀರಾ ಬಿಡಿ ಸರ್. ಎಸ್ ಉಮರ್ ಸರ್, ಇವಾಗ ಒಂದೇ ನಿಮಿಷ ಮಾತಾಡ್ತೀನಿ. ಹಿಜಾಬ್ ಅಂದ್ರೆ ಇಟ್ ಇಸ್ ಅ ತಡೆ. ಹಿಜಾಬ್ ಅಂದ್ರೆ ಒಂದು ತಡೆ. ಆ ತಡೆ ಏನಂದ್ರೆ ಒಬ್ಬ ಗಂಡಸು ಮತ್ತು ಒಬ್ಬ ಹೆಂಗಸ ಮಧ್ಯ ಒಂದು ತಡೆಯನ್ನು ಉಂಟು ಮಾಡಬೇಕಂತ ಒಂದು ಬಟ್ಟೆ ಹಾಕೊಳ್ಳೋದೈತೆ. ಅದು ಬರೀ ಬುರ್ಕಾಣೆ ಇರಬೇಕಂತ ಏನೋ ಖಂಡಿತವಾಗಿ ಏನು ಎಲ್ಲಿನೂ ಬರೆದಿಟ್ಟಿಲ್ಲ. ಲೂಸ್ ಆಗಿ ಇರುವಂತಹ ಒಂದು ಬ್ಲೇಸರ್ ಹಾಕ್ಕೊಂಡ್ರು ಕೂಡ, ಲಾಂಗ್ ಗೌನ್ ಹಾಕ್ಕೊಂಡ್ರು ಕೂಡ, ಅದು ಥಿಕ್ ಮೆಟೀರಿಯಲ್ ಆಗಿದ್ದು ಮತ್ತೆ ಅದರಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲದೆ ಇದ್ರೆ ಅದು ಕೂಡ ಆ ಹಿಜಾಬ್ ಮಾಡುವ ಕೆಲಸವನ್ನು ಮಾಡುತ್ತೆ. ಸೊ ಅದೇ ರೀತಿಯಲ್ಲಿ ರಾಮನಾಡ್ ಡಿಸ್ಟ್ರಿಕ್ಟ್ನಲ್ಲಿ ನಾನು ನಿಮಗೊಂದು ಉದಾಹರಣೆ ಕೊಟ್ಟೆ. ಅಲ್ಲಿರೋ ತಂಕದ್ರು ಎಲ್ಲರೂ ಬಂದು ಸೀರೆ ಹಾಕೊಳ್ತಾರೆ, ಹಾಗಾಗಿ ಮುಸಲ್ಮಾನರು ಕೂಡ ಸೀರೆ ಹಾಕೊಳ್ತಾರೆ. ಆ ಮುಸಲ್ಮಾನರು ಅಲ್ಲಿರುವ ಸೀರೆನಲ್ಲಿನೇ ಅವ್ರು ಹಿಜಾಬ್ ಮಾಡ್ಕೊಳ್ತಾರೆ. ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಹೋಗಿ ನೋಡಿ, ಅವರು ಬ್ಲೇಸರು, ಲಾಂಗ್ ಬ್ಲೇಸರ್ ಹಾಕೊಳ್ತಾರೆ. ಅಲ್ಲಿ ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಸುಮಾರು ಕಾಲೇಜಸ್ಸೆಲ್ಲ ನಾನು ನೋಡಿದ್ದೀನಿ, ಅಂದರೆ ಇನ್ ದ ರೆಕಾರ್ಡ್ಸ್ ರಿಸರ್ಚ್ನಲ್ಲಿ ಅವರು ಸೀರೆನೂ ಹಾಕೊಳ್ಳಲ್ಲ ಮತ್ತು ಅರಬ್ ಅಬಾಯನೂ ಹಾಕೊಳ್ಳಲ್ಲ. ಅವರು ಥಿಕ್ ಬ್ಲೇಸರ್ ಹಾಕೊಳ್ತಾರೆ, ಸ್ಮಾರ್ಟ್ ಆಗಿ ಕಾಣಿಸ್ತಾರೆ, ನೋಡೋಕ್ಕೂ ಒಂಥರ ವೆರಿ ನೈಸ್. ಅಂದರೆ ಐ ಆಮ್ ನಾಟ್ ಸೇಯಿಂಗ್ ದಟ್ ಎಲ್ಲರೂ ಅದನ್ನು ಹಾಕೊಳ್ಳಿ ಅಂತ. ನಮಗೆ ಏನು ಸ್ಟ್ರಿಕ್ಟ್ ಆಗಿ ರಿಜಿಡ್ ಆಗಿರಬೇಕಂತ ಏನಿಲ್ಲ. ನೀವು ಬಂದು ಸ್ವಲ್ಪ ಇನ್ನೂ ಪ್ರೋಗ್ರೆಸಿವ್ ಆಗಿ ಥಿಂಕ್ ಮಾಡಿ ನೋಡಿ. ನಾವು ಒಂದು ಪ್ಲೂರಲಿಸ್ಟಿಕ್ ಸೊಸೈಟಿನಲ್ಲಿ ನಮಗೆ ಹಿಂದೂಗಳು ಬೇಕು, ಕ್ರಿಶ್ಚಿಯನ್ಗಳು ಬೇಕು, ಮುಸಲ್ಮಾನರು ಬೇಕು, ನಮ್ಮ ಧರ್ಮನೂ ಬೇಕು. ಎಲ್ಲವನ್ನು ಹೇಗೆ ನಾವು ಪಾಲಿಸೋಕ್ಕೆ ಸಾಧ್ಯ ಅಂತ ನಾವು ಸ್ವಲ್ಪ ಚರ್ಚೆ ಮಾಡಿ ಸ್ವಲ್ಪ ಪ್ರೋಗ್ರೆಸಿವ್ ಥಿಂಕಿಂಗ್ ಜೊತೆಗೆ ಬಂದರೆ ನಮ್ಮ ಮಕ್ಕಳು ಇನ್ನೂ ಶಾಂತವಾಗಿ ಜೀವನ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಎಸ್, ಚಂದ್ರಶೇಖರ್ ಸರ್, ಉಮರ್ ಶರೀಫ್ ಸರ್ ಮತ್ತು ಸೂರಜ್ ಪಂಡಿತ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಶೈಕ್ಷಣಿಕ ಸಂಸ್ಥೆಗಳಲ್ಲಿ ನೀವು ಹೀಗೆ ಬರಬೇಕು, ಹಾಗೆ ಬರಬೇಕು, ಬಳೆ ಧರಿಸಬಾರ್ದು, ಕುಂಕುಮ ಧರಿಸಬಾರ್ದು, ಸ್ಕಾರ್ಫ್ ಧರಿಸಬಾರ್ದು, ಬುರ್ಖಾ ಧರಿಸಬಾರ್ದು, ಶಲ್ಯ ಧರಿಸಬಾರ್ದು ಅನ್ನೋ ವಿವಾದದ ವಿಚಾರವಾಗಿ ನಾವು ಮಾತಾಡೋದಾದರೆ ಮತ್ತೆ ಮತ್ತೆ ಹೇಳ್ತಿದ್ದೀನಿ, ನಾನು ಏನು ಧರಿಸ್ತೀನಿ, ನಾನು ಹೇಗಿರ್ತೀನಿ, ನನ್ನ ಜೀವನ ಶೈಲಿ ಏನು, ನನ್ನ ಡ್ರೆಸ್ ಕೋಡ್ ಏನು ಅನ್ನೋದು ನನಗೆ ಬಿಟ್ಟ ವಿಚಾರ. ನನಗೆ ಬೇಕಾಗಿರೋದು ಕೇವಲ ಶಿಕ್ಷಣ ಮಾತ್ರ, ಕಾಲೇಜಿಗೆ ಬರೋದು ಶಿಕ್ಷಣ ಪಡೀಲಿಕ್ಕೆ ಮಾತ್ರ. ಹಾಗಾಗಿ ಆ ವಿಚಾರವಾಗಿ ರಿಲೀಜಿಯಸ್ ಸೆಂಟಿಮೆಂಟ್ಸನ್ನು ಹರ್ಟ್ ಮಾಡೋ ಅಧಿಕಾರ ಯಾವುದೇ ಉಲೇಮಾಗಳಿಗೂ ಇಲ್ಲ, ಯಾವುದೇ ಸಂಘಟನೆಗಳಿಗೂ ಇಲ್ಲ, ಯಾವುದೇ ಕಾಲೇಜ್ಗೂ ಇಲ್ಲ, ಯಾವುದೇ ಮ್ಯಾನೇಜ್ಮೆಂಟ್ಗೂ ಇಲ್ಲ. ನನ್ನ ಲೈಫು, ನನ್ನ ಡ್ರೆಸ್ ಕೋಡ್, ನನ್ನ ಚಾಯ್ಸು.
ಹಾಗಾಗಿ ಅದು ನನಗೆ ಬಿಟ್ಟಿದ್ದು ಮಾತ್ರ. ನಾವು ಬರ್ತಾ ಇರೋದು ಕೇವಲ ಶಿಕ್ಷಣ ಪಡೀಲಿಕ್ಕೆ ಮಾತ್ರ. ನೀವು ಪ್ರಾಸ್ಪೆಕ್ಟಸ್ ಅಲ್ಲೇ ನೀವು ಹೀಗೆ ಹೀಗೆ ಇರಬಾರ್ದು ಅಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡಿ ಹೆಣ್ಣು ಮಕ್ಕಳಿಗೆ ಡಿಸ್ಕರೇಜ್ ಮಾಡುವ ಕೆಲಸ ದಯವಿಟ್ಟು ಮಾಡಬೇಡಿ. ಚಂದ್ರಶೇಖರ್ ಸರ್ ಅವರು ಹೇಳ್ದಂತೆ ನೆಕ್ಸ್ಟ್ ಇಯರ್ ನೀವು ಇಂತಹ ಧರ್ಮದವರಿಗೆ ಪ್ರವೇಶವಿಲ್ಲ ಅಂತ ಏನಾದ್ರೂ ಬರೆದ್ರೂ ಕೂಡ ಆಶ್ಚರ್ಯ ಇಲ್ಲ ಅಂತ ಅನ್ಸ್ತಾ ಇದೆ. ಹಾಗಾಗಿ ಶಿಕ್ಷಣ ಸಂಸ್ಥೆ, ಶೈಕ್ಷಣಿಕ ಸಂಸ್ಥೆ ಇಂತಿಂತವ್ರಿಗೆ ಅಂತ ಏನು ಇರೋದಿಲ್ಲ. ಯಾರಾದ್ರೂ ಯಾವ ಕಾಲೇಜ್ ಅಲ್ಲಾದ್ರೂ ಏನ್ ಬೇಕಾದ್ರೂ ಓದಬಹುದು. ದಟ್ ಇಸ್ ದೇರ್ ರೈಟ್, ದೇರ್ ಚಾಯ್ಸ್. ಹಾಗಾಗಿ ತುಂಬಾ ಕಷ್ಟದಲ್ಲಿ ಅಟ್ಲೀಸ್ಟ್ ಜಿಲ್ಲೆವಾರು ವಿಚಾರವಾಗಿ ನಾವು ಮಾತಾಡೋದಾದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ತುಂಬಾ ಕಷ್ಟಪಟ್ಟು ಹೆಣ್ಮಕ್ಳು ಓದ್ತಾ ಇರ್ತಾರೆ, ತುಂಬಾ ಕಷ್ಟಪಟ್ಟು ಇದನ್ನೇ ಓದ್ಬೇಕು ಅಂತ ಕನಸು ಕಂಡಿರ್ತಾರೆ. ಹಾಗಾಗಿ ಆ ಹೆಣ್ಣು ಮಕ್ಕಳಿಗೆ ದನಿ ಆಗ್ಬೇಕು ನಾವು. ಆ ಎಲ್ಲಾ ಹೆಣ್ಣು ಮಕ್ಕಳ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ನನ್ನ ಡ್ರೆಸ್ ಕೋಡ್ ನನ್ನ ಚಾಯ್ಸ್, ನನ್ನ ಹಿಜಾಬ್ ನಾನೇನ್ ಹಾಕ್ತೀನಿ ಅದು ನನ್ನ ಚಾಯ್ಸ್, ನಾನ್ ಹೇಗಿರ್ತೀನಿ ನನ್ನ ಚಾಯ್ಸ್, ನಾನ್ ಏನ್ ಧರಿಸ್ತೀನಿ ನನ್ನ ಚಾಯ್ಸ್, ನಾನ್ ಏನ್ ಓದ್ತೀನಿ ನನ್ನ ಚಾಯ್ಸ್, ನಾನ್ ಏನ್ ಊಟ ಮಾಡ್ತೀನಿ ಅದು ಕೂಡ ನನ್ನ ಚಾಯ್ಸ್. ನನ್ನನ್ನ ಸ್ಟಾಪ್ ಮಾಡಲು ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತ ಆ ಎಲ್ಲಾ ಹೆಣ್ಣು ಮಕ್ಕಳು ಏನು ಸ್ಟ್ರೈಕ್ ಮಾಡ್ತಿದ್ದೀರಲ್ವಾ ಅವರೆಲ್ಲರ ಪರವಾಗಿ ಅವರ ದನಿಯಾಗಿ ಹೇಳ್ತಾ ಇದ್ದೀನಿ. ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮುಂದಿನ ವರ್ಷ ಇಂತಹ ವಿವಾದ ಏಳಲೇಬಾರದು ಅನ್ನೋದು ನಮ್ಮ ಉದ್ದೇಶ. ಇದೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ಸ್ವರಾಜ್ ಎಕ್ಸ್ಪ್ರೆಸ್, ಇದು ಸತ್ಯದ ದನಿ.